ಸಿಕ್ಕಾದರವ್ರನ್ನ ಬಹುತೇಕ ಹಿಂದೂ ಸಮಾಜದವರು ಬಹಳ ಪ್ರೀತಿ ಮಾಡ್ತಾರೆ. ಯಾರು ವಿರೋಧನೆ ಮಾಡೋ ಕಾರಣಗಳಿಲ್ಲ ನಿಮ್ಮ ಹತ್ರ. ಹತ್ತು ಜನ ಜಿಂದಾಬಾದ್ ಹಾಕಿದ್ರೆ ನೀವು ಗೆಲ್ಲೋದು ಕೂಡ ಇಲ್ಲ. ನಾವು ಚೆನ್ನಾಗಿದ್ರೆ ಎಲ್ಲ ನಮ್ಮ ಜೊತೆ ಚೆನ್ನಾಗಿರ್ತಾರೆ. ಕರಾವಳಿ ಭಾಗದ ಕೋಮು ಗಲಭೆಗಳು ಇವೆಲ್ಲವೂ ಕೂಡ ಆಗ್ತಿರೋದು ಒಂದು ಪ್ರಶ್ನೆ ಎಲ್ಲರೂ ಉದ್ಭವ ಆಗಿದೆ. ಯಾವ ಕಾರಣಕ್ಕಿಂತ ನಮ್ಮ ಕೋಮು ಗಲಭೆ ಅಂತಲ್ಲೂ ಇಲ್ಲ, ಕೋಮು ಆಧಾರಿತವಾದ ಹತ್ಯೆ ಆಗಿರ್ಬೋದು. ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ಎಸ್ಟಿಪಿನ ಅಂತ ಆತರದ ಸಂಘಟನೆಯವರಿಗೆ ಅನುಕೂಲ ಮಾಡ್ಕೊಡ್ತಾರೆ. ಹಾಗಾಗಿ ಇಂಥ ಹತ್ಯೆಗಳ ಕರಾವಳಿ ಭಾಗದಲ್ಲಿ ಆಗ್ತಿದೆ ಅಂತ ಅವರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ. ತನ್ವೀರ್ ಸೇಠ್ ಮೇಲೆ ಯಾಕೆ ಕೊಲೆ ಯತ್ನ ಮಾಡ್ತಾರೆ? ಇವರು ಅಧಿಕಾರಕ್ಕೆ ಬಂದ ನಂತರ ಇವರು ಯಾರನ್ನು ಹಿಡಿದು ಅದನ್ನು ಭೇದಿಸಿದ್ದಾರೆ? ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರ ಅಂತ ಆ ಒಂದು ಲೇಬಲ್ ಇಂದ ಹೊರಗಡೆ ಬರಕ್ಕೆ ಟ್ರೈ ಮಾಡಿದಿರಾ ಅಂತ. ಯಾವ ಯಾವ ವರ್ಗಕ್ಕೆ ಅವರಿಗೆ ಯಾವ ಯಾವ ಸವಲತ್ತನ್ನು ಕೊಡಬೇಕು ಆ ಸವಲತ್ತನ್ನು ಮಾತ್ರ ಕೊಟ್ಟಿದ್ದೆ ಹೊರತು ಹೆಚ್ಚಿನದನ್ನು ಯಾರಿಗೂ ಕೂಡ ಕೊಡಲಿಲ್ಲ. ರವಿ ಅವರು ಹೇಳ್ತಾರೆ ಸಿದ್ದರಾಮಯ್ಯನವರ ಹೆಸರು ಸಿದ್ದರಾಮುಲ್ಲಾಖಾನ್ ಅಂತ ಹೇಳಿ ಹೇಳಿ ಒಂದು ರೀತಿ ಬ್ರ್ಯಾಂಡ್ ಸೆಟ್ ಮಾಡೋದನ್ನು ನೋಡ್ಬಿಟ್ಟಿದ್ದಾರೆ. ಇವರು ಜನರ ಕೆಲಸ ಮಾಡೋದಕ್ಕೆ ಕಲಿಯಲಿಲ್ಲ, ಈ ಭಾವನೆಗಳಲ್ಲಿ ಮತ್ತು ಮನಸ್ಸಿನಲ್ಲಿ ಹೇಗೆ ಇವರು ಆಟ ಆಡಬೇಕಂದ್ರೆ ಬಹಳ ಚೆನ್ನಾಗಿ ಇವತ್ತು ಕಲಿತಿದ್ದಾರೆ. ಅಲ್ಪಸಂಖ್ಯಾತರ ಮತ ವಿಭಜನೆ ಆಗ್ಬಿಟ್ರೆ ಕಾಂಗ್ರೆಸ್ ಗೆ ಸಮಸ್ಯೆ ಆಗುತ್ತೆ ಅಂತ ಒಂದು ಚರ್ಚೆ ಇದೆ. ನಮ್ದು ವಿಭಜನೆ ಅಂತ ಹೇಳಿದಕ್ಕೆ ನಮಗೆ ಟೋಟಲ್ ಈಗ ಓಟ್ಸ್ ಇರ್ತದೆ, ಅದು ಕಾಂಗ್ರೆಸ್ ಅಲ್ಲದೆ ಬೇರೆ ಯಾರು ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ. ಕಾಂಗ್ರೆಸ್ ನಮ್ಮನ್ನ ಬಳಸಿಕೊಳ್ತು ಬೆಳೆಸಲಿಲ್ಲ ಅಂತ ಒಂದು ಜನ ಹೇಳ್ತಾರೆ. ಈ ರೀತಿ ಅಪಪ್ರಚಾರ ಮಾಡೋರು ಯಾರು ಅಂತ ಹೇಳಿ, ಈ ರೀತಿಯ ಪಕ್ಷದವರು ಇವರಿಗೆ ಏನು ತಲೆಬಿಸಿ, ಏನು ಪ್ರಾಬ್ಲಮ್ ಇವ್ರದ್ದು? ಸಿದ್ದರಾಮಯ್ಯ ನಾನು ಕೊಟ್ಟೆ ಅಂತ ಅನ್ನಭಾಗ್ಯವನ್ನ ಬ್ರ್ಯಾಂಡ್ ಮಾಡ್ಕೋತಾರೆ. ಅದು ಕೇಂದ್ರ ಸರ್ಕಾರ 27,000 27 ರೂಪಾಯಿ ಕೊಡುತ್ತೆ ಕೆಜಿಗೆ ಅಂತ ಹೇಳ್ತಾರೆ. ಸನ್ಮಾನ್ಯ ಸಿದ್ದರಾಮಯ್ಯನವರು ಇವರು ಅಕ್ಕಿ ಕೊಡೋದು ಬಿಡಿ, ಒಂದು ರೇಷನ್ ಕಾರ್ಡ್ ಕೊಡೋದಿಲ್ಲಲ್ಲ. ಬರೀ ಭಾಗ್ಯಗಳನ್ನ ಕೊಟ್ಟು 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 ಜನಗಳನ್ನ ಸೋಮಾರಿ ಮಾಡ್ಬಿಟ್ಟವ್ರೆ ಕಾಂಗ್ರೆಸ್ ಅವರು ಅಂತ. ಬಿಜೆಪಿ ಏನೇ ಅಂತ ಹೇಳಿದ್ರೆ ಅವ್ರು ದೇಶ ಕಟ್ಟೋ ಆಲೋಚನೆಯಲ್ಲೇ ಇಲ್ಲ. ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಜಿಎಸ್ಟಿ ಕ್ಯಾನ್ಸಲ್ ಮಾಡ್ತೀರಾ? ಒಂದು ದೇಶದಲ್ಲಿ ಒಂದು ಉಪ್ಪಿಗೂ ಕೂಡ ಟ್ಯಾಕ್ಸ್ ಹಾಕಿದ್ರೆ ಅದು ದರಿದ್ರ ದೇಶ ಅಂತ ದೇಶ ಅಂತ ಬರ್ತದೆ. ಯಾರು ರಾಷ್ಟ್ರೀಕರಣ ಮಾಡಿದ್ದಾರೆ ನೀವು ಅವರನ್ನು ದೇಶದ್ರೋಹಿ ಅಂತ ಹೇಳ್ತೀರಿ. ಯಾರು ಖಾಸಗನ್ನು ಮಾಡ್ತಿದ್ದಾರೆ ಅವ್ನು ನೀವು ದೇಶ ಪ್ರೇಮಿ ಅಂತ ಹೇಳ್ತೀರಿ. ಯಾವ ಮೈಂಡ್ ಸೆಟ್ ಅಲ್ಲಿ ಇದೆ? ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಗ್ಯಾಸ್ ರೇಟ್ ಏನ್ ಮಾಡ್ತೀರಿ? ಪೆಟ್ರೋಲ್ ಏನ್ ರೇಟ್ ಆಗ್ಬಹುದು ನೀವು ಬಂದ್ರೆ? ಬಜೆಟ್ ನಲ್ಲಿ ತಾಲಿಬಾನ್ಗೆ ದುಡ್ಡು ಕೊಟ್ಟಿದ್ದೀರಿ. ಯಾರು ಹೇಳಿದ್ದಾರೆ ದೇಶ ಜನರಿಗೆ ತಾಲಿಬಾನ್ ದುಡ್ಡು ಕೊಡ್ಲಿಕ್ಕೆ ಬಜೆಟ್ ನಲ್ಲಿ? ಪುಲ್ವಾಮಾದಲ್ಲಿ ಅಟ್ಯಾಕ್ ಆಯ್ತು, ನಮ್ಮ ಎಲ್ಲಾ ಸೈನಿಕರನ್ನು ಬಾಂಬ್ ಬ್ಲಾಸ್ಟ್ ಮಾಡಿಕೊಂಡ್ರು, ಸೈನಿಕರ ಬಾಡಿ ಸಿಕ್ಕಿತ್ತು. ಈ ಉಗ್ರಗಾಮಿಯ ಬಾಡಿ ಏನು ಸಿಕ್ಕಲಿಲ್ಲ. ಆ ಉಗ್ರಗಾಮಿ ಯಾರು? 200 kg RDX ಈ ಜೀಪಿನಲ್ಲಿ ಅದೇ ನಮ್ಮ ದೇಶದ ಸೈನಿಕರು ಬರುವಾಗ ಅವರಿಗೆ ಹೊಡಿತದಲ್ಲ, ಅದು ಹೇಗೆ ಸಾಧ್ಯವಾಯಿತು? ನರೇಂದ್ರ ಮೋದಿಯನ್ನ ಫೇಸ್ ಮಾಡುವಂತ ನಾಯಕತ್ವ ವಿಚಾರದಲ್ಲಿ ಕಾಂಗ್ರೆಸ್ ಸೋತ್ಬಿಟ್ಟಿದೆ. ಅಟ್ಲೀಸ್ಟ್ ಈಗಾದ್ರೂ ಸಾಧ್ಯ ಆಗುತ್ತಾ? ಭಾರತ್ ಜೋಡೋ ಮಾಡಿದಿರಿ ಇವತ್ತಲ್ಲ, ನಾಳೆ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ರಾಹುಲ್ ಗಾಂಧಿ ಮಾಡೇ ಮಾಡ್ತಾರೆ. ಅವ್ರಿಗೆ ಪ್ರಧಾನಿ ಆಗೇ ಆಗ್ತಾರೆ. ಈ ದೇಶ ಜನತೆಗೆ ಗೊತ್ತಾಕೇ ಗೊತ್ತಾಗ್ತದೆ. ನೀವ್ ಯಾಕೆ ಸೋತಿದ್ರಿ, ಅವರೇ ಗೆಲ್ತಿದ್ದಾರೆ? ಬಿಜೆಪಿ ಗೆದ್ದಿರ್ಬೋದು, ಅದು ಇತಿಹಾಸದಲ್ಲಿ ಸೇಡಿನ ಮತ್ತು ಗಲಭೆ ಪ್ರಿಯ ರಾಜ್ಯ ಒಂದು ಆಡಳಿತ ಅಂತ ಹೇಳಿ ನೆನಪಿಟ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ. ಭಯೋತ್ಪಾದಕತೆಗೆ ಧರ್ಮ ಇಲ್ಲ, ಆದ್ರೆ ಬಹುತೇಕ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಬರೀ ಅಲ್ಪಸಂಖ್ಯಾತರು ಇರ್ತಾರೆ ಅನ್ನೋ ಆರೋಪವನ್ನು ಮಾಡ್ತಾರೆ. ಭಯೋತ್ಪಾದಕ ಧರ್ಮ ಇಲ್ಲ, ಸೊ ಯಾರೆಲ್ಲ ಭಯನ ಉತ್ಪಾದನೆ ಮಾಡ್ತಾರೆ ಅವರೆಲ್ಲ ಭಯೋತ್ಪಾದಕರೇ, ಅದು ಯಾರೇ ಇರಲಿ. ಒಂದಲ್ಲ ಒಂದು ದಿನ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬಹುದು ಅಲ್ಪಸಂಖ್ಯಾತರು. ಕಾಂಗ್ರೆಸ್ ಪಕ್ಷದಲ್ಲಿ ಸರ್ವರಿಗೂ ಕೂಡ ಅವಕಾಶ ಇದೆ ಅಂತ ಹೇಳಿ ಕಾಂಗ್ರೆಸ್ ಇತಿಹಾಸ ತೋರಿಸಿಕೊಟ್ಟಿದೆ. ಬೇರೆ ಯಾವುದೇ ಪಕ್ಷದಲ್ಲಿ ಈ ಇತಿಹಾಸ ಇಲ್ಲ. ಡಿಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ನಡುವಿನ ಸಂಘರ್ಷ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಒಂದು ಚರ್ಚೆ. ಎಸ್ ಆರ್ ನೋ? ಇದು ಬಿಜೆಪಿ ಅಪಪ್ರಚಾರ, ಯಾವುದೇ ಸಂಘರ್ಷ ಇಲ್ಲ, ಕೊನೆ ಉಸಿರಲ್ಲಿರುವಂತ ಪೇಷಂಟ್ ಆಗಿದ್ದಾರೆ. ಈ 40% ಆರೋಪ ಮೊನ್ನೆ ಮಾಡಾಳ ವಿರೂಪಾಕ್ಷಪ್ಪ ಸನ್ನಿವೇಶ ಏನ್ ಹೇಳ್ತೀರಿ? ದೇವರು ಕರೆಕ್ಟ್ ಕೊಟ್ಟ, ಅವರ ಶಾಸಕರೇ ಸಾಕ್ಷಿ ಸಮೇತ ಇದೇ ಸಾಕ್ಷಿಗ ಬಿಜೆಪಿ ಭರವಸೆ ಅಂತ ಸ್ವಲ್ಪ ಬದಲಾವಣೆ ಮಾಡಬೇಕು. ಭ್ರಷ್ಟಾಚಾರಿಗಳಿಗೆ ಬಿಜೆಪಿ ಭರವಸೆ ಅಂತ ಹಾಕುವಂತ ಕೆಲಸ ಇವತ್ತು ಮಾಡಬೇಕು. ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷರು ಅವ್ರ ಮೇಲೆ ಆದಾಯ ಮೀರಿ ಆಸ್ತಿಗಳಿಗೆ ಹಾಗೆ ಹೇಗೆ ಐಟಿ ಎಲ್ಲವೂ ಕೂಡ ಆಗೋಯ್ತು ಫೇಸ್ ಮಾಡ್ತಾ ಇದ್ದಾರೆ, ತೊಡಕಾಗತ್ತಾ ಕಾಂಗ್ರೆಸ್ಗೆ? ನೋಡಿ, ಇವತ್ತು ಡಿ ಕೆ ಶಿವಕುಮಾರ್ ಅನ್ನು ಮತ್ತು ಅವರ ವ್ಯಕ್ತಿ ಪಕ್ಷಗಳ ನಿಷ್ಠೆ ಇಡೀ ದೇಶದ ಕಾರ್ಯಕರ್ತರಿಗೆ ಒಂದು ದೊಡ್ಡ ಮಟ್ಟದ ಗೌರವ. ಅವ್ರ ಮೇಲಿನ ಆರೋಪ, ಆರೋಪ ಯಾಕೆ ಮಾಡ್ತಾರೆ? ನೀವು ಪಕ್ಷಕ್ಕಾಗಿ ಸೇರಿ, ನೀವು ಬಿಜೆಪಿ ಸೇರಿ, ನಿಮ್ಮ ಮೇಲೆ ಆರೋಪ ಇಲ್ಲ. ಕ್ಲೀನ್ ಕೃಷ್ಣಪ್ಪ ಕ್ಲೀನ್ ಆಗ್ತಾರೆ. ನರೇಂದ್ರ ಮೋದಿ ಕಳೆದ ಬಾರಿ ಬಂದಾಗ 2018 10% ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಿದ್ರು, ನಿಜವಾಗ್ಲೂ ಎಷ್ಟು ಪರ್ಸೆಂಟ್ ಅಂತ? ನರೇಂದ್ರ ಮೋದಿ ಅವರ ಆರೋಪ ಪೊಲಿಟಿಕಲ್ ಭಾಷಣ. ಈ 40% ಕಾಂಗ್ರೆಸ್ ನವರು ಆರೋಪ ಮಾಡಿದಲ್ಲ, ಸಂತೋಷ್ ಪಟೇಲ್ ಕಾಂಗ್ರೆಸ್ ನ ಕಾರ್ಯಕರ್ತನ. ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರು ಏಕೈಕ ಶಾಸಕರು ಕಾಂಗ್ರೆಸ್ ಇದ್ದ, ಈ ಬಾರಿ ನಂಬರ್ ಏನಾಗಿರುತ್ತೆ? ನಮ್ಗೆಲ್ಲ ಗೆಲ್ಬೇಕನ್ನೋ ಹೋರಾಟ.
ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸಂಖ್ಯೆ ಏನಾಗಿರುತ್ತೆ? 100ಕ್ಕೆ 100 ಈ ರಾಜ್ಯ ಜನಸಾಮಾನ್ಯರು ಇವತ್ತು ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರ್ತಾರೆ. ಜನವಿರೋಧಿ ಮತ್ತು ಭ್ರಷ್ಟಾಚಾರ ಬಿಜೆಪಿ ಸರ್ಕಾರನ ಕೆಳಗಿಳಿಸುತ್ತಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ? ಪಕ್ಷ ಹೈಕಮಾಂಡ್ ತೀರ್ಮಾನ ಕಾಂಗ್ರೆಸ್ ಗೆ ಯಾಕೆ ವೋಟ್ ಹಾಕಬೇಕು ಅಂತ ಅಪೀಲ್ ಮಾಡಬಹುದು? ನಾನು ರಾಜ್ಯದ ಸಮಸ್ತ ಜನರಿಗೆ ಹೇಳಿದಿಷ್ಟೆ, ಈ ಒಂದು ಚುನಾವಣೆ ನಿಮ್ಮ ಮಕ್ಕಳ ಭವಿಷ್ಯದ ಚುನಾವಣೆ. ಪ್ರತಿಯೊಬ್ಬರು ಕೂಡ ಪಕ್ಷ ಧರ್ಮ ಜಾತಿ ಬಿಟ್ಟು ನಮ್ಮ ಮಕ್ಕಳ ಭವಿಷ್ಯ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಕೊಡಬೇಕು. ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಬಿ ಆರ್ ಅಂಬೇಡ್ಕರ್ ಸಂವಿಧಾನಕ್ಕೆ ಅನುಗುಣವಾಗಿ ಇಂದಿರಾ ಗಾಂಧಿ ಅವರ ಆಡಳಿತ ವೈಭವವನ್ನು ಮತ್ತೆ ಈ ರಾಜ್ಯದಲ್ಲಿ ಕಾಣಬೇಕು. ಎರಡ್ ಸಾವಿರದ ಇಪ್ಪತ್ಮೂರರ ವಿಧಾನಸಭೆ ಚುನಾವಣಾ ರಣಕಣ ರಂಗೇರ್ತಾ ಇದೆ. ಚುನಾವಣೆಯಲ್ಲಿ ಗೆಲ್ಲುವಿಗೋಸ್ಕರ ಅವರ ಸಾಧನೆ ಹೇಳೋದಕ್ಕಿಂತ ಬೇರೆಯವ್ರನ್ನ ಟೀಕೆ ಮಾಡ್ಕೊಂಡು ಹೋಗ್ತಿರ್ತಾರೆ. ನಾನಿವತ್ತು ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತೀನಿ, ನನ್ನ ಜೊತೆ ಗಣ್ಯರಿದ್ದಾರೆ. ವಿಷಯ ಅಷ್ಟೇ, ಒಬ್ಬ ಹಿಂದೂ ನಾಯಕ ಆದರೆ ಮುಸಲ್ಮಾನರನ್ನ ಟೀಕೆ ಮಾಡಿಕೊಂಡು, ಮುಸಲ್ಮಾನರಾದರೆ ಹಿಂದೂಗಳನ್ನ ಟೀಕೆ ಮಾಡ್ಕೊಂಡು ರಾಜಕಾರಣ ಮಾಡೋ ದಿನಗಳು ಇವತ್ತು ನಡೀತಾ ಇದೆ. ಆದರೆ ಇದಕ್ಕೆ ಅಪವಾದ ಎಂಬಂತೆ ಯಾರನ್ನೂ ಟೀಕೆ ಮಾಡದೆ ತಾನು ಮಾಡಿದ ಸಾಧನೆ ಜೊತೆಗೆ ಸಾಮರಸ್ಯವನ್ನು ಸಾರಿಕೊಂಡು ರಾಜಕಾರಣ ಮಾಡ್ತಿರ್ತಕ್ಕಂಥ ರಾಜ್ಯದ ಅಪರೂಪದ ವ್ಯಕ್ತಿ ಯುಟಿ ಖಾದರ್ ಅವರ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. 2023ರ ವಿಧಾನಸಭೆ ಚುನಾವಣಾ ರಣಕಣ ರಂಗೇರ್ತಾ ಇದೆ. ಚುನಾವಣೆಯಲ್ಲಿ ಗೆಲ್ಲುವಿಗೋಸ್ಕರ ಅವರ ಸಾಧನೆ ಹೇಳೋದಕ್ಕಿಂತ ಬೇರೆಯವ್ರನ್ನ ಟೀಕೆ ಮಾಡ್ಕೊಂಡು ಹೋಗ್ತಿರ್ತಾರೆ. ನಾನಿವತ್ತು ಒಂದು ವಿಷಯವನ್ನು ಪ್ರಸ್ತಾಪ ಮಾಡ್ತೀನಿ, ನನ್ನ ಜೊತೆ ಗಣ್ಯರಿದ್ದಾರೆ. ವಿಷಯ ಅಷ್ಟೇ, ಒಬ್ಬ ಹಿಂದೂ ನಾಯಕ ಆದರೆ ಮುಸಲ್ಮಾನರನ್ನ ಟೀಕೆ ಮಾಡಿಕೊಂಡು, ಮುಸಲ್ಮಾನರಾದರೆ ಹಿಂದೂಗಳನ್ನ ಟೀಕೆ ಮಾಡ್ಕೊಂಡು ರಾಜಕಾರಣ ಮಾಡೋ ದಿನಗಳು ಇವತ್ತು ನಡೀತಾ ಇದೆ. ಆದರೆ ಇದಕ್ಕೆ ಅಪವಾದ ಎಂಬಂತೆ ಯಾರನ್ನೂ ಟೀಕೆ ಮಾಡದೆ ತಾನು ಮಾಡಿದ ಸಾಧನೆ ಜೊತೆಗೆ ಸಾಮರಸ್ಯವನ್ನು ಸಾರಿಕೊಂಡು ರಾಜಕಾರಣ ಮಾಡ್ತಿರ್ತಕ್ಕಂಥ ರಾಜ್ಯದ ಅಪರೂಪದ ವ್ಯಕ್ತಿ ಯುಟಿ ಖಾದರ್ ಅವರ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ಗೆ ಭಾಳ ಆಶ್ಚರ್ಯ ಯುಟಿ ಖಾದರ್ ಅವ್ರು ನೋಡಿದಾಗ. ಯಾರೋ ಒಬ್ಬರು ಮುಸಲ್ಮಾನ ನಾಯಕ ಅಂದಾಗ ಹಿಂದೂಗಳು ಎಸ್ ಟಿ ಯಾರು ಇರ್ತಾರಲ್ಲ ಅವರವ್ರನ್ನ ಟೀಕೆ ಮಾಡ್ತಾರೆ. ಆ ಮುಸಲ್ಮಾನ್ ತುಂಬ ಇದ್ದಿದ್ದಾಗ ಯಾರು ಹಿಂದೂಗಳು ಆ ಥರ ಇರ್ತಾರೆ ಅವ್ರನ್ನ ಟೀಕೆ ಮಾಡ್ತಾರೆ. ಯತ್ನಾಳ್ ಬೆಳಗ್ಗೆ ಆದರೆ ಬೈದೆ ಮುಸಲ್ಮಾನರಿಗೆ. ಅದು ಯುಟಿ ಖಾದರ್ ಅವ್ರನ್ನ ಬಹುತೇಕ ಹಿಂದೂ ಸಮಾಜದವ್ರು ಭಾಳ ಪ್ರೀತಿ ಮಾಡ್ತಾರೆ. ಯಾರು ವಿರೋಧನೆ ಮಾಡೋ ಕಾರಣಗಳಿಲ್ಲ ನಿಮ್ಮ ಹತ್ರ, ಹೆಂಗಿದ್ದು ರಾಜಕಾರಣ ಮಾಡ್ತಿದ್ರಿ ಅಂತ ಭಾಳ ಆಶ್ಚರ್ಯ. ಇಲ್ಲ, ಇವತ್ತು ನಾವು ಚೆನ್ನಾಗಿದ್ದರೆ ಎಲ್ಲ ನಮ್ಮ ಜೊತೆ ಚೆನ್ನಾಗಿರ್ತಾರೆ. ಮತ್ತು ಬಹುತೇಕ ಈಗ ಒಂದು ಬಹುತೇಕ ಜನಸಾಮಾನ್ಯರಿಗೆ ಪ್ರೀತಿ ವಿಶ್ವಾಸ ಸಾಮರಸ್ಯ ಮತ್ತು ಸೌಹಾರ್ದ ಸಮಾಜ ಬೇಕು ಅಂತ ನಾಯಕತ್ವನ್ನೇ ಒಪ್ಪಿಕೊಳ್ತಾರೆ. ಮತ್ತು ನಾವು ಯಾರನ್ನು ಟೀಕೆ ಮಾಡಿದ್ರು ಕೂಡ ಜನ ಇದನ್ನು ಅಷ್ಟು ಇಷ್ಟಪಡೋದಿಲ್ಲ. ಪ್ರತಿಯೊಬ್ಬರಿಗೆ ಕೂಡ ನಾವು ನೆಗೆಟಿವ್ನಿಗೆ ಮಾತಾಡಿಕೊಂಡು ಹೋದರೆ ಜನಸಾಮಾನ್ಯರು ಯಾರು ಇವತ್ತು ಯಾವುದೇ ಪಕ್ಷರಹಿತವಾಗಿ ಸಾಮಾಜಿಕ ನೆಲೆಯಲ್ಲಿ ಕೆಲಸ ಮಾಡ್ತಾರೆ ಅಥವಾ ಅವರು ಒಂದು ಉತ್ತಮವಾದ ಅಭ್ಯರ್ಥಿ ಜನಪ್ರತಿ ಬೇಕಂತ ಬಯಸ್ತಾರೆ ಅವ್ರೊಬ್ಬರೊಬ್ಬರ ಟೀಕೆನವರು ಅವ್ರಿಗೆ ಅಷ್ಟ ಇಷ್ಟ ಆಗುವುದಿಲ್ಲ. ಆ ಇದರಲ್ಲಿ ನಾನು ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೇನೆ, ನನ್ನ ಪಂಚಾಯತ್ ಸದಸ್ಯರಿಗೆ ನನ್ನ ಕಾರ್ಯಕರ್ತ ಮಿತ್ರರಿಗೆಲ್ಲ, 10 ಜನ ಜಿಂದಾಬಾದ್ ಹಾಕಿದರೆ ನೀವು ಗೆಲ್ಲೋದು ಕೂಡ ಇಲ್ಲ, 10 ಜನ ಮುರ್ದಾಬಾದ್ ಹಾಕಿ ನಿಮಗೆ ಬೈದರು ನೀವು ಸೋಲೋದು ಕೂಡ ಇಲ್ಲ. ಸೈಲೆಂಟ್ ವೋಟ್ ಅಂತ ಇರ್ತಾರೆ ಅವರು. ಚುನಾವಣೆ ದಿವಸ ಒಂದು ವೋಟ್ ಹಾಕ್ತಾರೆ, ಅವರ ಕೆಲಸಕ್ಕೆ ಅವರು ಹೋಗ್ತಾರೆ ಮತ್ತೆ ನೆಕ್ಸ್ಟ್ ಚುನಾವಣೆಗೆ ಬಂದು ವೋಟ್ ಹಾಕ್ಲಿಕ್ಕೆ ಬರ್ತಾರೆ. ಅಂಥವ್ರೇ ನೆಮ್ಮದಿಯ ಸಮಾಧಾನದ ಪ್ರೀತಿಯ ಒಂದು ಸಮಾಜ ಮತ್ತು ಒಂದು ಕೆಲಸ ನೀವು ಮಾಡಿ ಅದು ನಮಗೆ ಬರ್ತವೆ ಹೊರತು ಈ ಬೊಬ್ಬೆ ಗಿಬ್ಬೆ ಅಂತ ಬರೋದು ಬಹಳಷ್ಟು. ಅದು ಬೇಕು, ಅದು ಬೇಕಾಗಂತ ಹೇಳಿದರೆ ಒಬ್ಬರ ವೈಮನಸ್ಸಿಂದಲ್ಲ, ಒಂದು ಪ್ರೀತಿಯಿಂದ ಬೇಕು, ಒಂದು ಒಂದು ಜೋಶಿಗೆ ಬೇಕು. ಹೊರತು ಒಬ್ಬರನ್ನು ಟೀಕೆ ಮಾಡಿಕೊಂಡು ದ್ವೇಷ ಮಾಡಿಕೊಂಡು ಮತ್ತು ಇನ್ನೊಂದು ಮಾಡಿಕೊಂಡು ಹೋಗಬೇಡಿ ಅಂತ ನನ್ನ ಕಾರ್ಯಕರ್ತರಿಗೆ ಹೇಳ್ತೇನೆ. ಮತ್ತು ಬಹಳ ಸ್ಪಷ್ಟವಾಗಿ ನಾನು ಹಿಂದೆ ಕೂಡ ಹೇಳಿದ್ದೇನೆ ಸರ್ವಪಕ್ಷ ಮೀಟಿಂಗಲ್ಲಿ, ಕಾರ್ಯಕರ್ತರು ಕೂಡ ಇದ್ದರು, ಎಲ್ಲ ಪಕ್ಷ ಕಾರ್ಯಕರ್ತರು, ನಾನು ಹೇಳಿದ್ದೆ ನಾವು ಮುಖಂಡರು ಭಾಳ ಚೆನ್ನಾಗಿದ್ದೇವೆ, ನೀವು ಕಾರ್ಯಕರ್ತರ ಬೂತ್ ಮಟ್ಟದಲ್ಲಿ ಹೊದಾಡಬೇಡಿ, ನೀವು ರಾಜ್ಯಕ್ಕೋಸ್ಕರ ನಿಮ್ಮ ಸ್ನೇಹನೂ ಯಾರು ಕೂಡ ನೀವು ಹಾಲು ಮಾಡಬೇಡಿ, ರಾಜ್ಯಕ್ಕೂ ಬೇರೆ ನಿಮ್ಮ ಸ್ನೇಹವೇ ಬೇರೆ. ಸೊ ಜನರೇ ಬಹುತೇಕ ಜನರು ಸಾಮರಸ್ಯ ಮತ್ತು ಸೌಹಾರ್ದ ಪ್ರೀತಿಯನ್ನು ಬೆಸ್ಟ್ ಬಯಸ್ತದೆ ಅದು ಅದು ನಾವು ಸ್ಥಾಪನೆ ಮಾಡಬೇಕು. ಎಲ್ರಿಗೂ ಆಶ್ಚರ್ಯ, ಇಡೀ ಕರ್ನಾಟಕದವ್ರಿಗೆ ಆಶ್ಚರ್ಯ ಏನು ಅಂದರೆ, ಯಾಕೆ ಮಂಗಳೂರು ಕರಾವಳಿ ರಾಜಕಾರಣ ಗೊತ್ತಿಲ್ಲದಿರೋರು ಭಾಳ ಪ್ರಶ್ನೆ. 8 ವಿಧಾನಸಭಾ ಕ್ಷೇತ್ರ ಬರುತ್ತೆ ದಕ್ಷಿಣ ಕನ್ನಡದಲ್ಲಿ. ಕಳೆದ ಬಾರಿ ಚುನಾವಣೆಯನ್ನು ಹಿಂದೂ ವರ್ಸಸ್ ಮುಸ್ಲಿಂ ಅನ್ನೋ ಒಂದು ರೀತಿಯ ಹಿಂದೂ ವಿರೋಧಿಗಳು ಕಾಂಗ್ರೆಸ್ನವರು ಈ ಥರದ ಒಂದು ಹೋರಾಟ ಚರ್ಚೆಯನ್ನು ಹುಟ್ಟಾಕ್ತು. ಅದು ಆದರೆ ಘಟಾನುಘಟಿಗಳು ಕಾಂಗ್ರೆಸ್ ನಾಯಕರು ಸೋತ್ಬಿಟ್ರು. ರಾಮಾನಾಥ ರೈ ಸೋತರು, ಅಭಯಚಂದ್ರ ಜೈನರು ಸೋತರು. ಈ ಥರ ಸೋಲಾಯ್ತಾಗ ಎಲ್ರಿಗೂ ಆಶ್ಚರ್ಯ, ಆ 7 BJP ಗೆದ್ರೆ 1 ಕಾಂಗ್ರೆಸ್ ಗೆಲ್ತು, ಅದು ಯುಟಿ ಖಾದರ್ ಅವರು. ಎಲ್ರಿಗೂ ಆಶ್ಚರ್ಯ, ಏನು ಗುರು ಹಿಂಗೆ ಯುಟಿ ಖಾದರ್ ಇಷ್ಟೊಂದು ಸ್ಟ್ರಾಂಗು? ಆಮೇಲೆ ಅದು ಬೇರೆಯವ್ರು ಗೆದ್ದಾಗ, ಈಗ ಬೇರೆ ಮುಸಲ್ಮಾನ ನಾಯಕರು MLA ಆದಾಗ ಒಂದು ಪರಿಸ್ಥಿತಿ ಬೇರೆ ಅವರು ಇದು, ಬಟ್ ಯುಟಿ ಖಾದರ್ ಅವರು ಮತ ಪಡೆಯೋ ರೀತಿಗಳು ನೋಡಿದಾಗಲೂ ಅಷ್ಟೇ ಎಲ್ಲರೂ ಕೂಡ ಮತಗಳನ್ನ ಪಡೀತಾರೆ.
ಯಾರನ್ನೂ ವಿರೋಧ ಕಟ್ಕಳಲ್ಲ ಅನ್ನೋ ಸಹಜವಾದ ಪ್ರಶ್ನೆ. ನಿಮ್ಮ ತಂದೆಯವರು ಬಹಳ ವರ್ಷಗಳ ಕಾಲದ ರಾಜಕಾರಣ ಮಾಡಿದವರು, ನೀವು 4 ಬಾರಿ ಎಂಎಲ್ಎ ಆಗಿದ್ದೀರಿ, 5ನೇ ಬಾರಿ ಆ ಕಾರ್ಯಕ್ಕೆ ಇಳಿತಾ ಇದ್ದೀರಿ. ಕರಾವಳಿ ಭಾಗದ ಈ ಒಂದು ಸನ್ನಿವೇಶ ಆಗ್ತಿದೆಯಲ್ಲ, ಇದರ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲ, ಕರಾವಳಿ ಭಾಗ ಅತ್ಯಂತ ಪ್ರೀತಿಸ ಸೋದರತೆ ಭಾಗ. ಅಲ್ಲಿ ಯಾರಿಗೊಬ್ಬರಿಗೊಬ್ಬರು ದ್ವೇಷ ಅಂತ ಇಲ್ಲ, ಒಬ್ಬರಿಗೊಬ್ಬರು ಭಯ ಇರುವಂತ ಒಂದು ಪರಿಸರ, ಒಬ್ಬ ಆ ವಿಶ್ವಾಸ ಇದು ಕಡಿಮೆ ಆಗುವಂತ ವಿಚಾರ ಇವತ್ತಾಗಿದೆ. ಮತ್ತೆ ಅವರು ವ್ಯಾಪಾರದಲ್ಲಿ ಇನ್ನೊಂದು ವಿಚಾರದಲ್ಲಿ ಬಹಳಷ್ಟು ಆತ್ಮೀಯತೆಯಿಂದ ಇರುವಂತ ವಿಚಾರ ಕೂಡ ಇವತ್ತು ಇದೆ. ಅಲ್ಲಿ ಯಾರೆಲ್ಲ ಅಧಿಕಾರಿ ಸೂಕ್ಷ್ಮ ಪ್ರದೇಶ ಅಂತ ಬರುವುದಿಲ್ಲ, ಬಂದವರು ಮತ್ತೆ ಬಿಟ್ಟು ಅವರನ್ನು ಹೋಗುದು ಕೂಡ ಇಲ್ಲ. ಅದರ ದೂರದಿಂದ ನೋಡುವಾಗ ನೀವು ಕರಾವಳಿ ಪ್ರದೇಶ ಏನೋ ಒಂದು ಸೂಕ್ಷ್ಮ ಪ್ರದೇಶ ಅದು ಇಲ್ಲ, ಬರ 5-10% ಮಾತ್ರ ಅಂತ. ಅದು 5-10% ಮಾತ್ರ ಅಲ್ಲದೆ 90% ಎಲ್ಲರಿಗೂ ಅತ್ಯಂತ ಪ್ರೀತಿ ವಿಶ್ವಾಸ ಸೋದರತೆ. ಅದು ನಮ್ಮ ಕ್ಷೇತ್ರ ಉದ್ದಗಲ ಕೂಡ ಅಷ್ಟೇ, ಎಲ್ಲ ಗ್ರಾಮೀಣ ಮಟ್ಟದಲ್ಲಿ ಅಷ್ಟೊಂದು ಪ್ರೀತಿ ವಿಶ್ವಾಸದಿಂದ ಇವತ್ತು ಇರುವಂಥ ವಿಚಾರ ಆಗಿದೆ. ಅಲ್ಲಿ ನಿಮ್ಮ ಪರಸ್ಪರ ಅವರು ತಮ್ಮ ಹಬ್ಬಗಳ ಜೊತೆಗೆ ಆಚರಿಸುವಂಥದ್ದು, ವ್ಯಾಪಾರ ಜೊತೆಯಾಗಿ ಮಾಡುವಂಥದ್ದು, ಅಥವಾ ಒಬ್ಬದಲ್ಲಿ ಕಷ್ಟದಿದ್ದಾಗ ಇನ್ನೊಬ್ಬಂದು ಸಹಾಯ ಮಾಡುವಂಥದ್ದು, ಅಥವಾ ಮಸೀದಿಗೆ ಏನು ಸಹಕಾರ ಬೇಕಾದ ಹಿಂದೂ ಸೋದರ ಒಂದು ಸಹಕಾರ ಮಾಡೋದು, ದೇವಸ್ಥಾನಕ್ಕೆ ಏನಾದರೂ ಮರ ಬೇಕಾದ ಮುಸ್ಲಿಂ ಸೋದರಗಳಲ್ಲಿ ಮರ ಕೊಡೋದು, ಕ್ರಿಶ್ಚನ್ ಅವರ ಆ ಒಂದು ಸಹಕಾರ ಪಡ್ಕೊ, ಭಾಳ ಉತ್ತಮವಾಗಿದೆ. ಅದನ್ನು ಅವ್ರು ರಾಜಕಾರಣಿಗಳು ಅದನ್ನು ಮತ್ತಷ್ಟು ಗಟ್ಟಿಗೊಳಿಸಬೇಕು. ನಾವು ಜನಪ್ರತಿನಿಧಿಗಳು ಹೋಗಿ ಅದರ ಮಧ್ಯೆ ಹೋಗಿ ಅದನ್ನು ವೀಕನ್ ಮಾಡಲಿಕ್ಕೆ ನಾವು ಅವಕಾಶ ಮಾಡಿ ಕೊಡಬಾರ್ದು. ಯಾವಾಗ ನಾವು ಜನಪ್ರತಿ ಮುಂದಿನ ಅದನ್ನು ಜಾಸ್ತಿ ಗಟ್ಟಿ ಮಾಡಿಕೊಂಡು ಹೋಗ್ತೇವೆ, ಬಹುಶಃ ಒಂದು ಅತ್ಯುತ್ತಮವಾದ ಒಂದು ಸೌಹಾರ್ದತೆಗೆ ಮತ್ತು ಸಾಮರಸ್ಯಕ್ಕೆ ಸ್ಟ್ರಾಂಗ್ ಆಗಿ ನಿಲ್ಲುವಂಥ ಒಂದು ಕ್ಷೇತ್ರ ಆಗಿದೆ. ಅದರಲ್ಲಿ ನಮ್ಮ ಕ್ಷೇತ್ರ ಇವತ್ತು ಬಹಳಷ್ಟು ಜನ ಬೇರೆ ಬೇರೆ ಎಲ್ಲ ಕಡೆಯಿಂದ ಎಲ್ಲ ಧರ್ಮದಲ್ಲಿರುವಂಥ 5-5%ನವರು ಬೇರೆ ಬೇರೆ ವರ್ಗ ಮುಖಾಂತರ ಟ್ರೈ ಮಾಡಿದ್ರು ಕೂಡ ನಮ್ಮಲ್ಲಿ ಅಷ್ಟು ಇನ್ನೂ ಕೂಡ ಇಲ್ಲ. ಯಾಕೆಂತ ಹೇಳಿದರೆ ನಾನೊಬ್ಬ ಶಾಸಕನಾಗಿ ನಾನು ಎಲ್ಲರನ್ನು ಪ್ರೀತಿಸಿದರೆ ಅದು ನನಗೆ ಮತ್ತೆ ಕೊಟ್ಟವರು ನಮ್ಮ ಕಾರ್ಯಕರ್ತರು ಅದರ ಕೊಡದವರು ಕೂಡ ಇರ್ತಾರೆ. ನನ್ನ ಮನೆಗೆ ಯಾರೇ ಕೆಲಸಕ್ಕೆ ಬಂದಾಗಲೂ ಕೂಡ ಅದು ನನ್ನ ತಂದೆ ಕೂಡ ನಾನು ನೋಡಿದ್ದೇನೆ, 100-100 ಜನ ಬೆಳಿಗ್ಗೆ ಎದ್ದು ಬರ್ತಾರೆ. ನಾನು ಒಬ್ಬರ ಹತ್ರ ಕೂಡ ನೀನು ಪಕ್ಷ ಯಾವುದು, ನಿನ್ನ ಜಾತಿ ಯಾವುದು, ನಿನ್ನ ಊರು ಯಾವುದು ಅಂತ ಕೇಳೋ ಪ್ರಶ್ನೆ ಇಲ್ಲ. ಬಂದ ತಕ್ಷಣ ನಿನ್ನ ಕೆಲಸ ಏನಾಗಬೇಕಂತ ಆಗೋ ಕೆಲಸ ಆಗ್ತದೆ, ಆಗದ ಕೆಲಸ ಆಗುವುದಿಲ್ಲ. ಮತ್ತೆ ಮತ್ತೆ ಸುತ್ತಾಡಿಕೊಂಡು ಬರೋದು ಬೇಡ, ಭಾಳ ಕ್ಲಿಯರ್ ಕಟ್ಟಾಗಿ ಹೇಳಿ ನಾವು ಕಳಿಸುವಂಥ ವ್ಯವಸ್ಥೆ ಇವತ್ತು ಮಾಡ್ತೇವೆ. ಮತ್ತು ಯಾವುದೇ ಒಂದು ನಮ್ಮ ಧರ್ಮದ ಧಾರ್ಮಿಕ ಕಾರ್ಯಕ್ರಮ ಜೊತೆಯಲ್ಲಿ ಇನ್ನೊಂದು ಧರ್ಮದವರು ಬಂದು ಕರೆದಾಗ ಅಲ್ಲಿ ನಾನು ಮುಂದೆ ನಿಂತು ಎಲ್ಲ ರೀತಿಯ ಸಹಕಾರ ಕೊಡ್ತೇನೆ ಮತ್ತು ಎಲ್ಲ ಕಾರ್ಯಕ್ರಮ ಭಾಗವಹಿಸ್ತೇನೆ. ಯಾಕೆ ಅವರು ನಮ್ಮನ್ನು ಬಂದು ಕರೆಯುವುದೇನು, ಅವರ ಕಾರ್ಯಕ್ರಮಕ್ಕೆ ಒಂದು ಶಾಸಕರು ಬರಬೇಕಂತೇಳಿ, ಶಾಸಕರು ಯುಟಿ ಕಾರ್ಯಕ್ರಮ ಶಾಸಕರು ಆ ಕಾರ್ಯಕ್ರಮ ಬರಬೇಕು. ಸೊ ನಾವೇನಾದರೂ ಅಲ್ಲಿ ಹೋಗದಿದ್ದಲ್ಲಿ ಅವ್ರಿಗೇನು ನೋವಾಗ್ತದೆ, ನಮ್ಮವರು ಶಾಸಕರು ಬರ್ತಿದ್ರು ಈಗ ಇವರು ಅದಕ್ಕನ್ನು ಬರ್ತಾ ಇಲ್ಲ ಬರುತ್ತೇ ಇಲ್ಲ ಅಂತ ಅವ್ರ ಮನಸ್ಸಿಗೆ ಬರ್ತಾ ಅಂತ ಒಂದು ಭಾವನೆ ನಾವು ತರಬಾರ್ದು. ಅವರಿಗೆ ಹೋಗಿ ನಮ್ಮ ಶಾಸಕರಿಂದ ಜಾಸ್ತಿ ಕೆಲಸ ಬಂದು ಇವರು ಮಾಡ್ತಾರೆ ಅಂತ ಒಂದು ಅವರನ್ನು ಒಂದು ಕಂಫರ್ಟೇಬಲ್ ಪೊಸಿಷನಲ್ಲಿ ಒಂದು ಕೂತು ಒಂದು ವಾತಾವರಣ ಅದು ನಮ್ಮ ಎಲ್ಲ ನಂದಂತಲ್ಲ ಎಲ್ಲ ಜನಪ್ರತಿನಿಧಿಗಳ ಜವಾಬ್ದಾರಿ. ಮತ್ತು ಸಮಾಜದಲ್ಲಿ ಸ್ವಲ್ಪ ವೈಮನಸ್ಸು ಅವಿಶ್ವಾಸ ಬೇರೆ ಬೇರೆ ವಿಚಾರ ಬರ್ತದೆ, ಅದು ಹಿಂದಿನಿಂದಲೂ ಕೂಡ ಬಂದಿದೆ, ಈಗಲೂ ಕೂಡ ಇದೆ, ಇನ್ನು ಮುಂದೆ ಕೂಡ ಇರ್ತದೆ. ಇದನ್ನು ಲಿಂಕ್ ಮಾಡುವರು ಯಾರು, ಇದನ್ನು ಕನೆಕ್ಟಿವಿಟಿ ಮಾಡುವರು ಯಾರು, ಆ ಸಮಸ್ಯೆಯನ್ನು ದೂರ ಮಾಡಿ ನಾವು ಕನೆಕ್ಟಿವಿಟಿ ಮಾಡಲಿಕ್ಕೆ ನಾವು ಜನಪ್ರತಿನಿಧಿಗಳು ಮತ್ತು ನಾವು ಯುವಜನಾಂಗ ಮುಂದೆ ನಿಲ್ಲಬೇಕು. ಯಾಕೆ ನಿಲ್ಲಬೇಕಂತ ಹೇಳಿದರೆ ಅದು ನಮಗಾಗಿ ಅಲ್ಲ, ನಮಗೆ ನಮ್ಮ ಹಿರಿಯರು ಬಹಳಷ್ಟು ಇವತ್ತು ಎಲ್ಲ ಜಾತಿ ಧರ್ಮದವರು ಉತ್ತಮ ಸಮಾಜ ನಿರ್ಮಾಣ ಮಾಡಿಕೊಂಡು ಉತ್ತಮವಾದ ಒಂದು ಸಮಯ ನಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ, ನಾವು ಅದನ್ನು ನಾವು ಆನಂದಿಸ್ತಿದ್ದೇವೆ. ನಾವಿವಾಗ ಎಲ್ಲ ತ್ಯಾಗ ಪ್ರೀತಿ ಸೋದರ ಯಾಕಂತ ಹೇಳಿದರೆ ಇನ್ನೂ ಕೋಟ್ಯಾಂತರ ಮಕ್ಕಳು ಹುಟ್ಟಿ ಬರಲಿಕ್ಕಿದೆ, ನಮಗೆ ಮಾತ್ರ ಅಲ್ಲ ಸಮಾಜ ಭೂಲೋಕ, ಇನ್ನೂ ನಮ್ಮ ಊರಲ್ಲಿ ಇನ್ನು ಕೋಟ್ಯಾಂತರ ಜನ ಮಕ್ಕಳು ಹುಟ್ಟಿ ಬರುವಾಗ ಅವರಿಗೆ ಉತ್ತಮವಾದ ಸಮಾಜ ನಿರ್ಮಾಣ ಮಾಡಿಕೊಡೋ ಜವಾಬ್ದಾರಿ ಯಾರದು, ಅದು ನಮ್ಮ ಜವಾಬ್ದಾರಿ. ಅದಕ್ಕೆ ನಾನು ಎಲ್ಲ ಯುವಕರಿಗೆ ಹೇಳ್ತಾ ಇರ್ತೇನೆ, ಯಾವುದೇ ಹೋಗ ಎಲ್ಲ ಧರ್ಮದ ಯುವಕರಿಗೆ, ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ನಾಯಕತ್ವ ಬೇಕು. ನೀವು ಸಮಸ್ಯೆ ಬಂದಾಗ ಸಮಸ್ಯೆಯಲ್ಲಿ ಸಮಸ್ಯೆಯನ್ನು ಹುಡುಕಿಕೊಂಡು ಸಮಸ್ಯೆ ಮಾಡೋರು ಆಗಬಾರ್ದು. ನಮ್ಮ ಸಮಾಜದಲ್ಲಿ ಒಗ್ಗಟ್ಟು ಮಾಡಬೇಕು ಹೊರತು ನಮ್ಮಲ್ಲಿ ಬಿಕ್ಕಟ್ಟು ಮಾಡುವವರು ಇರಬಾರ್ದು. ಸಕಾರಾತ್ಮಕ ಆಲೋಚನೆ ಅಲ್ಲದೆ ನಕಾರಾತ್ಮಕ ಆಲೋಚನೆ ಇರಬಾರ್ದು. ಈ ರೀತಿಯ ನಾವು ಒಂದು ವ್ಯವಸ್ಥೆಯನ್ನು ನಮ್ಮ ಕ್ಷೇತ್ರ ಉದ್ದಾಗ ತಗೊಂಡು ಹೋದರೆ ಬಹುತೇಕ ನಮ್ಮ ಟೆನ್ಷನ್ಗೆ ಭಾಳಷ್ಟು ಇವತ್ತು ಕಡಿಮೆ ಆಗ್ತದೆ. ಯುಟಿ ಕಾದರ ಮೇಲೆ ಬಹುದೊಡ್ಡ ಜವಾಬ್ದಾರಿ ಇದೆ ಭವಿಷ್ಯದಲ್ಲಿ ಈಗಲೂ ಕೂಡ. ಏನಂತಂದರೆ ಕರಾವಳಿ ಭಾಗದ ಏನು ಬುದ್ಧಿವಂತರ ಪ್ರದೇಶ, ಆದರೂ ಕೂಡ ಈ ಥರ ಕೋಮು ಗಲಭೆಗಳು ಇವೆಲ್ಲವೂ ಕೂಡ ಆಗ್ತಿರೋದು ಒಂದು ಪ್ರಶ್ನೆ ಎಲ್ಲರೂ ಉದ್ಭವ ಆಗದಂಗೆ ಯಾವ ಕಾರಣಕ್ಕೆ ಅಂತ.
ಸೊ ಭವಿಷ್ಯದಲ್ಲಿ ಇದೆಲ್ಲವೂ ಕೂಡ ಸರಿ ಹೋಗುತ್ತೆ, ಸರಿ ಮಾಡ್ತೀವಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅನ್ನೋ ಒಂದು ಭರವಸೆ ನಿಮಗಿದೆಯಾ? ನೋಡಿ, ಇದು ಒಂದೇ ಈ ನಮ್ಮಲ್ಲಿ ಒಂದು ಬಾಲ ಸ್ಪಷ್ಟ ಹೇಳಿಕಿಸ್ತೇನೆ, ನಮ್ಮ ಕೋಮು ಗಲಭೆ ಅಂತ ಎಲ್ಲೂ ಇಲ್ಲ. ಕೋಮು ಆಧಾರಿತವಾದ ಹತ್ಯೆ ಆಗಿರ್ಬೋದು, ಅದು ಆ ಕಡೆ ಎರಡು ಕಡೆ ಹತ್ಯೆ ಕೂಡ ಜನರ ಜನರ ಮಧ್ಯನ್ನು ಗಲಾಟೆ ಅಲ್ಲ, ಎಲ್ಲಿ ಕೂಡ ಆಗಲಿಲ್ಲ. 5% ಜನಗಳ ನಡುವೆ ಮಾತ್ರ, ಅಲ್ಲಿ ಕೂಡ ಅದು ಇಲ್ಲ. ಬರ ಆ ಕಡೆಗೆ ಆರೋಪ ಅಲ್ಲದೆ ಗಲಾಟೆ ಅಂತ ಇಲ್ಲ. ಇಲ್ಲಿ ಒಂದು ಮರ್ಡರ್ ಅದಕ್ಕೆ ಇನ್ನೊಂದು ಮರ್ಡರ್, ಆ ಮರ್ಡರ್ ಅದಕ್ಕೆ ಮತ್ತೊಂದು ಮರ್ಡರ್. ಯಾರು ಮಾಡ್ತಾರೆ ಅವನನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ತೆಕ್ಕೊಂಡು ಈ ರೀತಿ ಆಗದ ರೀತಿ ನೋಡಿಕೊಳ್ಳು ಸರ್ಕಾರದ ಜವಾಬ್ದಾರಿ. ಅದಕ್ಕೆ ಸರ್ಕಾರ ಮಾಡಬೇಕು. ಅದು ಯಾಕೆಂದ್ರೆ ಇವರು ತಾರತಮ್ಯದ ರಾಜ್ಯಕ್ಕೆ ಮಾಡಿದರೆ ಇವರು ಒಂದು ಕಡೆ ಇವತ್ತು ಅದಕ್ಕೆ ಇವರ ಜನಪ್ರತಿನಿಧಿಗೆ ಒಂದು ಕಡೆಗೆ ಪೂರಕವಾಗಿ ಹೇಳಿಕೆ ಕೊಟ್ಟರೆ, ಯಾರು ಈ ರೀತಿ ಅಬಿಚುವಲ್ ಅಫೆಂಡರ್ಸ್ ಇದ್ದಾರೆ ಅವ್ರು ಸ್ವಲ್ಪ ಸ್ಪೀಡ್ ಸಿಕ್ಕಿದಂಗೆ ಆಗ್ತದೆ. ಅವನವ್ರ ಮನೆಯ ಮಾತನ್ನು ಕೂಡ ಕೇಳಲಿಲ್ಲ, ಅವನ ತಂದೆ ತಾಯಿಯರನ್ನು ಕೂಡ ನೋಡಲಿಲ್ಲ. ಅವನಿಗೆ ಎಂಥ ನಾಯಕರು ಹೇಳಿ, ಅವನಿಗೆ ಅದೇ ಅವನ ಜೀವನ ಎಂಬ ಭಾವನೆಗಳಿರ್ತದೆ. ಸೊ ಅವ್ರಿಗೇನಾಗ್ತದೆ, ಮತ್ತೆ ಮತ್ತೆ ಗಲಾಟೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ, ಸಾಧ್ಯವಾಗ್ತದೆ. ಬಟ್ ನೀವು ಒಂದು ವಿಷಯಗಳನ್ನ ಹೇಳ್ತಾ ಇದ್ರಿ, ಯಾಕೆಂದ್ರೆ ಸರ್ಕಾರ ಎಲ್ಲರೂ ಕಠಿಣ ಕ್ರಮ ತೆಗೆದುಕೊಂಡಾಗ ಸಾಧ್ಯ ಆಗುತ್ತೆ ಅಂತ. ರೌಡಿಗಳಿಗೆ ಭಯ ಬೇಕು, ಭಯ ಬೇಕು. ಸೊ ಎರಡೂ ಕಡೆ ಇದ್ದಾರೆ, ಅವ್ರಿಗೆ ಭಯ ಬೇಕು, ಅಂತವರ ಮಟ್ಟ ಹಾಕ್ಬೇಕು ಅಂತ. ಸೊ ಯಾವಾಗಲೂ ಬಿಜೆಪಿ ನಾಯಕರು ಆರೋಪ ಮಾಡ್ತಿರ್ತಾರೆ, ಕಾಂಗ್ರೆಸ್ನವರು ಅಧಿಕಾರದಲ್ಲಿದ್ದಾಗ ಅಲ್ಪಸಂಖ್ಯಾತರಿಗೆ ಯಾರು ಕೆಲವೊಂದು ವರ್ಗದವರಿಗೆ ಬಹಳ ಅನುಕೂಲ ಮಾಡಿಕೊಟ್ಬಿಡ್ತಾರೆ, ಎಸ್ ಟಿ ಪಿನ ಅಂತ ಆ ಥರದ ಸಂಘಟನೆಯವರಿಗೆ ಅನುಕೂಲ ಮಾಡಿಕೊಟ್ಬಿಡ್ತಾರೆ, ಅದು ಭಾಳ ಇಷ್ಟೆಲ್ಲ ಆಗ್ಲಿಕ್ಕೆ ಕಾರಣ, ಅವರೆಲ್ಲ ಕೇಸ್ಗಳನ್ನ ವಾಪಸ್ ತಗೋಬಿಟ್ರು, ಹಾಗಾಗಿ ಇಂಥ ಹತ್ಯೆಗಳು ಕರಾವಳಿ ಭಾಗದಲ್ಲಿ ಆಗ್ತಿದೆ ಅಂತ ಅವ್ರು ನಿಮ್ಮ ಮೇಲೆ ಆರೋಪ ಮಾಡ್ತಾರೆ ಕಾಂಗ್ರೆಸ್. ನೋಡಿ, ಬಿಜೆಪಿಯವರಿಗೆ ಸಮಾಜದಲ್ಲಿ ಸಾಮರಸ್ಯ ಸೌಹಾರ್ದಕ್ಕಿಂತಲೂ ಸಮಾಜದಲ್ಲಿ ಸುಳ್ಳು ಆರೋಪ ಮಾಡಿ ಇವತ್ತು ಸಮಾಜದಲ್ಲಿ ಗೊಂದಲ ಸೃಷ್ಟಿಸುವುದು ಅವರ ಮುಖ್ಯ ಗುರಿ, ಅವರ ಒಂದು ರಾಜಕೀಯವಾದ ಒಂದು ತಂತ್ರ. ಇವತ್ತು ಅವರು ದಾಖಲೆ ಕೊಡಲಿ, ಎಲ್ಲಿ ಆದರೂ ದಾಖಲೆ ರೈತ ಅವ್ರದ್ದು ಸರ್ಕಾರ ಅವರ ಕೈಯಲ್ಲಿದೆಯಲ್ಲ, ಅವ್ರು ಬಹಿರಂಗಪಡಿಸಲಿ ಯಾವ್ಯಾವ ನಾಯಕರ ಕೇಸ್ ಯಾರ್ಯಾರು ತೆಗೆದಿದ್ದಾರೆ ಅಂತ ಹೇಳಿ ಕೇಳಲಿ. ಗುಂಪು ಗಲಭೆ ಆದಾಗ ಅದು ಎಲ್ಲ ಹಿಂದೂ ಸಹೋದರ ತೋಣಿ ಒಂದು ಗುಂಪು ಗಲಭೆ ಆದಾಗ ಪಕ್ಕದಲ್ಲಿ ನೋಡಿದ್ದವನು ಕೂಡ ಕರ್ನಾಟಕ ಹೋಗ್ತಾರೆ ಪೊಲೀಸ್ನವರು. ಯಾಕೆ ಒಮ್ಮೆ ಅವ್ರಿಗೆ ಪೊಲೀಸ್ ದೂರ ನಾನು ದೂರ ಅಂತಲ್ಲ, ಒಮ್ಮೆ ಅವರಿಗೆ ಶಾಂತಿ ನಡೆಸಬೇಕು. ಹೌದು, ಮನೆ ರಾತ್ರಿ ಹೊಕ್ಕಿ ಯಾರು ಮನೇಲಿ ಇರ್ತಾರೆ ಅವ್ರನ್ನೆಲ್ಲ ಕೂಡ ಕರ್ಕೊಂಡು ಹೋಗ್ತಾರೆ. ಯಾಕೆ ಅವ್ರಿಗೇನು ಭಯ ಅವರ ಆಲೋಚನೆ ಅಂತ ಹೇಳಿದರೆ ಒಮ್ಮೆ ಭಯ ಹುಟ್ಟಿಸಬೇಕು, ಇದು ಸ್ಪ್ರೆಡ್ ಆಗದ ರೀತಿ ನೋಡಿಕೊಳ್ಬೇಕು, ಎಲ್ಲ ಹೆದರಿಕೆ ಬರಬೇಕು ಅಂತೇಳಿ ಒಮ್ಮೆ ಕರ್ಕೊಂಡು. ಅಂಥವರನ್ನು ಯಾರು ಮಾಬ್ ಗಲಾಟೆಯಲ್ಲಿ ನಿರಪರಾಧ ಇದ್ದಾರೆ ನೋಡಿಕೊಂಡು ಕೇಸ್ ತೆಗೆಯುವಂಥದ್ದು ಹಿಂದೆಯಿಂದಲೂ ಕೂಡ ಇದೆ. ಇವತ್ತು ಬಿ ಜೆ ಪಿ ಸರ್ಕಾರ ಇದೆ ಅಲ್ಲ, ನಮ್ಮ ಸಿದ್ದರಾಮಯ್ಯ ನೇತೃತ್ವ ಸರ್ಕಾರದಲ್ಲಿ ಇವರು ಆರೋಪ ಮಾಡಿದಂತೆ ನಾವು ಯಾರ ನಾವು ಕೇಸ್ ತೆಗೆದಂತೆ ದಾಖಲೆ ಜನರ ಮುಂದೆ ಇರಲಿ, ಕನಿಷ್ಠ ಜನರ ದಾಖಲೆಯನ್ನು ಕೇಳಬೇಕು. ರಾಜಕಾರಣ ಹೇಳುವಂಥ ಎಲ್ಲ ಸುಳ್ಳುಗಳನ್ನು ಅದು ನಾನು ಹೇಳಿದ್ರು ನಂಬಾರ್ದು, ದಾಖಲೆ ಕೊಡಿ ಅಂತ ಕೇಳಬೇಕು. ಇವತ್ತು ನೀವು ಕೇಳಿ ಅಲ್ಲಿ ನಾವು ಆ ಒಂದು ಸಂಘಟನೆಯ ಕೇಸ್ ವಿಡ್ರಾ ಮಾಡ್ತದಿದ್ದರೆ ಯಾಕೆ ಅವರು ಇವತ್ತು ಸಿದ್ದರಾಮಯ್ಯಗೆ ಬೈತಾರೆ, ಯಾಕೆ ಅವರು ಕಾಂಗ್ರೆಸ್ಗೆ ಬೈತಾರೆ? ಅದರ ನಂತರ ತನ್ವೀರ್ ಸೇಠ್ ಮಲ್ಲ ಯಾಕೆ ಕೊಲೆ ಯತ್ನ ಮಾಡ್ತಾರೆ? ಮೈಸೂರಲ್ವಾ, ಹೌದು, ಅದೇ ಕಾನ್ಸ್ಟಿಟ್ಯೂನ್ಸಿ ಕೇಸ್ ತೆಗೆದಂತ ಇವರು ಹೇಳುದಲ್ವಾ? ಹೌದು. ಹಾಗಾದ್ರೆ ಅವರು ಹೋಗಿ ತನ್ವೀರ್ ಸೇಠ್ನ ಮೇಲೆ ಹತ್ಯೆ ಮಾಡಲಿಕ್ಕೆ ಎಲ್ಲ ಪ್ರಯತ್ನ ಯಾಕೆ ಮಾಡ್ತಾರೆ? ಅವ್ರು ಬಚವಾದದ್ದು ಜನಸಾಮಾನ್ಯರೊಂದು ಆಶೀರ್ವಾದ ಮತ್ತು ದೇವರೊಂದು ರಕ್ಷಣೆ ಮುಖಾಂತರ. ಇವರು ಅಧಿಕಾರಕ್ಕೆ ಬಂದ ನಂತರ ಇವರು ಯಾರನ್ನು ಹಿಡಿದು ಅದನ್ನು ಭೇದಿಸಿದ್ದಾರೆ, ಅದರ ಹಿಂದೆ ಯಾರಿದ್ದಾರೆ, ಅವನಿಗೆ ವೆಹಿಕಲ್ ಕೊಟ್ಟವ್ರು ಯಾರು, ಅವನಿಗೆ ದುಡ್ಡು ಕೊಟ್ಟವ್ರು ಯಾರು, ಏನಿಲ್ಲ, ಯಾರನ್ನು ಹಿಡ್ದಿದ್ದಾರೆ ಅಂತ ಹೇಳಿದರೆ ತಪ್ಪಿಸಿ ಹೋಗುವಾಗ ಕಾರ್ ಜಾರಿ ಬಿದ್ದ, ಅವನು ಜನಕ್ಕೆ ಹುಡ್ದು ಕೊಟ್ಟವಂತ ಅಲ್ಲದೆ ಅದರ ನಂತರ ಎನ್ಕ್ವೈರಿ ಮಾಡಿ ಇವರು ಎಷ್ಟು ಜನ ಅರೆಸ್ಟ್ ಮಾಡಿದ್ದಾರೆ, ಎಷ್ಟು ಜನ ವೆಹಿಕಲ್ ಬಂದು ಇವನು ಏನಾದರೂ ವೆಹಿಕಲ್ ಕೂತ್ಕೊಂಡು ಹುಡ್ತಿದ್ರೆ ಯಾರ್ಯಾರ ಮೇಲೆ ದೂರ ಆಗ್ತಿದ್ರು? ಜನರಿಗೆ ಗೊತ್ತಿರಲಿಲ್ಲ ಯಾವ ಧರ್ಮದವ್ರು ಮಾಡ್ದಂತೇಳಿ. ಅವನು ಹಾಲಿಂದ ಓಡಿಕೊಂಡು ಹೋಗಿ ಬೈಕ ಕಾರಲ್ಲಿ ಕೂತ್ಕೊಂಡು ಅವನು ಓಡ್ತಿದ್ರೆ ಯಾವ್ದು ಬೇರೆಯವರ ಮೇಲೆ ದೂರ ಆಗ್ತಿದ್ರು? ನಿಮ್ಮ ಮಾತಿನ ಸಾರಾಂಶ, ಒಂದು ಗಲಭೆಗಳನ್ನ ಧರ್ಮಕ್ಕೆ ಕಟ್ಟೋದ್ರ ಬದಲು ಆ ಇದ್ರಲ್ಲಿ ಭಾಗಿಯಾಗೋರಿಗೆ ಕಠಿಣ ಶಿಕ್ಷೆಯನ್ನು ಕೊಡಿ. ಯಾರೇ ಆಗಲಿ ಧರ್ಮಕ್ಕೆ ಅಣೆಪಟ್ಟಿಯನ್ನು ಕಟ್ಟಬೇಡಿ. ಯಾರೋ ಒಂದಿಬ್ರು ಮಾಡುವಂತ ಕೆಲಸಗಳನ್ನ ಧರ್ಮದ ಅಣೆಪಟ್ಟಿಯನ್ನು ಕಟ್ಟಕ್ಕೆ ಹೋಗ್ಬೇಡಿ. ಕಠಿಣ ಕ್ರಮ ಅವರನ್ನು ನೀವು ಮಾಡಿ ತಗೊಳ್ಳಿ. ಒಂದು ಸೂಕ್ಷ್ಮವಾಗಿ ಹೇಳ್ತಾರೆ, ತನ್ವೀರ್ ಸೇಠ್ ಮೇಲೆ ಆದಂತಹ ಹಲ್ಲೆ ಆಗ್ಬೋದು, ಇವೆಲ್ಲವೂ ಕೂಡ ಆಗ್ಬೋದು. ಓ, ಎಸ್ ಟಿ ಪಿನ ದೂಷಣೆ ಮಾಡ್ಕೊಂಡು ರಾಜಕಾರಣ ಮಾಡೋರು ಏನು ಆಕ್ಷನ್ ತಗೊಂಡಿದ್ದೀರಿ ಅನ್ನೋದು ಕೂಡ ನೇರವಾದ ಪ್ರಶ್ನೆಯಲ್ಲಿ ಕಾಣ್ತಾ ಇದೆ. ಹೌದು. ಸೊ ಒಂದು ವಿಚಾರ ಸ್ಪಷ್ಟ, ಬಿ ಜೆ ಪಿ ಅವರು ಕಾಂಗ್ರೆಸ್ನವ್ರ ಮೇಲೆ ಆರೋಪ ಮಾಡ್ತಕ್ಕಂಥದ್ದು, ಕಾಂಗ್ರೆಸ್ನವರು ಬಿ ಜೆ ಪಿ ಮೇಲೆ ಆರೋಪ ಮಾಡ್ತಾರೆ ಅಂತ ಜನ ಭಾವಿಸ್ಕೊಂಡು ಹೋಗ್ತಾ ಇದ್ದಾರೆ, ಅದಕ್ಕೊಂದು ಸ್ಪಷ್ಟತೆ ಸಿಗ್ತಾ ಇಲ್ಲ. ಐ ಥಿಂಕ್ ಈ ಬಾರಿಯ ಚುನಾವಣೆಯಲ್ಲಿ ಒಂದು ರೀತಿಯ ರಾಜಕೀಯ ಬೇರೆ ರೀತಿಯ ಧ್ರುವೀಕರಣ ಆಗ್ಲಿಕ್ಕೂ ಕೂಡ ಹೊರಟಿದೆ. ನೋಡಿ, ಬಿ ಜೆ ಪಿ ಅವರು ಜನಸಾಮಾನ್ಯ ಕೆಲಸ ಮಾಡಿ ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿಲ್ಲ. ಜನಸಾಮಾನ್ಯ ಬದುಕಲಿಕ್ಕೆ ಬೇಕಾಗಿ ಒಂದು ರೇಷನ್ ಕಾರ್ಡ್ ಕೊಡ್ತಾ ಇಲ್ಲ.
ಒಬ್ಬನೇ ಒಬ್ಬ ಮನೆಯವರಿಗೆ ಇವತ್ತೊಂದು ಮನೆಯವರು ಕೊಡಲಿಲ್ಲ. ಜನಸಾಮಾನ್ಯರಿಗೆ ಬೇಕಾಗುವಂಥ ಒಂದು ನಿಮ್ಮ ಅಕ್ಕಿಯನ್ನು ಕೊಡಿಯೋದು ಕಟ್ ಮಾಡಿದರು. ಬಡವರ ಮಕ್ಕಳು ಕಲಿಯುವಂಥ ವಿದ್ಯಾರ್ಥಿ ವೇತನ ಸ್ಕಾಲರ್ಶಿಪ್ ಇವತ್ತು ಕಡಿತ. ಇವತ್ತು ಆಯುಷ್ಮಾನ್ ಕಾರ್ಡ್ ಅಂತ ತಂದು ನೀವು ಯಾರ ಹತ್ರ ಬೇಕಾದ್ರೆ ಕೇಳಿ ಆ ಆಯುಷ್ಮಾನ್ ಕಾರ್ಡ್ ತೆಕೊಂಡೋಗಿ. ಮುಂಚೆ ನಾವಿದ್ದಾಗ ಎಷ್ಟು ಆಗ್ತದೆ ಅಷ್ಟು ಫ್ರೀ, ಒಂದು ನಾಲ್ಕು ಪೈಸೆ ಕಟ್ಟಲಿಕ್ಕಿಲ್ಲ. ಇವರು ಕೋ ಪೇಮೆಂಟ್ ಒಂದು ಅವಕಾಶ ಮಾಡಿಕೊಟ್ಟು ಈಗ ಆಯುಷ್ಮಾನ್ ಕಾರ್ಡ್ ತೆಕೊಂಡೋದ್ರೂ ಕೂಡ ಆ ಬಡವನಿಗೆ 50,000 70,000 ದುಡ್ಡು ಅವನು ಕಟ್ಟದೆ ಅವನು ಡಿಸ್ಚಾರ್ಜ್ ಮಾಡ್ತಾ ಇಲ್ಲ. ಎಲ್ಲಿ ನೀವು ನೋಡಿ 70,000 80,000 ಮಿನಿಮಮ್ ಅವನು ಕಟ್ಟೇ ಕಟ್ಟಿಸ್ತಾರೆ. ಅದಕ್ಕೆ ಆಗಾಯಿತು ಇದಕ್ಕೆ ಸಿಂಪಲ್ ನಾನು ಒಂದು ಉದಾಹರಣೆಗೆ ಹೇಳಿದಷ್ಟೇ. ನಾನೊಬ್ಬ ಬಡವನಾಗಿ ಹೋಗಿ ಅಪ್ಲೈ ಮಾಡಿದರೆ ಆಯುಷ್ಮಾನ್ದಲ್ಲಿ ನನ್ನಲ್ಲಿ ಟ್ರೀಟ್ಮೆಂಟಿಗೆ ತಗೊಳ್ತಾರೆ. ನಾವು ಅಲ್ಲಿ ಕಲಿಸಿದ್ದೇವೆ ಬೆಂಗಳೂರಿಗೆ, ಇದು ಬರುವುದೇ ಗೊತ್ತಿಲ್ಲ. ಅಲ್ಲಿಯ ತನಕ ನೀವು ದುಡ್ಡು ಕಟ್ಟಬೇಕು. ಅಲ್ಲಿಯ ತನಕ ನಂತರ ಫ್ರೀ ಅಂತ ಹೇಳ್ತಾರೆ. ಇದರಲ್ಲಿ ನಾನು ಕೇಳಿದ್ದು ಇವರಿಗೆ ಎಪ್ರೂವ್ ಕೊಡ್ಲಿಕ್ಕೆ 4-5-6 ದಿವಸ ಯಾಕೆ? ಅಲ್ಲಿ ಕಂಪ್ಯೂಟರ್ ಅಲ್ವಾ, ನಾವು ಕಂಪ್ಯೂಟರ್ ಕೊಟ್ಟದ್ದು ಕೆಲಸ ಬೇಗ ಆಗಬೇಕಂತ ಹೇಳಿ. ಇವ್ರು ಕೆಲಸ ಲೇಟ್ ಆಗುತ್ತದೆ, ಮುಂಚೆ ಪೋಸ್ಟಲ್ಲೇ ಕಳಿಸ್ಬೋದಲ್ಲ ನಮಗೆ. ಇವರು ಇಲ್ಲಿಗೆ ಬಂದರೆ 4-5 ದಿನ ಏಪ್ರಿಲ್ಗೆ ಬೇಕು, ಯಾಕೆ ಬೇಕು? ಇಲ್ಲಿ ಸಮರ್ಥವಾಗಿ ಅದನ್ನು ನಡೆಸ್ಕೊಂಡು ಬಂದರೆ ಏಪ್ರಿಲ್ಗೆ, ಇಲ್ಲಿ 6 ದಿವಸ ಬರುವಾಗ ಏನು 50,000 ಬಿಲ್, ಆಸ್ಪತ್ರೆ ICU ಬಿಲ್ ಮಾಡಿ, ರೂಮ್ದು ಬಿಲ್ ಮಾಡಿ ಇರ್ತಾನೆ, ಮತ್ತು ಬಡವನಿಗೆ ಏನು ಪ್ರಯೋಜನ? ಸೊ ಈ ರೀತಿ ಯಾವುದೇ ಒಂದು ಸವಲತ್ತು ಇವತ್ತು ಇಲ್ಲ. ಇವತ್ತು ಇವತ್ತು ಗೋಹತ್ಯೆ ಕಾನೂನು ಅಂತ ಮಾಡಿದ್ದು ಯಾಕೆ? ರಾಜ್ಯಕ್ಕೆಗೋಸ್ಕರ ಹೊರತು ನೈಜವಾದ ಬದ್ಧತೆ ಅವರಲ್ಲಿ ಇಲ್ಲ. ಕಾಂಗ್ರೆಸ್ ಕೂಡ ಗೋಹತ್ಯೆ ಕಾನೂನು ತಂದಿತ್ತು, ಕರ್ನಾಟಕಕ್ಕೆ ಮಾತ್ರ ಅಲ್ಲ, ಇಡೀ ದೇಶಕ್ಕೆ ಇಂದಿರಾ ಗಾಂಧಿ ಅವರು ತಂದರು, ಇಡೀ ದೇಶಕ್ಕೆ. ಅದ್ರ ಬಗ್ಗೆ ತಾವೇನು ಹೇಳ್ತೀರಿ, ಗೋಹತ್ಯೆ ನಿಷೇಧ? ಬರೀ ರಾಜ್ಯಕ್ಕೆ ಅಲ್ಲದೆ ನೈಜವಾದ ಬದ್ಧತೆ ಇಲ್ಲ. ಗೋ ಸಂತತಿಯನ್ನು ಹೇಗೆ ಜಾಸ್ತಿ ಮಾಡಬೇಕಂತ ಆಲೋಚನೆ ಅವರಿಗೆ ಇಲ್ಲ. ರಾಜ್ಯಕ್ಕೆಗೋಸ್ಕರ ನಾವು ಏನೋ ಒಂದು ಮಾಡಿದೇವೆ ಅಂತ ಹೇಳಿ ಜನರನ್ನು ಇವರು ಮೂರ್ಖರನ್ನಾಗಿ ಹೊತ್ತು. ಅಂದ್ರೆ ಅಲ್ಪಸಂಖ್ಯಾತರು ಮುಸಲ್ಮಾನರು ಗೋಮಾಂಸ ತಿಂತಾರೆ ಅನ್ನೋ ಕಾರಣಕ್ಕೋಸ್ಕರ ಅದರ ಅತ್ಯ ನಿಷೇಧ ಮಾಡಿದ್ದಾರೆ ಅಂತ ತಾವ್ ಹೇಳುದು? ಅಲ್ಲ, ಇವರು ರಾಜ್ಯಕ್ಕೆವಾಗಿ ಜನರನ್ನು ಎಬ್ಬಿಸಿ ಹಾಕಿಕೊಂಡು ಇವತ್ತು ಹತ್ಯೆ ಆಗ್ತದೆ ಈ ಆಗ್ತದೆ ಜನರ ಭಾವನೆಯಲ್ಲಿ ಕೆರಳಿಸಿಕೊಂಡು ಅಧಿಕಾರಕ್ಕೆ ಬಂದ್ರು. ಬಂದಾಗ ಏನೊಂದೊಂದು ಮಾಡ್ಬೇಕಲ್ಲ, ಮಾಡದಿದ್ರೆ ಜನ ಇವತ್ತು ಕೇಳ್ತಾರಲ್ಲ. ಅದಕ್ಕೆ ಬರೀ ಜನರ ಕಣ್ಣಿಗೆ ಮನ್ನಚಿಗೆ ಮಾಡಿದ ಹೊರತು ಇವರು ಮಾಡ್ದಿಂದ ಇವತ್ತು ಗೋ ಸಂತತಿ ಜಾಸ್ತಿ ಆಗಿದೆಯಾ? ಇಲ್ಲ. ಇವತ್ತು ನಮ್ಮ ಇವರು ಕೊಟ್ಟ ಲೆಕ್ಕ ಪ್ರಕಾರ 14,000 ಇವತ್ತು ಗೋಗಳು ಕಡಿಮೆ ಆಗಿದೆ. ಎಲ್ಲಿಗೋಯ್ತು ಇವ್ರ ಮೇವುಗಳು? ಮೇವು ಇವರು ಹಾಕ್ಲಿಕ್ಕೆ ಅವನಿಗೆ ದನಿ ಯಾ ಮಾಲೀಕನಿಗೆ ಇವರು ಏನು ಸಹಾಯ ಮಾಡ್ತಾರೆ? ಜಿಲ್ಲೆಗೊಂದು ಗೋಶಾಲೆ ಕಟ್ತೇವೆ ಅಂತ ಹೇಳಿದರು. ಇವತ್ತು ಒಂದೇ ಒಂದು ಜಿಲ್ಲೆಗೆ ಇವರು ಕಟ್ಟಿದಾರ? ಕಾಂಗ್ರೆಸ್ ಕೊಡ್ತಿದ್ದಂತಹ ಒಂದು ಏನು ದುಡ್ಡು ಸಬ್ಸಿಡಿ ಇತ್ತು ಅಷ್ಟೇ ಅಲ್ಲದೆ ಒಂದು ನಯ ಪೈಸೆ ಇವರಿಗೆ ಜಾಸ್ತಿ ಮಾಡಲಿಲ್ಲ. ಅದೆಲ್ಲ ಬಿಟ್ಟು ಕರ್ನಾಟಕದ ಬಾರ್ಡರ್ಗಳಿರುವ ಇವತ್ತು ಎಕ್ಸ್ಪೋರ್ಟ್ ಮಾಡುವಂತ ಫ್ಯಾಕ್ಟ್ರಿಗೆಲ್ಲ ಲೈಸೆನ್ಸ್ ಕೊಡ್ತಾರಲ್ಲ, ಅದೇನ್ ಯಾಕೆ ನಿಲ್ಲಿಸುವುದಿಲ್ಲ? ಗೋಮಾಂಸ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಲೈಸೆನ್ಸ್ ಕೊಡ್ತಾ ಇದಾರೆ, ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಯಾಕೆ ಅದನ್ನ ನಿಲ್ಲಿಸುದಿಲ್ಲ? ಇದ್ರ ಮಧ್ಯೆ ನಾನು ಸೇರಿಸ್ಬಿಡ್ತೀನಿ. ಗೋವಾ ಮುಖ್ಯಮಂತ್ರಿ ಅವ್ರು ಹೇಳ್ತಾರೆ ಕಳೆದ ಬಾರಿ ಚುನಾವಣೆ ಸಂದರ್ಭದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಆಗದಂಗೆ ಗೋಮಾಂಸವನ್ನ ಇದ್ ಮಾಡ್ತೀವಿ. ಈಶಾನ್ಯ ಭಾರತಕ್ಕೆ ಹೋದಾಗ ಅಲ್ಲಿನ ಬಿಜೆಪಿ ನಾಯಕರೇ ನಾವು ತಿಂತೀವಿ ಇದ್ರ ಬಗ್ಗೆ ಹೋಗ್ತಾರೆ. ಕೇರಳದ ಕೆಲವು ಬಿಜೆಪಿ ಮುಖಂಡರು ಇದ್ರ ಬಗ್ಗೆ ಮಾತೇ ಆಡಲ್ಲ, ಪ್ರಸ್ತಾಪನೆ ಮಾಡಲ್ಲ. ಅದನ್ನ ಹೇಳಿದ್ದು ನಾವು ಅಖಂಡ ಭಾರತ, ಭಾರತ ಒಂದು, ಭಾರತದೊಂದು ಹೇಳಿ ನಿಮ್ಮಲ್ಲಿ ಯಾಕೆ ಬೇರೆ ಬೇರೆ ಕಾನೂನು? ಕಾಂಗ್ರೆಸ್ ಇದ್ರೆ ದೇಶಕ್ಕೊಂದು ಕಾನೂನು, ನೀವು ಬಂದು ಕೇರಳಕ್ಕೆ ಒಂದು ಕಾನೂನು, ಕರ್ನಾಟಕಕ್ಕೆ ಒಂದು ಕಾನೂನು, ಗೋವಾಕ್ಕೆ ಒಂದು ಕಾನೂನು, ನಿಮ್ಮ ಸೆಂಟ್ರಲ್ಗೆ ಒಂದು ಕಾನೂನು, ಮತ್ತೆ ನೀವೇನು ಭಾರತ ಒಂದು ಭಾರತ ಇರೋದು ಅಂತ ಹೇಳಿ. ಈಗ ಅವ್ರು ನಿಮ್ಮಲ್ಲಿ ಬ್ಲೇಮ್ ಮಾಡೋದಿಷ್ಟೇ, ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರ, ಕಾಂಗ್ರೆಸ್ ಅಲ್ಪಸಂಖ್ಯಾತರ ಪರ ಅಂತ ಆ ಒಂದು ಲೇಬಲ್ ಇಂದ ಹೊರಗಡೆ ಬರಕ್ಕೆ ಟ್ರೈ ಮಾಡಿದ್ದೀರಾ ಅಂತ ನೋಡಿ. ಕಾಂಗ್ರೆಸ್ ಬಿ.ಆರ್. ಅಂಬೇಡ್ಕರ್ ಸಂವಿಧಾನದಲ್ಲಿ ಯಾವ ಯಾವ ವರ್ಗಕ್ಕೆ ಅವರಿಗೆ ಯಾವ್ಯಾವ ಸವಲತ್ತನ್ನು ಕೊಡಬೇಕು ಆ ಸವಲತ್ತನ್ನು ಮಾತ್ರ ಕೊಟ್ಟಿದ್ದೆ ಹೊರತು ಹೆಚ್ಚಿನದನ್ನು ಯಾರಿಗೂ ಕೂಡ ಕೊಡಲಿಲ್ಲ. ಅಂಬೇಡ್ಕರ್ ಸಂವಿಧಾನದಲ್ಲಿ ಬರೆದಿದ್ದಾರೆ, ಒಂದು ಅದು ಸರ್ಕಾರ ಅಧಿಕಾರಿಗೆ ಅದಕ್ಕೆ ಬಂದಾಗ ಪ್ರಮಾಣ ವಚನ ಸ್ವೀಕರಿಸಿದ ನಂತರ ಯಾವ್ಯಾವ ವರ್ಗಕ್ಕೆ ಏನೇನು ಕೊಡಬೇಕು ಯಾವ್ದ್ಯಾವ್ದು ಅಂತೇಳಿ ಆ ಸವಲತ್ತನ್ನು ಕೊಟ್ಟಿದ್ದಾರೆ ಹೊರತು ಹೆಚ್ಚಿನದನ್ನು ಯಾವ ಏನು ಸಿಕ್ಕಿದೆ? ಶಾದಿ ಭಾಗ್ಯದ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರ ಬಹಳ ಚರ್ಚೆ ಆಯಿತು, ಅದ್ರ ಬಗ್ಗೆ ತಾವೇ ಹೇಳಿ ನೋಡಿ. ಶಾದಿ ಭಾಗ್ಯ ಯೋಜನೆ ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ, ಈಗ ಹಿಂದುಳಿದವ್ರಿಗೆ ಡಿಪಾರ್ಟ್ಮೆಂಟ್ಗೆ 1,500,000,000 ಅಂತ ಒಂದು ಮೀಸಲಿಡ್ತಾರೆ. ಉದಾಹರಣೆಗೆ SC/ST ಅವರಿಗೆ 24,000 ಅಂತ ಉದಾಹರಣೆಗೆ ಇರ್ತಾರೆ. ನಮ್ಮಲ್ಲಿ ಮೈನಾರಿಟೀಸ್ ಅವರಿಗೆ ಅದು 1,000 ಇತ್ತು. ನಾ ಫಸ್ಟು 400 ಆಯಿತು, ಮತ್ತು 1,000 ಆಯಿತು, ಮತ್ತು 2,700 ಮೀಸಲಿತ್ತು. ಅದು ಮೈನಾರಿಟಿ ಡಿಪಾರ್ಟ್ಮೆಂಟ್ಗೆ ದುಡ್ಡು ಹೋಗ್ತದೆ. ಅದರಲ್ಲಿ ಅವ್ರು ಏನು ಮಾಡ್ತಾರೆ, ಅರಿವು ಸ್ಕೀಮ್ ಯೋಜನೆ
ಅವರ ಪ್ಲಾನ್ ಮೈನಾರಿಟೀಸ್ ಕೂತ್ಕೊಂಡು ಮಿನಿಸ್ಟರ್ ಕೂತ್ಕೊಂಡು ಚರ್ಚೆ ಮಾಡಿಕೊಂಡು ಆ ಯೋಜನೆ ವಿದೇಶದಲ್ಲಿ ಕಲಿಯೋದಾದ್ರೆ ಸಬ್ಸಿಡಿ ಯೋಜನೆ, ಇವತ್ತು ನಮ್ಮ ಯಾರದೊಬ್ಬರು ಮನೆ ಬಡವ ಮನೆ ಕಟ್ಟೋದಾದ್ರೆ ಅವ್ರಿಗೊಂದು ಅದರಲ್ಲೇ ಒಂದು ಸ್ಕೀಮ್ ತಂದೇನು, ಹೆಣ್ಣು ಮಕ್ಕಳು ಯಾರು ಇವತ್ತು ಬಹಳ ಕಷ್ಟದಲ್ಲಿದ್ದಾರೆ ಅಂತವ್ರಿಗೆ ಸ್ಟಾರ್ಟಿಂಗ್ ಒಂದು 50,000 ಅಂತ ಕೊಡುವಂಥದ್ದು. ಅದು ಮೈನಾರಿಟಿ ಡಿಪಾರ್ಟ್ಮೆಂಟ್ ಕೊಟ್ಟದ್ರಲ್ಲಿ ಮಾಡಿದ್ದಲ್ಲದೆ ಗವರ್ಮೆಂಟ್ ಪ್ರೋಗ್ರಾಮ್ ಅಂತ ಅಲ್ಲ. ಅದೇ ನಾಳೆ ಎಸ್ ಸಿ ಎಸ್ ಟಿ ಅವರಿಗೆ ಡಿಪಾರ್ಟ್ಮೆಂಟ್ ಯೋಜನೆ, ಅದು ಡಿಪಾರ್ಟ್ಮೆಂಟ್ ಯೋಜನೆ. ಇಟ್ ಈಸ್ ನಾಟ್ ನೋಡಿ, ಇಟ್ ಇಸ್ ನಾಟ್ ಗವರ್ಮೆಂಟ್ ಮೈನಾರಿಟೀಸ್ಗೆ ಏನು ದುಡ್ಡು ಕೊಟ್ಟಿದೆ ಆ ದುಡ್ಡಿನಲ್ಲಿ ಮೈನಾರಿಟಿ ಮಿನಿಸ್ಟರ್ ಮತ್ತು ಸೆಕ್ರೆಟರಿ ಅವರು ಕೂತ್ಕೊಂಡು ಅವರೊಂದು ಸ್ಕೀಮ್ ತಂದಿದ್ದಾರೆ. ಈಗ ಎಸ್ ಸಿ ಎಲ್ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ, ಅದು ಒಂದು ಒಟ್ಟಾಗಿ ಒಂದು ಮೈನಾರಿಟಿನವ್ರಿಗೆ ನಾವೊಂದು ನಿಮ್ಗೆ ಒಂದಿಷ್ಟು ದುಡ್ಡು ಕೊಟ್ರೆ ಅದು ಏನು ಪ್ಲಾನ್, ನಾವು ನಿಮ್ಮ ಕಮ್ಯುನಿಟಿಗೆ ಏನಂತ ನೀವು ಪ್ಲಾನ್ ಮಾಡಬೇಕು, ನಿಮ್ಮ ಸಮುದಾಯಕ್ಕೆ ಏನಿದೆ ನೀವು ಮಾಡಿ. ನಾವು ಎಸ್ ಸಿ ಎಸ್ ಟಿ ಅವರಿಗೆ ಕೊಟ್ರೆ ನೀವು ಮಾಡಿ, ಅವ್ರು ನೀವು ಏನು ಮಾಡು, ಲ್ಯಾಪ್ಟಾಪ್ ಕೊಡೋದು ಎಸ್ ಸಿ ಎಸ್ ಟಿ ಅವರಿಗೆ, ಕಾರ್ ಕೊಡ್ತೀರಾ, ಇನ್ನು ಕಾರ್ ವೆಹಿಕಲ್ ಕಾರ್ ಕೊಡೋದು, ನಾವು ಮೀನುಗಾರಿಗೆ ಕೊಟ್ರೆ ಮೀನುಗಾರ ಅವ್ರಿಗೆ ಮೀನಿಗೆ ನೆಟ್ಟ ತೆಗೊಂಡು ಕೊಡೋದು, ಬೋಟಿಗೆ ದುಡ್ಡು ಕೊಡೋದು ಅವ್ರು ಮಾಡ್ತಾರೆ. ಅದಲ್ಲದೆ ಸಪ್ರೇಟ್ ಆಗಿ ಗವರ್ಮೆಂಟ್ ಪ್ರಕಾರ ದುಡ್ಡು ಅದಕ್ಕೆ ಇಟ್ಟುಕೊಂಡು ಸಪ್ರೇಟ್ ತಾರತಮ್ಯ ಮೇಲೆ ಕೂಡ ಆಗ್ಲಿಲ್ಲ. ಇದನ್ನು ಇಷ್ಟೆಲ್ಲ ನೀವು ತುಂಬಾ ಚೆನ್ನಾಗಿ ಹೇಳ್ತಾ ಇದೀರಿ, ಇದನ್ನ ಜನಗಳಿಗೆ ತಲುಪಿಸುವ ವಿಚಾರದಲ್ಲಿ ಫೇಲ್ ಆದ್ರ ಇಲ್ಲ ನಿಮ್ಗಿಂತ ಜಾಸ್ತಿ ಬಿಜೆಪಿ ಮೇಲೆ ಆರೋಪ ಮಾಡಿದ್ರ ಅಂತ ಇದನ್ನ ನಾನು ಒಪ್ತೇನೆ. ನಾವು ಜನರಿಗೆ ಸಮರ್ಪಕವಾಗಿ ಕಮ್ಯುನಿಕೇಟ್ ಮಾಡಲಿಕ್ಕೆ ನಾವು ಸ್ವಲ್ಪ ವಿಪರೀತ ಆಗಿದ್ದೇವೆ. ಮತ್ತೆ ಇದರ ಅಡ್ವಾಂಟೇಜ್ ಅನ್ನು ಬಿಜೆಪಿ ಅವರು ಮತ್ತೆ 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 ಸುಲ್ ಹೇಳಿ ಜನರ ಮುಗ್ಧ ಮನಸ್ಸಿನಲ್ಲಿ ಆಟ ಆಡೋದು ಹೇಗೆ ಅಂತ ಹೇಳಿ ಚೆನ್ನಾಗಿ ಅವರು ಕಾರ್ಯಕರ್ತರು ಯಾವ ಮಟ್ಟಿಗೆ ಅಂದ್ರೆ ಗೊಳಿಸಿದ್ದಾರೆ. ರವಿ ಅವರು ಹೇಳ್ತಾರೆ ಸಿದ್ದರಾಮಯ್ಯನವರ ಹೆಸರನ್ನ ಸಿದ್ದರಾಮುಲ್ಲಾಖಾನ್ ಅಂತ ಹೇಳಿ ಹೇಳಿ ಒಂದು ರೀತಿಯ ಬ್ರ್ಯಾಂಡ್ ಸೆಟ್ ಮಾಡ್ದಂಗೆ ಮಾಡ್ಬಿಟ್ಟಿದ್ದಾರೆ. ಸೊ ಆ ಬಗ್ಗೆ ತಾವೇನು ಹೇಳ್ತೀರಿ? ಇಲ್ಲ, ಇದೆಲ್ಲ ಕೂಡ ಜನರ ಮುಗ್ಧ ಜನರ ಮನಸ್ಸು ಮತ್ತು ಭಾವನೆಗಳಲ್ಲಿ ಹೇಗೆ ಆಟ ಆಡ್ಬೇಕಂತ ಹೇಳಿ ಇವರು ಜನರ ಕೆಲಸ ಮಾಡೋದಕ್ಕೆ ಕಲೀಲಿಲ್ಲ. ಈ ಭಾವನೆಗಳಲ್ಲಿ ಮತ್ತು ಮನಸ್ಸಿನಲ್ಲಿ ಹೇಗೆ ಇವರು ಆಟ ಆಡ್ಬೇಕಂದ್ರೆ ಬಹಳ ಚೆನ್ನಾಗಿ ಇವತ್ತು ಕಲ್ತಿದ್ದಾರೆ. ಆದ ಕಾರಣ ಈ ರೀತಿಯ ಹೆಸರನ್ನಿಟ್ಟುಕೊಂಡು ಇವತ್ತು ಕಳೆದ ಚುನಾವಣೆಯಲ್ಲಿ ಯಶಸ್ವಿ ಆದರು, ಈ ಚುನಾವಣೆ ಯಶಸ್ವಿ ಆಗುದಿಲ್ಲ. ಒಂದು ಹಾಗಾದ್ರೆ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿಯೇ ಮೊನ್ನೆ ಮಸೀದಿಗೆಲ್ಲ ಹೋಗಿ ಒಳಗೊಳಗೆ ಬಂದ್ರಲ್ಲ, ಹಾಗೆ ಯಾಕೆ ಇವರು ಮಾತಾಡೋದಿಲ್ಲ? ಮತ್ತು ಸಿ ಟಿ ರವಿ ಇರಲಿ, ಯಾವುದೇ ಬಿಜೆಪಿ ಮುಖಂಡರಲ್ಲಿ, ಇವರ ಕ್ಷೇತ್ರದಲ್ಲಿ ಮತ್ತು ಸುತ್ತಮುತ್ತಲಲ್ಲಿ ಅತ್ಯಂತ ಆತ್ಮೀಯರು ಯಾರು ಅಂತ ಹೇಳಿದ್ರೆ ಮುಸ್ಲಿಮಾನ್ ಫ್ರೆಂಡ್ಸೇ ಇದ್ದಾರೆ ಪ್ರತಿಯೊಬ್ಬರಿಗೆ ಕೂಡ. ಹೌದಾ? ಎಲ್ಲ ಕಡೆ ಅದು ಇರುವಂತದ್ದೇ, ರಾಜಕೀಯಕ್ಕೋಸ್ಕರ ಮಾಡ್ತಾರಷ್ಟೇ, ಬರೇ ರಾಜಕೀಯಕ್ಕೋಸ್ಕರ ಈ ರೀತಿ ಮಾಡ್ತಾರೆ ಹೊರತು ಇವ್ರದ್ದು ಬೇರೆ ಯಾವುದು ಕೂಡ ಇವತ್ತಿಲ್ಲ. ಇವೆಲ್ಲ ಗುತ್ತಿಗೆದಾರರು ಯಾರು ಎಲ್ಲ ಕೂಡ ಜಾಸ್ತಿ ಅವರೇ ಮೈನಾರಿಟೀಸ್ ಗುತ್ತಿಗೆದಾರರು ಇರುವಂತು. ಸೊ ಮುಗ್ಧ ಜನರು ಇವರ ಈ ಒಂದು ಆಟವನ್ನು ಬಲ ಅರ್ಥ ಮಾಡಿಕೊಳ್ಬೇಕು. ನಾವು ನಮ್ಮ ಮಕ್ಕಳಿಗೇನು ಪ್ರಯೋಜನ, ನಮ್ಗೇನು ಪ್ರಯೋಜನ, ನಮ್ಮ ಸಮಾಜ ಏನು ಪ್ರಯೋಜನ, ಇದನ್ನು ನೋಡ್ಬೇಕು ಹೊರತು ಈ ರೀತಿಯ ಜನರ ಭಾವನೆಗಳನ್ನ ಆಡಿಕೊಂಡು ಹೋಗುವಂತ ವಿಚಾರ ಇವತ್ತು ಮಾಡುದಂತೂ ತಪ್ಪು. ಎಸ್ ಏನು, ನಾವು ನಿಮ್ಮ ಜಿಲ್ಲೆ ವಿಚಾರಕ್ಕೆ ಬರೋದೇ ಆದರೆ ಈ ಬಾರಿ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ನಡುವೆ ಹಣಾಹಣಿ, ನಿಮ್ಮ ಜಿಲ್ಲೆ ಮಾತ್ರ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ನಡುವೆ ಹಣಾಹಣಿ ಇತ್ತು. ಬಟ್ ಈ ಬಾರಿ ಎಸ್ ಟಿ ಪಿ ಎ ಪಾರ್ಟಿ ಒಂದಷ್ಟು ಸೌಂಡ್ ಮಾಡ್ತಿದೆ, ಒಂದಷ್ಟು ಕ್ಯಾಂಡಿಡೇಟ್ಗಳನ್ನ ಹಾಕ್ತಿದ್ದಾರೆ. ಅಲ್ಪಸಂಖ್ಯಾತರ ಮತ್ತು ವಿಭಜನೆ ಆಗ್ಬಿಟ್ರೆ, ಕಾಂಗ್ರೆಸ್ ವೋಟ್ ಬ್ಯಾಂಕ್ ಅದು ವಿಭಜನೆ ಆಗ್ಬಿಟ್ರೆ ಕಾಂಗ್ರೆಸ್ಗೆ ಸಮಸ್ಯೆ ಆಗುತ್ತೆ ಅಂತ ಒಂದು ಚರ್ಚೆ ಇದೆ. ಹೌದಾ? ಸಾಧ್ಯ ಆಗುತ್ತಾ? ನೋಡಿ, ರಾಜ್ಯಕ್ಕೆ ಪ್ರಭಾವ ರಾಜ್ಯದಲ್ಲಿ ಯಾರಿಗೂ ಬೇಕಾದರೂ ನಿಲ್ಬಹುದು. ಒಂದು, ಎರಡನೇದು ನಾವು ಅವ್ರು ನಿಂತರೆ ಹಾಗೆ ಆಗ್ತದೆ, ಇವ್ರು ಹೀಗೆ ಆಗ್ತದೆ, ಅದು ಈ ನನಗೆ ಆ ಚರ್ಚೆ ಯಾಕೆಂದ ನನಗೆ ಅರ್ಥ ಆಗುದಿಲ್ಲ. ಯಾಕೆಂತ ಹೇಳಿದರೆ ಒಂದೊಂದು ಕಾಲ ಒಂದೊಂದು ಪಾರ್ಟಿ ಇತ್ತು. ಒಮ್ಮೆ ಜನತಾ ಪಕ್ಷ ಇತ್ತು, ಒಮ್ಮೆ ಕಮ್ಯುನಿಸ್ಟ್ ಇತ್ತು, ಇನ್ನೊಮ್ಮೆ ಜನತಾ ದಳ ಇತ್ತು, ಇನ್ನೊಮ್ಮೆ ಮುಸ್ಲಿಂ ಲೀಗ್ ಇತ್ತು, ಇನ್ನೊಮ್ಮೆ ಪಿ ಡಿ ಪಿ ಅಂತ ಬಂತು. ಸೊ ಈ ಸಲ ಎಸ್ ಸಿ ಪಿ ಅಂತಿದೆ ಇದೆ. ಸೊ ಅದರಲ್ಲಿ ನಮ್ದು ವಿಭಜನೆ, ನಮ್ದು ವಿಭಜನೆ ಅಂತ ಹೇಳಿದಕ್ಕೆ ನಮ್ಗೆ ಟೋಟಲ್ ಈಗ ಓಟ್ಸ್ ಇರ್ತದೆ. ಕಾಂಗ್ರೆಸ್ ಬ್ಯಾಂಕ್ ಇದೆ, ಮತ್ತೆ ಕಾಂಗ್ರೆಸ್ ಅಂದ ಮತ್ತೆ ಬ್ಯಾಂಕ್ ಇಂದ ವೋಟರ್ಸ್ ಅಂತ ಇದ್ದಾರೆ. ಐದರಲ್ಲಿ 2,50,000 ಇರುವಾಗ ನಾವು ಈ ಸ್ವಲ್ಪ ಮಟ್ಟಿನ ಓಟ್ನ ಬಗ್ಗೆ ಯಾಕೆ ನಾವು ಚಿಂತೆ ಮಾಡುವಂತ ವಿಚಾರ ಇವತ್ತು ಮಾಡ್ಬೇಕು. ಯಾರು ನಮ್ಮ ಇಷ್ಟ ಪಡ್ತಾರೆ ಅವ್ರು ನಮ್ಗೆ ಕೊಡ್ತಾರೆ. ಐದರಲ್ಲಿ ಇದು ಸಂಬಂಧ ನಾವು ಮಾತ್ರ ಸಮರ್ಪಕ ಆಗಿರುವಂತ ವಿಚಾರ ಇವತ್ತು ಆಗಬೇಕು. ಮತ್ತೆ ಬಂದಾಗ ಒಂದು ಜೋಶು ಗೀಶ್ ಎಲ್ಲ ಸ್ಟಾರ್ಟಿಂಗ್ ಎಲ್ಲ ಇರ್ತದೆ. ಯಾಕೆ ಕೆಲಸ ಮಾಡಿದವನು ಕೆಲಸ ಮಾಡಿಕೊಂಡೆ ಅವನಿಗೆಲ್ಲ ಅನುಭವ ವಿಚಾರಗಳಿದೆ. ಸಡನ್ ಬಂದವರಿಗೆ ಒಂದು ಸ್ಪಿರಿಟ್ ಅಲ್ಲಿ ಜೋಶ್ ಎಲ್ಲ ಬರ್ತಾರೆ. ಈಗ ದಸರಾ ಸಂದರ್ಭ, ಮೈಸೂರು ದಸರಾ ಸಂದರ್ಭ ನೋಡ್ತೀರಿ, ಬ್ಯಾಂಡ್ ಡೋಲು ಹುಲಿ ವೇಷ ಹಾವೇಷ ಅಂದ್ರೆ ಪೇಂಟ್ ಹಾಕಿಕೊಂಡು ಬರ್ತಾರೆ. ಓಟ್ ಅದಂದ್ರೆ ಪೇಂಟ್ ತೆಗೆದು ಹೋಗ್ತಾರೆ. ಸೊ ಸಡನ್ ಈಗ ಓಟಾಗ ಅವ್ರವ್ರು ಎದ್ದುಕೊಂಡು ಬರ್ತಾರೆ. ಅದ್ರ ಬಗ್ಗೆ ನಾವು ತಲೆ ಕೊಡಿಸ್ಬೇಕಂತಿಲ್ಲ. ನಾವು ನಮ್ಮ ಕಾರ್ಯಕರ್ತರನ್ನು, ನಮ್ಮ ಮತದಾರರನ್ನು ಅವ್ರ ಅಪೇಕ್ಷೆ ಅನುಕೂಲ ಕೆಲಸ ಮಾಡಿದ್ರೆ, ಕಾರ್ಯಕರ್ತರು ಪ್ರಾಮಾಣಿಕತೆಯಿಂದ
ಅಪೇಕ್ಷೆ ಇಲ್ಲದೆ ನನಗೇನು ಅಧಿಕಾರ ಸಿಕ್ತಂಬ ಆಲೋಚನೆ ಇಲ್ಲದೆ ಕಾಂಗ್ರೆಸ್ ಬರಬೇಕು ಅಂಬೇಡ್ಕರ್ ಸಂವಿಧಾನಕ್ಕಾಗಿ ಎಲ್ಲ ವರ್ಗದವರು ಜೀವಿಸುವಂತ ಮತ್ತು ಕೋನ ಕಾರ್ಯಕ್ರಮ ಸರ್ಕಾರ ಬರಬೇಕು ಅಂತ ಹೇಳಿ ಪ್ರಯತ್ನ ಪಟ್ರೆ ಅದು ಕಾಂಗ್ರೆಸ್ ಅಲ್ಲದೆ ಬೇರೆ ಯಾರು ಕೂಡ ಗೆಲ್ಲಕ್ಕೆ ಸಾಧ್ಯ ಇಲ್ಲ ಬಟ್ ಒಂದು ಕೆಲವರು ಹೇಳ್ತಾರೆ ಅಲ್ಪಸಂಖ್ಯಾತ ಇಲ್ಲ ಕಾಂಗ್ರೆಸ್ ನಮ್ಮನ್ನ ಬಳಸಿಕೊಳ್ತು ಬೆಳೆಸಲಿಲ್ಲ ಅಂತ ಒಂದಷ್ಟು ಜನ ಹೇಳ್ತಾರೆ ಯಾಕೆಂದ್ರೆ 30 ವರ್ಷದಿಂದ ಎಷ್ಟು ಜನ ಅಲ್ಪಸಂಖ್ಯಾತರು ಶಾಸಕರಿದ್ರು ಇವತ್ತಿಗೆ ಅವಕಾಶ ಕೊಡೋ ಸಂಖ್ಯೆನೂ ಕೂಡ ತುಂಬಾ ಕಡಿಮೆ ಆಗಿಬಿಟ್ಟಿದೆ ಅಲ್ಪಸಂಖ್ಯಾತರ ಪ್ರಾಬಲ್ಯದ ಕ್ಷೇತ್ರಗಳಲ್ಲಿ ಮತ್ತೊಬ್ಬರು ಟಿಕೆಟ್ ಕೊಡ್ತಾರೆ ನಮ್ಮ ಕ್ಷೇತ್ರಗಳಲ್ಲಿ ಕಿತ್ಕೋತಿದ್ದಾರೆ ಕಾಂಗ್ರೆಸ್ ಅಲ್ಲಿ ಸಭೆ ಆಗಿತ್ತು ನೋಡಿ ಈ ರೀತಿ ಅಪಪ್ರಚಾರ ಮಾಡೋರು ಯಾರು ಅಂತ ಹೇಳಿ ಈ ರೀತಿಯ ಪಕ್ಷದವರು ಅದು ಹಿಂದಿನಿಂದಲೂ ಕೂಡ ಅಪಪ್ರಚಾರ ಮಾಡ್ತಾ ಇರಬಹುದು ವಿಚಾರ ಅದು ಇವತ್ತು ಇದೆ ಇವತ್ತಿನ ಕಾಲಘಟ್ಟದಲ್ಲಿ ಅದು ನಮಗೆ ಅದು ನನಗೆ ಅದು ನಮಗೆ ಅಲ್ಪಸಂಖ್ಯಾತರಿಗೆ ಎಷ್ಟು ಸೀಟು ಏನು ಅದು ಚರ್ಚೆ ಅದು ಕೊಡಬೇಕು ಕಮ್ಯುನಿಟಿ ವೈಸ್ ಅದು ಕೊಡಬೇಕು ಅದು ಪಕ್ಷ ಅದನ್ನು ತೀರ್ಮಾನ ಮಾಡಿ ಕೊಡ್ತದೆ ಯಾವ ಕೂಡ ಯಾವುದೇ ವರ್ಗದವರಿಗೆ ಕೂಡ ಕಾಂಗ್ರೆಸ್ ಅನ್ಯಾಯ ಮಾಡಲಿಲ್ಲ ಯಾವುದೇ ವರ್ಗದವರಿಗೆ ಕೂಡ ಎಲ್ಲರೂ ಕೂಡ ಸಮಾನತೆಯಿಂದ ನೋಡಿದೆ ಐದಕ್ಕೆ ಆದರೆ ಇವತ್ತು ಮುಸ್ಲಿಮರು ಮಾತ್ರ ಅಲ್ಲ ಮುಸ್ಲಿಮರಿಗೆ ಹಿಂದೂಗಳಿಗೆ ಕ್ರಿಶ್ಚಿಯನ್ಗಳಿಗೆ ದಲಿತರಿಗೆ ಶೋಷಿತ ವರ್ಗದವರಿಗೆ ಕಾರ್ಮಿಕರಿಗೆ ಮಹಿಳೆಯರಿಗೆ ಈಗ ಬೇಕಾದದ್ದು ಅಂಬೇಡ್ಕರ್ ಸಂವಿಧಾನಕ್ಕೆ ಅನುಗುಣವಾಗಿ ಯೋಜನೆಗಳನ್ನು ಸರ್ವರಿಗೆ ಕೂಡ ಎಲ್ಲವನ್ನು ನೋಡುವಂಥ ಸರ್ಕಾರ ಬೇಕು ಈಗಿನ ಕಾಲಘಟ್ಟದಲ್ಲಿ ಸಮಾಜವನ್ನು ಒಗ್ಗಟ್ಟು ಮಾಡುವವರು ಬೇಕು ಸಮಾಜದಲ್ಲಿ ಸಾಮರಸ್ಯ ತರುವವರು ಬೇಕು ಸಮಾಜದಲ್ಲಿ ಸೋದರತೆ ತರುವವರು ಬೇಕು ಅಂಥ ಸರ್ಕಾರ ಇವತ್ತು ಅತ್ಯಗತ್ಯ ಅದು ಬಹುಶಃ ಇವತ್ತು ಸಮಾಜಕ್ಕೆ ಅಗತ್ಯ ಇವತ್ತು ವ್ಯಕ್ತಿಗತವಾಗಿ ನಾನು ಆಲೋಚನೆ ನನಗೆ ಅದು ಸಿಕ್ಕಲಿಲ್ಲ ನಾನು ಇದು ಸಿಕ್ಕಲಿಲ್ಲ ಅಂತಲ್ಲ ಫಸ್ಟಿಗ ಅಂಬೇಡ್ಕರ್ ಸಮಯದ ಅನುಗುಣವಾಗಿ ಸರ್ಕಾರ ಬಂದರೆ ಎಲ್ಲ ಸವಲತ್ತುಗಳು ಬರ್ತದೆ ಈಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಎಲ್ಲ ವರ್ಗದವರಿಗೆ ಎಸ್ ಸಿ ಎಸ್ ಟಿ ಅವರು ನಮಗೆ 24.7 ಕಾನೂನು ಮಾಡಿ ಅಂತ ಹೇಳಿ ಯಾರಾದ್ರು ಮನವಿ ಕೊಟ್ರ ಇಲ್ಲ ಈ ಒಂದು ಸಂವಿಧಾನದಲ್ಲಿ ಇದೆ ಅದನ್ನು ಮಾಡಬೇಕಂತ ಹೇಳಿ ಇವತ್ತು ಅವರಿಗೆ ಆ ಕಾನೂನು ತಂದು ಯಾಕೆ ಇವತ್ತು ಬಿ ಜೆ ಪಿ ಸರ್ಕಾರ ಬೇರೆ ರಾಜ್ಯದಲ್ಲಿ ತರುವುದಿಲ್ಲ ದಲಿತರಿಗೆ ಯಾಕೆ ಕೇಂದ್ರದವ್ರು ತರುವುದಿಲ್ಲ ಅದು ಹಕ್ಕಲ್ಲ ಅವ್ರು ಕೊಡುವಂಥದ್ದು ಸಂವಿಧಾನ ಇದೆಯಲ್ಲ ಇವತ್ತು ಮಹಿಳೆಯರಿಗೆ ಬೇರೆ ಬೇರೆ ಯಾರು ಬಂದು ಕೇಳಿದ್ರ ಇವತ್ತು ಕೆಂಪೇಗೌಡ ನಿಗಮ ಇವತ್ತು ಬಸವನ ನಿಗಮ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮ ಬ್ರಹ್ಮಶ್ರೀ ನಾರಾಯಣ ಗುರು ನಿಗಮ ಕಾಂಗ್ರೆಸ್ ಅಧಿಕಾರ ಬಂದಾಗ ಎಲ್ಲರಿಗೂ ಕೂಡ ಇದು ಮಾಡಿಕೊಳ್ಳಿಲ್ವಾ ಇವತ್ತು ಪ್ರಶ್ನೆ ಏನಂತ ಹೇಳಿದರೆ ಕಾಂಗ್ರೆಸ್ ಸರ್ಕಾರ ಬಂದಾಗ ನಾವು ಶಾದಿ ಭಾಗ್ಯ ಬೇಕಂತ ಹೇಳಿ ಯಾರಿಗೂ ಮನವಿ ಕೊಟ್ರ ಇಲ್ಲ ಬಡವರಿದ್ದಾರೆ ಕಷ್ಟದಲ್ಲಿದ್ದಾರೆ ಹೆಣ್ಮಕ್ಳವರು ಮದುವೆ ಕಷ್ಟ ಆಗ್ತದೆ ಅಂತ ಅವ್ರಿಗೆ ಸ್ವಲ್ಪ ಸಹಾಯ ಮಾಡಬೇಕಂದ್ರೆ ಕಾಂಗ್ರೆಸ್ ತಂತು ಇವತ್ತು ನಿಮಗೆ ಯಾತ್ರಿ ನಿವಾಸ ನಿರ್ಮಾಣ ಮಾಡಲಿಕ್ಕೆ ಕೇಂದ್ರಗಳಲ್ಲಿ ಧಾರ್ಮಿಕ ಕೇಂದ್ರಗಳಲ್ಲಿ ಅರ್ಜಿ ಕೊಟ್ರ ನಮಗೆ ಅರಿವು ಸ್ಕೀಮ್ ಕೊಡಿ ವಿದ್ಯಾಶ್ರೀ ಸ್ಕೀಮ್ ಕೊಡಿ ಮೈನಾರ್ಟಿ ಸ್ಕೂಲ್ ಅರ್ಜಿ ಕೊಟ್ರ ಕಾಂಗ್ರೆಸ್ ಇಲ್ಲ ಈ ಕಷ್ಟ ಅರ್ಥ ಮಾಡಿಕೊಂಡು ಅವರಿಗೆ ಕೊಟ್ಟಿದ್ದಾರೆ ಮೈನಾರ್ಟಿಸ್ ವಿದ್ಯಾರ್ಥಿಗಳು ವಿದೇಶದಲ್ಲಿ ಕಲಿಯುವುದಾದ ಸ್ಕಾಲರ್ಶಿಪ್ ಸ್ಕೀಮ್ ಅರ್ಜಿ ಕೊಟ್ಟರು ಹೋಗಿ ಕಾಂಗ್ರೆಸ್ ಬಂದಾಗ ಯಾವ್ಯಾವ ವರ್ಗದವರಿಗೆ ಏನೇನು ಕೊಡಬೇಕು ಮತ್ತು ಸಮರ್ಪಕವಾಗಿ ಸಂಪತ್ತನ್ನು ಹಂಚುವಂತಹ ಕೆಲಸವನ್ನು ಕಾಂಗ್ರೆಸ್ ಮಾಡ್ತದೆ ಯುಟಿಕಾದರೂ ಸ್ಪಷ್ಟವಾಗಿ ಹೇಳ್ತಿದ್ದಾರೆ ಕಾಂಗ್ರೆಸ್ ಕೇವಲ ಅಲ್ಪಸಂಖ್ಯಾತರ ಪರ ಅಲ್ಲ ಸರ್ವರ ಪರ ಎಲ್ರಿಗೆ ಏನ್ ಬೇಕು ಆ ಕೆಲಸ ಮಾಡ್ತಿದೀವಿ ಅಂತ ಹೇಳ್ತಾ ಇದ್ದೀವಿ ಅಂಬೇಡ್ಕರ್ ಸಂವಿಧಾನಕ್ಕೆ ಅನುಗುಣವಾಗಿ ನಮ್ಮ ಸರ್ಕಾರವನ್ನು ನಡೆಸುತ್ತೇವೆ ಅದು ನಾವು ಇಂದಿರಾ ನಮ್ಮ ಈ ಒಂದು ಸಿದ್ದರಾಮಯ್ಯ ಸರ್ಕಾರದಲ್ಲಿ ನಾವು ಮತ್ತೆ ಮತ್ತೆ ಅದನ್ನು ತೋರಿಸಿದ್ದೇವೆ ನಾನು ಒಂದೇ ಉದಾಹರಣೆ ಹೇಳುದಿಷ್ಟೇ ಇಂದಿರಾ ಕ್ಯಾಂಟೀನ್ ತಂದ್ರು ಯಾಕೆ ಇಂದಿರಾ ಗಾಂಧಿ ಹೆಸರಿಗೆ ಬೇಕಾಗಿಯ ಇಂದಿರಾ ಗಾಂಧಿ ಈ ವಿಶ್ವದಲ್ಲಿ ಎಲ್ಲರಿಗೂ ಕೂಡ ಗೊತ್ತಿದೆ ಈ ಕ್ಯಾಂಟೀನ್ ಇಂದ ಏನಾಗಬೇಕಂತ ಇಲ್ಲ ಉದ್ದೇಶ ಏನಿತ್ತು ಬೇರೆ ಹೆಸರಿನ ಇಡಬಹುದಾಗಿತ್ತಲ್ಲ ಅಂತ ಅಲ್ಲ ಬೇರೆ ಅಭಿಪ್ರಾಯ ಇತ್ತು ಅದು ನಾನೇ ಸಚಿವನಾಗಿದ್ದೆ ಆ ಹೆಸರು ಇಡುವುದರಲ್ಲಿ ವಿಚಾರದಲ್ಲಿ ಎಲ್ಲ ಕೂಡ ನಾನೇ ಸಚಿವನಾಗಿದ್ದೆ ತಂದ ಉದ್ಯಮ ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ ಏನಿತ್ತು ನೋಡಿ ಇವತ್ತು ನೀವೊಂದು ಆಲೋಚನೆ ಮಾಡಿ ಬಹಳಷ್ಟು ಇವತ್ತು ಜನಸಾಮಾನ್ಯರು ಗ್ರಾಮೀಣ ಮಟ್ಟದವರು ಬೆಂಗಳೂರಿಗೆ ಬರ್ತಾರೆ ತುಮಕೂರಿನವರು ಚಿಕ್ಕಬ ಯಾಕೆ ಕಲೀಲಿಕ್ಕೆ ಈ ಬಡ ಹುಡುಗ ಮತ್ತು ಹುಡುಗಿಯರು ಕಾಲೇಜಿಗೆ ಬಂದಾಗ ಅವರು ಬೆಳಿಗ್ಗೊಂದು ಊಟ ಮನೆಯಲ್ಲಿ ಮಾಡಿ ಬರುವುದು ಮಾರ್ಕ್ ಇದೆ ದುಡ್ಡು ಇರುವುದಿಲ್ಲ ಗೌರ್ಮೆಂಟ್ ಕಳಿಸಿ ಹೇಳ್ತಾರೆ ಬಂದು ಗಂಜಿ ಊಟ 6 ಗಂಟೆ ಮನೆಗೆ ಮಾಡಿ ಬಸ್ಸಲ್ಲಿ ಬರ್ತಾರೆ ಮಧ್ಯಾಹ್ನ ಊಟ ಮಾಡೋದಿಲ್ಲ ದುಡ್ಡಿಲ್ಲ ಅವ್ರ ಹತ್ರ ಅವರು ಹಸಿದ ಹೊಟ್ಟೆಯಿಂದಲೇ ಅರ್ಧ ಕಲಿತಾರೆ ಅರ್ಧ ನಿದ್ದೆ ಬರ್ತದೆ ಮತ್ತೆ ಶಾಲೆ ಬಿಟ್ಟು ಮತ್ತೆ ಬಸ್ಸಲ್ಲಿ ಹೋಗಿ ಮತ್ತೆ ಅವರು ಊಟ ಮಾಡೋದು ಯಾರು ಕೂಡ ಹಸಿವಿಂದ ಕಲಿಬಾರದು ಅಂದರೆ ಹೊಟ್ಟೆ ತುಂಬ ಊಟ ಮಾಡಿ ಕಲಿಬೇಕಂತೇಳಿ 10 ರೂಪಾಯಿ ಕ್ಯಾಂಟೀನ್ ಓಪನ್ ಮಾಡಿದರೆ ಬರೀ ಇಂದಿರಾ ಗಾಂಧಿ ಹೆಸರಿಗೋಸ್ಕರ ಅನ್ನೋರು ಸ್ಟಾಪ್ ಮಾಡ್ತಾರಲ್ಲ ಆಗದ ಇವರ ಬಿ ಜೆ ಪಿಯ ಒಂದು ಮನಸ್ಥಿತಿ ಹೇಗನ್ನು ಅರ್ಥ ಮಾಡಿಕೊಳ್ಬೇಕು ರಿಕ್ಷಾ ಚಾಲಕರು ಕೂಲಿ ಕಾರ್ಮಿಕರು ಈ ಮಾರ್ಕೆಟ್ಗೆ ಹೋಗುವವರು ಮತ್ತು ನಿಮ್ಮ ಕಂಡಕ್ಟರ್ ಮತ್ತು ಬಸ್ ಡ್ರೈವರ್ ಇಂಥ ಕಂಡಕ್ಟರ್ ಮೋಟರ್ ಟೆಂಪಲ್ ಓಡಿಸ್ತಾರಲ್ಲ ಇವರು ಒಂದು ಹೊತ್ತು ಊಟ ಮಾಡಿದರೆ ಮತ್ತೆ ಊಟ ಮಾಡಿ ಸಂಜೆ ಹೋಗಿ ಯಾಕೆ ಅವ್ರಿಗೆ ದಿವಸಕ್ಕೆ 100 ರೂಪಾಯಿ ಖರ್ಚು ಮಾಡೋ ದುಡ್ಡು ಇಲ್ಲ ಅಂಥವ್ರಿಗೆ ಇಂದಿರಾ ಕ್ಯಾಂಟೀನಲ್ಲಿ 10 ರೂಪಾಯಿಗೆ ಮಧ್ಯಾಹ್ನ ಊಟ ಮಾಡಿದರೆ ಇವರಿಗೇನು ತಲೆಬಿಸಿ ಏನು ಪ್ರಾಬ್ಲಮ್ ಇವ್ರದ್ದು ಆದ ಕಾರಣ ಈ ಕ್ಯಾಂಟೀನ್ ಬರುವಾಗ
ಫಸ್ಟ್ ನಾನೇ ಮಂತ್ರಿ ಆಗಿದ್ದೆ ಇದಕ್ಕೆ ಆವಾಗ ನಮ್ಮಲ್ಲಿ ಪ್ರಪೋಸಲ್ ಇತ್ತು ನಮ್ಮ ಕ್ಯಾಂಟೀನ್ ಈ ರೀತಿ ನಾವು ಮಾಡುವ ಅಂತ ಹೇಳಿ ಇದು ನಾವು ನಾನು ಚರ್ಚೆ ಮಾಡಿದೆ ಸೊ ನಾನು ಸಿಟಿ ಎಂಎಲ್ಎಗಳ ಮೀಟಿಂಗ್ ಅನ್ನು ಕರೆದೆ ನಮ್ಮ ಕಚೇರಿಯಲ್ಲಿ ನಾನು ಈ ಪ್ರಪೋಸಲ್ ಅನ್ನು ಇಟ್ಟೆ ಈ ರೀತಿ ಇದೆ ಈ ರೀತಿ ಇದು ಮಾಡಬಹುದು ಅಂತ ಹೇಳಿ ಒಂದು ಪ್ರಪೋಸಲ್ ಶೇ ಅದಾಗುವುದಿಲ್ಲ ಇಂದಿರಾ ಗಾಂಧಿ ಅವರು ಅಕ್ಕಿ ಕೊಟ್ಟದ್ದು ಅದು ಇಂದಿರಾ ಗಾಂಧಿ ಹೆಸರು ಬೇಕು ಅಂತ ಹೇಳಿ ಸ್ಟಾರ್ಟಿಂಗ್ ಇದನ್ನು ಜೋರ್ ಮಾಡಿ ಅಂದ್ರೆ ಮೀಟಿಂಗ್ ಅಲ್ಲಿ ಮಾತಾಡಿ ಅದಾಗ ನಮಗೆ ಇಂದಿರಾ ಅಮ್ಮನ ಕ್ಯಾಂಟೀನ್ ಆಗಬೇಕು ಅಂತ ಹೇಳಿ ಮುನಿರತ್ನ ಬೈರತಿ ಸುರೇಶ್ ಸಾರಿ ಬೈರತಿ ಬಸವರಾಜ್ ಮತ್ತೆ ಎಸ್ಟಿ ಸೋಮಶೇಖರ್ ಇವರ್ ಮೇನ್ ಹೌದಾ ನಾನು ಇಲಾಖೆ ಮಂತ್ರಿಯಾಗಿ ನಾನು ಚರ್ಚೆ ಚರ್ಚೆ ಫೈನಲ್ ಆಗಲಿ ಯಾವ ಹೆಸರು ಇರಬಹುದು ಅಂತ ಹೇಳಿ ಚರ್ಚೆ ಮಾಡುವಾಗ ನಾನು ಮಾಡಿದ್ದು ನಮ್ಮ ಕ್ಯಾಂಟೀನ್ ಅಂತ ಹೇಳಿ ನಮ್ಮ ಐಡಿಯಾ ಇದೆ ನಮ್ಮ ಕ್ಯಾಂಟೀನ್ ನಮ್ಮ ಮೆಟ್ರೋ ನಮ್ಮ ಅದೊಂದು ಇವರು ಅದೇ ಅದಕ್ಕೆ ನಾವು ಇಂದಿರಾ ಗಾಂಧಿ ಹೆಸರು ಇಡಬೇಕು ಇಂದಿರಮ್ಮ ಕ್ಯಾಂಟೀನ್ ಮತ್ತೆ ಅದು ಇಂದಿರಾ ಅಂತ ಮಾಡಿದ್ರು ಅದು ಮಾಡಬೇಕು ಆಗ ಮೇನ್ ಇವರು ಆರ್ಗ್ಯುಮೆಂಟ್ ಅಂದ್ರೆ ನಮ್ಮ ಮೀಟಿಂಗ್ ಅಲ್ಲಿ ನಾನು ಮಂತ್ರಿ ರಾಮಂತ್ರಿ ನಿಮ್ಮ ಪಾರ್ಟಿ ಶಾಸಕರು ಈ ಬೆಂಗಳೂರು ಇದರಲ್ಲಿ ಇವರು ಮೂರು ಮೇನ್ ಸ್ಟಾರ್ಟ್ ಮಾಡಿದ್ದು ಅದಕ್ಕೆ ಬೇರೆಲ್ಲ ಬೆಂಬಲ ಕೊಟ್ರು ನಾವು ಮತ್ತೆ ಬಿಬಿಎಂಪಿ ಆದ ಕಾರಣ ಈ ಒಂದು ನಾವು ಕಮಿಟಿ ಮಾಡಿ ಯಾಕೆ ಡಿಲೇ ಆಗಬಾರ್ದು ಅಂತ ಹೇಳಿ ಬಿಬಿಎಂಪಿಗೆ ವ್ಯಾಪ್ತಿಗೆ ಬರುವ ಕಾರಣ ನಮಗೆ ಜಾಗ ಎಲ್ಲ ಬೇಕಲ್ಲ ಸೊ ಮುಖ್ಯಮಂತ್ರಿ ಅದಕ್ಕೊಂದು ಅಥಾರಿಟಿ ಕಮಿಟಿ ಮಾಡಿದೆ ಮುಖ್ಯಮಂತ್ರಿ ಹೆಡ್ ವೈಸ್ ಚೇರ್ಮನ್ ಇಸ್ ಕೆ ಜೆ ಜಾರ್ಜ್ ಅವ್ರ ಬಿ ಡಿ ಮಿನಿಸ್ಟರ್ ಮತ್ತೆ ಮೇಯರ್ ಒಂದು ಮೆಂಬರ್ ನಾನೊಬ್ರು ಮೆಂಬರ್ ಇದರಲ್ಲಿ ಅದರಲ್ಲಿ ಮತ್ತೆ ಈ ಪ್ರಪೋಸಲ್ ಇದು ಫೈನಲ್ ಮಾಡಿದ್ದು ಈಗ ಇಂದಿರಾ ಗಾಂಧಿ ಅವರು ಮತ್ತೆ ನನಗೆ ಕೂಡ ಸೂಕ್ತ ಅಂತ ಅನಿಸಿತು ಯಾಕೆ ಅನಿಸ್ ಅಂತ ಹೇಳಿದ್ರೆ ಅವತ್ತು ರೇಷನ್ ಕೊಡುವಂತ ಪದ್ಧತಿ ಬ್ರಿಟಿಷರ ಕಾಲಿ ಬಂದದಲ್ಲ ಸಬ್ಸಿಡೈಸ್ ರೇಟ್ ಅಲ್ಲಿ ಆವಾಗ ಇಂದಿರಾ ಗಾಂಧಿ ಅವರು ಏನ್ ಹೇಳಿದ್ರು ಈ ದೇಶದ ಬಡವರು ಈ ದೇಶದ ರೈತರು ಕಾರ್ಮಿಕರು ಹಿಂದುಳಿದ ವರ್ಗದವರು ಶೋಷಿತ ವರ್ಗದವರು ಬೆಳಗಿಂದ ಸಂಜೆ ತನಗೂ ದುಡಿದು ಅವರು ಮನೆಗೆ ಅವರು ವೇತನ ತೆಕ್ಕೊಂಡು ಮನೆಗೆ ಹೋಗೋ ಸಂದರ್ಭದಲ್ಲಿ ಅವರ ಹೆಂಡತಿ ಮಕ್ಕಳನ್ನು ತಂದೆ ತಾಯಿಯರನ್ನು ಸಾಕ್ಲಿಕ್ಕೆ ಅವರಿಗೆ ಕಷ್ಟ ಆಗ್ತದೆ ಅದಕ್ಕಾಗಿ 50% ಕಾಂಗ್ರೆಸ್ ಸರ್ಕಾರ ಕೊಡ್ತದೆ 50% ನೀವು ಆಗಬೇಕಂತೇಳಿ ಇಡೀ ದೇಶದಲ್ಲಿ ಇವತ್ತು ನ್ಯಾಯಬೆಲೆ ಅಂಗಡಿ ಪ್ರಾರಂಭ ಆಯಿತು ಅದು ನಾವು ಇದರಲ್ಲಿ ಕೊಡೋದು ಅಕ್ಕಿ ಇದನ್ನು ಪ್ರಿಪೇರ್ ಮಾಡಿ ಕೊಡೋದು ಫುಡ್ಡೆ ಅದನ್ನು ಬಹುಶಃ ಸೂಕ್ತ ಅಂತ ಬಂತು ನಾವು ಇವರ ಹೆಸರನ್ನು ನೋಡೋ ಬದಲು ಅದು ಎಷ್ಟು ಜನರಿಗೆ ಪ್ರಯೋಜನ ಆಗ್ತದೆ ಎಲ್ಲದೇನು ಆ ಜಾತಿಯವರಿಗೆ ಮಾತ್ರವಾ ಅಥವಾ ಕಾಂಗ್ರೆಸ್ ಉಪಯೋಗ ನೋಡಿ ಹೆಸರು ಬಗ್ಗೆ ನಮ್ಗೆ ಹೆಸರು ಇಂಪಾರ್ಟೆಂಟ್ ಅಲ್ಲ ಬಟ್ ಅಲ್ಲೇ ಸ್ವತಂತ್ರ ಬಂದ ನಂತರ ಬಂದಂತ ಯೋಜನೆಗಳೆಲ್ಲ ಕಾಂಗ್ರೆಸ್ ಅವರು ಅವರವ್ರ ಹೆಸರನ್ನ ಇಟ್ಕೊಬಿಟ್ಟಿದ್ದಾರೆ ನೋಡಿ ನಮ್ಮಲ್ಲಿ ಆರೋಗ್ಯಶ್ರೀ ಅಂತ ಓಪನ್ ಆಯ್ತು ಅದು ಫಸ್ಟ್ ಆದದ್ದು ಬರೇ ಹೈದರಾಬಾದ್ ಕರ್ನಾಟಕದ ಮೂರು ಜಿಲ್ಲೆಗಳಲ್ಲಿ ರಾಮುಲ್ ಅವರು ಆರೋಗ್ಯ ಸಚಿವ ನಾನು ನೆಕ್ಸ್ಟ್ ಬಂದೆ ಆರೋಗ್ಯ ಸಚಿವನಾಗಿ ನಾ ಸ್ಕೀಮ್ ಅನ್ನು ಇಡೀ ನಮ್ಮ ಮುಖ್ಯಮಂತ್ರಿಗಳು ನಮ್ಗೆ 500 ಕೋಟಿ ಕೊಟ್ಟು ಇಡೀ ಸ್ಟೇಟ್ಗೆ ನಾವು ಆವಾಗ ಬಲವಾಗಿ ವಾಜಪೇಯಿ ಆರೋಗ್ಯಶ್ರೀ ಅಂತ ಇತ್ತು ಅದನ್ನು ತೆಗಿಬೇಕಂತ ಬಹಳಷ್ಟು ಒತ್ತಾಯ ಬಂತು ಮುಖಂಡರುಗಳು ಅವ್ರು ಇವರೆಲ್ಲ ನಾವೇನು ಚೇಂಜ್ ಮಾಡ್ಲಿಕ್ಕೆ ಹೋದೆವಾ ನಾವೇನು ಮಾಡಿದೆವು ಬಿ ಪಿ ಎಲ್ ಅವರಿಗೆ ವಾಜಪೇಯಿ ಆರೋಗ್ಯಶ್ರೀ 100% ಫ್ರೀ ನಾನಿದ್ದಾಗ ಎ ಪಿ ಎಲ್ ಅವರಿಗೆ 70% ಫ್ರೀ ಅಂತ ಹೇಳಿ ರಾಜೀವಾರಿಗೆ ಭಾಗ್ಯ ಮಾಡಿದ್ರಿ ಮಾಡಿದ್ದೇವೆ ಈಗ ಎಷ್ಟೋ ಕಡೆ ಇವತ್ತು ಅವ್ರ ಹೆಸರು ಇಟ್ಟದನ್ನು ಯಾರು ಚೇಂಜ್ ಮಾಡ್ಲಿಕ್ಕೆ ಹೋಗಿದ್ದಾರಾ ಅವತ್ತು ಮಾಡಿದ ಯಾರ ಹೆಸರು ಇಟ್ಟಿದ್ದಾರೆ ಇಂದಿರಾ ಗಾಂಧಿ ಅವರ ಹೆಸರು ಈ ದೇಶದಲ್ಲಿ ಅಲ್ಲ ವಿದೇಶದಲ್ಲಿ ಕೂಡ ಇವತ್ತು ಇದೆ ಇಂದಿರಾ ಗಾಂಧಿ ಅವರು ಈ ದೇಶ ಕೊಟ್ಟಂತ ಕೊಡುಗೆ ಇವತ್ತು ಏನಾದ್ರೂ ಅರ್ಥ ಮಾಡ್ಕೊಳ್ಬೇಕು ಯಾಕೆ ಹೆಸರು ಇಡ್ತಾರೆ ಇಂದಿರಾ ಗಾಂಧಿ ಅಂತ ಅವರ ಏನಿತ್ತು ಅವ್ರ ಹಿಸ್ಟ್ರಿ ಅದು ಯುವ ಪೀಳಿಗೆ ಗೊತ್ತಾಗಬೇಕು ಇನ್ನೊಬ್ಬರ ವಾಜಪೇಯಿ ಆರೋಗ್ಯ ಇಟ್ಟರೆ ಏನು ಅದು ಇಷ್ಟ ಅವ್ರ ಏನು ವ್ಯಕ್ತಿತ್ವ ಎಂದು ಗೊತ್ತಾಗಬೇಕು ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಅದಕ್ಕೆ ಇಂದಿರಾ ಗಾಂಧಿ ಅವರು ಅತ್ಯಂತ ಸೂಕ್ತ ಆಯಿತು ಯುಟಿ ಕಾದವ್ರು ಅವರು ತುಂಬ ಚೆನ್ನಾಗಿ ಸ್ಪಷ್ಟವಾಗಿ ನೇರವಾಗಿ ಹೇಳ್ತಿದ್ದೀರಿ ನನಗನ್ಸಿದ್ದು ಸಹ ಕಾಂಗ್ರೆಸ್ನವರು ಈ ವಿಷಯಗಳನ್ನ ತಲುಪಿಸೋ ವಿಚಾರದಲ್ಲೇ ಫೇಲ್ ಆಗಿದ್ದೀರಿ ಕೆಲಸ ಮಾಡಿದಿರಿ ಮಾಡಿಲ್ಲ ಅಂತ ಯಾಕೆಂದ್ರೆ ಯಾಕಾಗಿ ಎಲ್ಲರೂ ಪ್ರಶ್ನೆ ಬರೋದಿಷ್ಟೇ 70 ವರ್ಷದಿಂದ ಏನೂ ಆಗೇ ಇರಲಿಲ್ವಾ ನಂತರ ಆಗಿರುವ ನಂತರ ಮಾತ್ರ ಆಗಿದ್ದ ಅನ್ನೋದು ಒಂದು ಪ್ರಶ್ನೆಗಳನ್ನ ನೀವು ಯಾವಾಗಲೂ ಎತ್ತಾ ಇರ್ತೀವಿ ಓಕೆ ಮಾಡಿಲ್ವಾ ಮಾಡಿಲ್ವಾ ಅಂದಾಗ ಹೇಗೆ ಮಾಡಿದ್ರಿ ಯಾವ ಥರ ಮಾಡಿದ್ರಿ ಅನ್ನೋದನ್ನ ಹೇಳೋ ವಿಚಾರದಲ್ಲಿ ಫೇಲ್ ಆಗಿದ್ರಿ ಒಂದು ವಿಷಯ ಇನ್ನೊಂದು ಬಹುದೊಡ್ಡ ಆರೋಪ ಕಾಂಗ್ರೆಸ್ ಮೇಲೆ ಅಂದರೆ ನರೇಂದ್ರ ಮೋದಿ ಅವರು ಕೆ ಜಿಗೆ 27 ರೂಪಾಯಿ ಕೊಡ್ತಾರೆ 3 ರೂಪಾಯಿ ಚೀಲ ಹಾಕ್ಬಿಟ್ಟು ಇವ್ರ ಹೆಸರು ಹಾಕೊಂಡು ಓಡಿಸ್ತಾ ಇದ್ದಾರೆ ಫ್ರೀ ಅಕ್ಕಿನಲ್ಲಿ ಸಿದ್ದರಾಮಯ್ಯ ನಾನು ಕೊಟ್ಟೆ ಅಂತ ಅನ್ನಭಾಗ್ಯವನ್ನು ಬ್ರ್ಯಾಂಡ್ ಮಾಡ್ಕೋತಾರೆ ಅದು ಕೇಂದ್ರ ಸರ್ಕಾರ 27 ರೂಪಾಯಿ ಕೊಡುತ್ತೆ ಕೆ ಜಿಗೆ ಅಂತ ಹೇಳ್ತಾರೆ ಹೌದಾ
ಅದೇ ಅದಕ್ಕಿಂತ ಮುಂಚೆ ಒಂದು ಪ್ರಶ್ನೆ ಕೇಳಿದಿರಿ ಅಂತ ಹೇಳಿ ನಾವು ಹೇಳಿಲ್ಲ ನಾವು ಅದರ ಪ್ರಚಾರ ಮಾಡಿ ಹೋಗಲಿಲ್ಲ ನಾನು ಅದನ್ನ ಒಪ್ತೇನೆ ನಮ್ದೇನಂತ ಹೇಳಿದ್ರೆ ನಾವು ಪಕ್ಷ ಮತ್ತು ದೇಶವನ್ನು ಕಟ್ಟಿದೆ ಹೊರತು ನಾವು ಕಾಂಗ್ರೆಸ್ ಪಕ್ಷ ದೇಶವನ್ನು ಕಟ್ಟುವಂತ ಕೆಲಸ ಮಾಡಿದ ಹೊರತು ನಮ್ಮ ಪಕ್ಷವನ್ನು ಕಟ್ಟುವ ಕೆಲಸಕ್ಕೆ ಸೆಕೆಂಡ್ ಪ್ರೆಫರೆನ್ಸ್ ಕೊಟ್ಟಿದ್ದೇವೆ ಬಿಜೆಪಿ ಅವರು ಏನು ಹೇಳಿದ್ರೆ ಅವರು ದೇಶ ಕಟ್ಟೋ ಈ ಆಲೋಚನೆಯೇ ಇಲ್ಲ ದೇಶ ಬಗ್ಗೆ ವಿಚಾರದಲ್ಲ ಇಲ್ಲ ಅವರು ಈ ಪ್ರೈಮರಿ ಅವರ ಕೆಲಸ ಪಕ್ಷ ಏನು ಕಟ್ಟಬೇಕು ಆ ರೀತಿ ಅವರು ಇರುವಂತ ಇದು ನಮಗೆ ಇರುವಂತ ವ್ಯತ್ಯಾಸ ಮತ್ತೆ ನೀವು ಇವತ್ತು ಈ ವಿಚಾರ ಕೇಳಿದಿರಿ 27 ರೂಪಾಯಿ ನೋಡಿ ಈ ದೇಶದಲ್ಲಿ ಆಹಾರ ಭದ್ರತೆ ಕಾಯ್ದೆ ಯುಪಿಎ ಸರ್ಕಾರ ಬಂತು ಓಕೆ ಆಹಾರ ಭದ್ರತೆ ಕಾಯ್ದೆ ಆ ಕಾಯ್ದೆ ಬರುವ ಮುಂಚೆ ಫುಡ್ ರೈಟ್ ವಾಸ್ ಅ ಚಾಯ್ಸ್ ಅದು ಹಕ್ಕಲ್ಲ ನನಗೆ ಅಕ್ಕಿ ಕೊಡಬಹುದು ಅಕ್ಕಿ ಕೊಡದೆ ಇರಬಹುದು ಅದಕ್ಕೆ ಬರುವ ಮುಂಚೆ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಅನ್ನ ಭಾಗ್ಯ ಅಂತ ಹೇಳಿ ಇದು ದೇಶದಲ್ಲಿ ಫಸ್ಟ್ ಟೈಮ್ ಪ್ರಾರಂಭ ಮಾಡಿದರು 3 ರೂಪಾಯಿ ಕೊಡ್ತಾ ಇದ್ದೋದನ್ನ ಅದನ್ನು ಫ್ರೀಯಾಗಿ ನಾವು ಅಂದ್ರೆ ಆ ದುಡ್ಡು ನಾವು ಕಟ್ಟೋದು ಅದು ಓನ್ಲಿ ಫಾರ್ 5 ಕೆಜಿಸ್ ಆಯಿತು ನೆಕ್ಸ್ಟ್ ಬಾಲಷ್ಟು ನಾನು ಆಹಾರ ಸಚಿವನಾಗಿದ್ದೆ ನೆಕ್ಸ್ಟ್ ಟೈಮ್ ಆಗ ನನಗೆ ಬಾಲಷ್ಟು ಫೋನ್ ಮಾಡ್ತಿತ್ತು ತಾಯಂದಿರಿಂದ ನಾವು ಒಬ್ಬರೇ ಇದ್ದೇವೆ ನಮಗೆ 5 ಕೆಜಿ ಸಾಕಾಗೋದಿಲ್ಲ ನಾವು ಇಬ್ಬರು ಇದ್ದೇವೆ ನಮ್ಮ ಮಕ್ಕಳು ಯಾರು ಇಲ್ಲ ನಮ್ಮರೇ ಸಾಕಾಗೋದಿಲ್ಲ ಜಾಸ್ತಿ ಮಾಡಿ ಜಾಸ್ತಿ ಮಾಡಿ ನಾವು 3 ಜನ ಇದ್ದೇವೆ ಅದೇ ಆವಾಗ ನಾವು ಒಂದು ರಿಸರ್ಚ್ ಕೇಳಿದೆ ಮಾಡಿದ್ದೆವು ಒಂದು ಮನುಷ್ಯನಿಗೆ ತಿಂಗಳಿಗೆ ಎಷ್ಟು ಅಕ್ಕಿ ಬೇಕಂತೇಳಿ ಆಗ ನಮಗೊಂದು ಮಾಹಿತಿ ಸಿಕ್ಕಿದ ಬಗ್ಗೆ ಅಂದ್ರೆ ಒಬ್ಬ ಮನುಷ್ಯನಿಗೆ ತಿಂಗಳಿಗೆ 14 ಕೆಜಿ ಅಕ್ಕಿ ಬೇಕು ಅದಕ್ಕೆ ನಾವು ಏನು ಚರ್ಚೆ ಮಾಡಿದೆವು 7 ಕೆಜಿ ಫ್ರೀಯಾಗಿ ಕಾಂಗ್ರೆಸ್ ಕೊಡ್ತದೆ ಸರ್ಕಾರ ಕೊಡ್ತದೆ 7 ಕೆಜಿ ಅವರಾಗಬೇಕು ಅಂತ ಹೇಳಿ ಈ 2 ಕೆಜಿಗೆ ರಾಜ್ಯ ಸರ್ಕಾರ 30 ರೂಪಾಯಿ 1 ಕೆಜಿಗೆ 60 ರೂಪಾಯಿ ಇವತ್ತು ಒಂದು ಒಬ್ಬನಿಗೆ ಕೊಟ್ಟು 4 ಕೋಟಿ 10 ಲಕ್ಷ ಜನರಿಗೆ ಅಂದ್ರೆ ಸುಮಾರು 245 ಕೋಟಿ ರೂಪಾಯಿ ಎಕ್ಸ್ಟ್ರಾ ದುಡ್ಡನ್ನು ರಾಜ್ಯ ಸರ್ಕಾರ ಕೊಟ್ಟು ನಾವು ತಂದೆವು ಬಿಜೆಪಿಯ ಯಾವ ರಾಜ್ಯದಲ್ಲಿ ಇದೆ ಹೇಳಿ ಒಂದೇಲಿ ಇವರು ಹೇಳ್ತಾರಲ್ಲ ಇದು ನಮ್ಮ ಕೇಂದ್ರ ಸರ್ಕಾರ ಕೊಡದು ಅಂತ ಹೇಳಿ ಯುಪಿಎ ಸರ್ಕಾರ ಮನಮೋಹನ್ ಸಿಂಗ್ ಪ್ರಧಾನಮಂತ್ರಿಯಾಗಿ ಯುಪಿಎ ಚೇರ್ಮನ್ ಸೋನಿಯಾ ಗಾಂಧಿಯಾಗಿ ಆಹಾರ ಭದ್ರತೆ ಕಾಯ್ದೆಯನ್ನು ತಂದಿದ್ದೇವೆ ಇದು ಕಾಯ್ದೆ ಬಂದ ನಂತರ ಇನ್ನಿ ದೇಶದಲ್ಲಿ ಪ್ರಧಾನಮಂತ್ರಿ ಮೋದಿಜಿ ಅವರಲ್ಲ ಇನ್ನು ಯಾರೇ ಪ್ರಧಾನಮಂತ್ರಿ ಆದರೂ ಕೂಡ ಇನ್ನು ಮುಂದಕ್ಕೆ ಯಾರೇ ಅಧಿಕಾರಕ್ಕೆ ಬಂದರೂ ಕೂಡ ಅವರು ಕಡ್ಡಾಯವಾಗಿ ಪ್ರತಿಯೊಬ್ಬನಿಗೆ 3 ರೂಪಾಯಿಗೆ 5 ಕೆಜಿ ಮುಟ್ಟಿಸಲೇಬೇಕೆಂಬ ಕಾನೂನು ಮಾಡಿದ್ರೆ ಅದು ಯುಪಿಎ ಮತ್ತು ಮನಮೋಹನ್ ಸಿಂಗ್ ಮಾಡಿದಂತ ಕಾನೂನು ಇಲ್ಲ ಅದನ್ನು ಇವರು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ ಅದು ಇಲ್ಲ ಇವರಿಗೆ ತೆಗಲಿಕ್ಕೆ ಸಾಧ್ಯವೇ ಇಲ್ಲ ಅದು ಕಾನೂನಾಗಿ ಬಿಟ್ಟಿದೆ ಇವರು ಅಕ್ಕಿ ಕೊಡೋದು ಬಿಡಿ ಒಂದು ರೇಷನ್ ಕಾರ್ಡ್ ಕೊಡೋದಿಲ್ಲಲ್ಲ ಇವಾಗ ನನಗೆ ಅಕ್ಕಿ ನನಗೆ ತಿನ್ನಲಿಕ್ಕೆ ಅಕ್ಕಿ ಬೇಕು ನಾನು ರೇಷನ್ ಕಾರ್ಡ್ ಅರ್ಜಿ ನಾನು ಹಾಕ್ತೀವಿ ಅರ್ಜಿ ಕೊಡದೆ ಇವರು ನನಗೆ ಅಕ್ಕಿ ಕೊಡ್ತಾರೆ ಇವರು ಸೊ ಇವರು ದೇಶ ಆಕ್ಚುಲಿ ಯಾರಾದ್ರೂ ಇವತ್ತು ಕೋರ್ಟಿಗೆ ಹೋದ್ರೆ ಕೋರ್ಟ್ ಇವತ್ತು ಇವರು ಆಕ್ಷನ್ ತಗೊಳ್ತದೆ ಯಾಕೆ ಫುಡ್ ಇಸ್ ಅನ್ ಮ್ಯಾಂಡರಿ ಹಕ್ಕು ಈಗ ನನಗೆ ಹಕ್ಕ ಆಗಿದೆ ಕಾಯ್ದೆ ಆಗಿದೆ ನನಗೆ ನೀವು 5 ಕೆಜಿ ನನ್ನ ಹಕ್ಕಲ್ಲಿ ಕೊಡಲೇಬೇಕು ನೀವು ನನಗೆ ರೇಷನ್ ಕಾರ್ಡ್ ಇಲ್ಲ ಅಂತ ಹೇಳಿ ನೀವು ಕೊಡದಿದ್ರೆ ಇಟ್ಸ್ ಅ ಡ್ಯೂಟಿ ರಾಂಗ್ ಆನ್ ದಿ ಪಾರ್ಟ್ ಆಫ್ ದಿ ಗವರ್ನಮೆಂಟ್ ನೀವು ರೇಷನ್ ಕಾರ್ಡ್ ಕೊಡೋದಿಲ್ಲ ಹಾಗಾದ್ರೆ ಇವರು ಏನು ಮಾಡಬೇಕು ಸೊ ಇವರು ಬಹುಶಃ ಬರೀ ಪ್ರಚಾರ ತೆಕ್ಕೊಳ್ತಾ ಹೊರತು ಇಲ್ಲ ಇವರು ಅಂತ ಇವರದ ಸೆಂಟ್ರಲ್ ಕೊಡೋದಾದ್ರೆ ಯಾಕೆ ಮಧ್ಯಪ್ರದೇಶದಲ್ಲಿ ಇಲ್ಲ ಯಾಕೆ ಇವತ್ತು ಗುಜರಾತಿನಲ್ಲಿ ಕೊಡೋದಿಲ್ಲ ಯಾಕೆ ಇವರು ನಮ್ಮ ಗೋವಾದಲ್ಲಿ ಕೊಡೋದಿಲ್ಲ ಬಿಜೆಪಿ ಆಡದ ರಾಜ್ಯದಲ್ಲಿ ಇವರು ಯಾಕೆ ಕೊಡೋದಿಲ್ಲ ಅದನ್ನ ಇಲ್ಲಿ ನೋಡುವ ಎಸ್ ಓಕೆ ಅಂದ್ರೆ ಬಿಜೆಪಿ ರಾಜ್ಯದಲ್ಲಿ ಕೊಡ್ತಾ ಇಲ್ಲ ಕರ್ನಾಟಕದಲ್ಲಿ ಕೊಡ್ತಿದೆ ಕಾರಣ ಬಿಕಾಸ್ ಸಿದ್ದರಾಮಯ್ಯ ಜೊತೆಗೆ ಯುಪಿಎ ಆಹಾರ ಭದ್ರತಾ ಕಾಯ್ದೆ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದೀರಿ ಓಕೆ ಫೈನ್ ಜನಗಳಿಗೆ ಅರ್ಥ ಆಗ್ತಿರುತ್ತೆ ನಿಧಾನವಾಗಿ ಎರಡನೇ ವಿಚಾರ ಬರೀ ಭಾಗ್ಯಗಳನ್ನ ಕೊಟ್ಟು 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 ಜನಗಳನ್ನ ಸೋಮಾರಿ ಮಾಡಿಬಿಟ್ಟವರ ಕಾಂಗ್ರೆಸ್ ಅವರು ಅಂತಾರೆ ನೋಡಿ ಈ ರಾಜ್ಯದ ಸಂಪತ್ತು ಏನಿದೆಯಲ್ಲ ಏನು ನಮಗೆ ರೆವಿನ್ಯೂ ಕಲೆಕ್ಟ್ ಆಗ್ತದೆ ಅದು ಕಡು ಬಡವನಿಂದ ಕೂಲಿ ಕಾರ್ಮಿಕನಿಂದ ಹಿಡಿದು ದೊಡ್ಡವ್ರ ತನಕ ಟ್ಯಾಕ್ಸ್ ಕಟ್ತಾರೆ ಬರೀ ಶ್ರೀಮಂತ ಮಾತ್ರ ಮತ್ತು ಫ್ಯಾಕ್ಟ್ರಿ ಅವನು ಇಂಡಸ್ಟ್ರಿ ಅವನು ಅದು ಮಾತ್ರ ಟ್ಯಾಕ್ಸ್ ಕಟ್ಟುವುದಲ್ಲ ಒಬ್ಬ ಜನಸಾಮಾನ್ಯನು ಕೂಡ ಕೂಲಿ ಕಾರ್ಮಿಕನು ಹೋಟೆಲಿಗೆ ಹೋದರೆ ಊಟ ಮಾಡಿ ಆ ದುಡ್ಡು ಕಡೆ ಅವನು ಟ್ಯಾಕ್ಸ್ ಕಟ್ತಾನಲ್ಲ ಎಲ್ಲ ಜಾತಿ ಮತದವರು ಯಾರು ಹೋಗ್ತಾರೆ ಎಲ್ಲ ಜಾತಿ ಮತ ವರ್ಗದ ಜನಸಾಮಾನ್ಯರು ಟ್ಯಾಕ್ಸ್ ಕಟ್ತಾರೆ ಸೊ ಈ ರಾಜ್ಯದ ಸಂಪತ್ತನ್ನು ಕೆಲವರಿಗೆ ಮಾತ್ರ ಕೊಡುವುದಲ್ಲ ಇದನ್ನು ಎಲ್ಲರಿಗೆ ಹಂಚುವುದೇ ಕಾಂಗ್ರೆಸ್ನ ಉದ್ದೇಶ ಅದೇ ಸಮಬಾಲು ಸಮಪಾಲು ಎಲ್ಲ ವರ್ಗದವ್ರಿಗೆ ಕೊಟ್ಟರೆ ಇವರಿಗೇನು ಟೆನ್ಷನ್ ಇವ್ರ ತಲೆಬಿಸಿ ಏನು ಇವರು ಯಾಕೆ ನಾನು ಕೇಳಿದೆ ಬಿ ಜೆ ಪಿ ಇವತ್ತು ಲಕ್ಷಾಂತರ ಕೋಟಿ ಶ್ರೀಮಂತರ ಸಾಲವನ್ನು ಮನ್ನಾ ಮಾಡಿ ಅವ್ರಿಗೆ ಇವತ್ತು ಮೊನ್ನೆ ಬ್ಯಾಂಕಿನ ಮುಖ ಮನ್ನಾ ಮಾಡಿದ್ರಲ್ಲ ಅದರ ಬಗ್ಗೆ ಇವರು ಯಾಕೆ ಮಾತಾಡೋದಿಲ್ಲ ಕಾರ್ಪೊರೇಟ್ ಸೆಕ್ಟರ್ಗೆ 35% ಟ್ಯಾಕ್ಸ್ ಇತ್ತು ಯಾವುದಕ್ಕೆ ಈ ದೊಡ್ಡ ಇಂಡಸ್ಟ್ರಿಗಳಿಗೆ ಇವರು ಬಂದು ಅದನ್ನು 22%ಗೆ ಇಳಿಸಿದರು 22% ಯಾರಿಗೆ ದೊಡ್ಡ ಕಂಪನಿ ಅವನಿಗೆ ಇಳಿಸಿ ಅದು ಎಷ್ಟಾಗುತ್ತೆ ಸುಮಾರು 1.5 ಲಕ್ಷ ಕೋಟಿ ರೂಪಾಯಿ ಅವರಿಗೆಲ್ಲ ಪ್ರಯೋಜನ ಆಗ್ತದೆ ಓಟ್ ಅಟ್ಟು
ಅದನ್ನ ನಿಲ್ಲಿಸಿ ಅದು 1 ಲಕ್ಷ ಕೋಟಿ ಏನೇನು ಇವರು ಬೇರೆ ಮುಖಾಂತ ತುಂಬಿಸಿದಲ್ಲ ಇವರು ಬಡವರ ಮೇಲೆ ಉಪ್ಪಿಗೆ ಟ್ಯಾಕ್ಸ್ ಇವರು ಪೆಟ್ರೋಲ್ ಅಲ್ಲಿ ರೇಟ್ ಜಾಸ್ತಿ ಸಸ್ ಜಾಸ್ತಿ ಡೀಸೆಲ್ ಅಲ್ಲಿ ಜಾಸ್ತಿ ಇವತ್ತು ಗ್ಯಾಸ್ ಗೆ ರೇಟ್ ಜಾಸ್ತಿ ಬಡವರ ಮೇಲೆ ಟ್ಯಾಕ್ಸ್ ಹಾಕಿಕೊಂಡು ಇವರು ಮಕ್ಕಳು ತಿನ್ನೋ ಬಿಸ್ಕೆಟ್ ಗೆ ಟ್ಯಾಕ್ಸ್ ಮಕ್ಕಳು ತಿನ್ನೋ ಚಾಕಲೇಟ್ ಗೆ ಟ್ಯಾಕ್ಸ್ ಕಾಂಗ್ರೆಸ್ ಇದ್ದಾಗಿತ್ತ ಇದಕ್ಕೆಲ್ವಾ ಒಂದು ಪ್ರಶ್ನೆ ರಾಹುಲ್ ಗಾಂಧಿ ಅವರು ಒಂದಷ್ಟು ಕಡೆ ಹೇಳಿದ್ದ ನಾನು ಕೇಳಿಸ್ಕೊಂಡಿದ್ದೀನಿ ಕಾಂಗ್ರೆಸ್ ಕೇಂದ್ರದಲ್ಲಿ ಅಧಿಕಾರಕ್ಕೆ ಬಂದ್ರೆ ಜಿಎಸ್ಟಿ ಕ್ಯಾನ್ಸಲ್ ಮಾಡ್ತೀರಾ ನೋಡಿ ಇದು ಆರ್ಥಿಕ ಸಂಬಂಧಪಟ್ಟಂತ ಮತ್ತು ಆತಂಕ ತಜ್ಞರು ಹೇಳುವಂತ ವಿಚಾರ ನಮಗೆ ಇವತ್ತು ಅದರ ಬಗ್ಗೆ ಜಾಸ್ತಿ ಅದರ ಬಗ್ಗೆ ಇದಿಲ್ಲ ರಾಹುಲ್ ಜಿ ಏನು ಹೇಳ್ತಾರ ಅವರು ಅವತ್ತೇ ಹೇಳಿದ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಆಗೆಲ್ಲ ತಮಾಷೆ ಮಾಡಿದ್ರು ಅಲ್ವಾ ಪಪ್ಪು ಪಪ್ಪ ಅಂತ ಹೇಳಿದ್ರು ಈಗ ಜನರ ಪಪ್ಪ ಆಗಿ ಬಿಟ್ಟಿದ್ದಾರೆ ಯಾಕೆಂದ್ರೆ ಇವರು ಒಪ್ಪಿಕೊಂಡು ಫಸ್ಟ್ ಅದನ್ನು ನೇರವಾಗಿ ಹೇಳಿದ ವಿಚಾರ ಯಾವುದು ಅಂತ ಹೇಳಿದ್ರೆ ಗಬ್ಬರ್ ಸಿಂಗ್ ಟ್ಯಾಕ್ಸ್ ಅಂತ ಹೇಳಿ ದಟ್ಸ್ ರಾಹುಲ್ ಗಾಂಧಿ ಇದು ದೇಶ ಅದನ್ನು ಒಪ್ಪಬೇಕು ಅದಕ್ಕಾಗಿ ನಾನು ಹೇಳಿದೆಲ್ಲ ಇವತ್ತು ನೀವು ಹೋಟೆಲಲ್ಲಿ ತಿಂಡಿ ತಿಂದ್ರೆ ಟ್ಯಾಕ್ಸ್ ನಿಮ್ಮ ಮಕ್ಕಳಿಗೆ ಚಾಕ್ಲೇಟ್ ತಕೊಂಡ್ರೆ ಟ್ಯಾಕ್ಸ್ ನಿಮ್ಮ ಮಕ್ಕಳಿಗೆ ಪೆನ್ಸಿಲ್ ರಬ್ಬರ್ ತಕೊಂಡ್ರೆ ಟ್ಯಾಕ್ಸ್ ನಿಮ್ಮಲ್ಲಿ ಒಂದು ದೇಶದಲ್ಲಿ ಒಂದು ಉಪ್ಪಿಗೆ ಕೂಡ ಟ್ಯಾಕ್ಸ್ ಹಾಕಿದ್ರೆ ಅದು ದರಿದ್ರ ದೇಶ ಅಂತ ದೇಶ ಅಂತ ಬರ್ತದೆ ಇದು ಯಾಕೆ ಬಿಜೆಪಿ ಅವರು ಮಾತಾಡೋದಿಲ್ಲ ನಾವು ಯಾವ ಕಷ್ಟಕಾಲದಲ್ಲಿ ಇದೆ ಅಂತ ಹೇಳಿದ್ರೆ ಇವರೆಲ್ಲ ಖಾಸಗೀಕರಣ ಮಾಡ್ತಾರೆ ಹೌದಾ ಬಸ್ ಖಾಸಗೀಕರಣ ಏರ್ಪೋರ್ಟ್ ಖಾಸಗೀಕರಣ ಪೋರ್ಟ್ ಖಾಸಗೀಕರಣ ನಿಮ್ಮ ಗೋಡೌನ್ ಅದು ಯಾರಿಗೆ ಬೇರೆ ಬೇರೆಗಳ ಒಬ್ಬನ ಕೈಯಲ್ಲಿ ಕೊಡ್ತಾರೆ ಇಡಿ ಇಡಿ ಒಂದು ವಿಚಾರವನ್ನು ನಾನು ಹೇಳಿದೆ ಕಾಂಗ್ರೆಸ್ ರಾಷ್ಟ್ರೀಕರಣ ಮಾಡಿತ್ತು ಒಬ್ಬರ ಕೈಯಲ್ಲಿ ಇದ್ದದನ್ನು ತೆಗೆದು ಎಲ್ಲರಿಗೆ ಅಂದ್ರೆ ಜನಸಾಮಾನ್ಯರ ಒಂದು ವ್ಯವಸ್ಥೆ ಅಂತ ಮಾಡಿತ್ತು ರಾಷ್ಟ್ರೀಕರಣ ಈ ರಾಷ್ಟ್ರೀಕರಣ ಮತ್ತು ಖಾಸಗೀಕರಣ ವಿಚಾರ ಏನು ರಾಷ್ಟ್ರೀಕರಣ ಅಂತ ಹೇಳಿದ್ರೆ ಮುಂದಿನ ಮುಚ್ಚಿದ ಬಾಗಿಲನ್ನು ಓಪನ್ ಮಾಡಿ ಯಾರೆಲ್ಲ ಕ್ಯೂವಲ್ಲಿ ನಿಂತಿದ್ದಾರೆ ಅವನ್ನೆಲ್ಲ ಲೈನ್ ಅಲ್ಲಿ ಕರೆಸಿಕೊಂಡು ಯಾರಿಗಾರು ಏನನ್ನ ಹಕ್ಕು ಕೊಡಬೇಕು ಅದನ್ನು ಕೊಡದು ಖಾಸಗಿ ರಾಷ್ಟ್ರೀಕರಣ ಖಾಸಗೀಕರಣ ಅಂದ್ರೆ ಏನು ಮುಂದಿನ ಬಾಗಿಲನ್ನು ಮುಚ್ಚಿ ಹಿಂದಿನ ಬಾಗಿಲನ್ನು ಓಪನ್ ಮಾಡಿ ನನಗೆ ಯಾರು ಬೇಕು ಅವನನ್ನೆಲ್ಲ ಕರೆಸಿ ಅವನಿಗೆ ಕೆಲಸ ಕೊಡದು ಅವನಿಗೆ ಸೌಲತ್ತು ಕೊಡದು ಅವನಿಗೆ ಲೋನ್ ಕೊಡದು ಅವನು ಕೊಟ್ಟು ನಾವು ಹಿಂದೆ ಬಾಗಿಲಿಂದ ಕಳಿಸ್ತೇವಲ್ಲ ಅದು ಖಾಸಗೀಕರಣ ನಮ್ಮ ದುರಂತ ಏನು ಮಾಡಿ ದೇಶದಲ್ಲಿ ಯಾರು ರಾಷ್ಟ್ರೀಕರಣ ಮಾಡಿದ್ದಾರೆ ನೀ ಅವರನ್ನು ದೇಶದ್ರೋಹಿ ಅಂತ ಹೇಳ್ತೀರಿ ಯಾರು ಖಾಸಗನ್ನು ಮಾಡ್ತಿದ್ದಾರೆ ಅವನು ನೀವು ದೇಶ ಪ್ರೇಮಿ ಅಂತ ಹೇಳ್ತೀರಿ ಯಾವ ಮೈಂಡ್ ಸೆಟ್ ಅಲ್ಲಿ ಇದೆ ಜನರ ಮೈಂಡ್ ಸೆಟ್ ಜನರ ಭಾವ ಯಾಕೆ ಇವತ್ತು ಯುವಜನ ಅರ್ಥ ಮಾಡಿಕೊಳ್ಳೋದಿಲ್ಲ ನಾನು ಇನ್ನೂ ನಿಮ್ಮ ಮುಖಾಂತರ ಯುವಕರಿಗೆ ಮತ್ತು ಜನರಿಗೆ ಹೇಳ್ತಿದ್ದಾನೆ ಭಾರತ ದೇಶ ವಿಶ್ವಗುರು ಅಂತ ಹೇಳ್ತಾರೆ ನಾನು ನಿಮಗೆ ಕೇಳಿದಿಷ್ಟೇ ನಮಗೆ ಸಂತೋಷಪ್ಪ ನಾವು ಬಲಿಷ್ಠ ಆಗಲಿ ಬರಬೇಕು ನಾವು ಅವತ್ತೇ ತೀರ್ಮಾನ ಮಾಡಿದ್ದೇವೆ ಅವತ್ತು ಇಡೀ ವಿಶ್ವದಲ್ಲಿ ಒಂದು ಪವರ್ ಇದ್ದದ್ದು ಅಮೆರಿಕ ಎರಡನೇ ಪವರ್ ಇದ್ದದ್ದು ರಷ್ಯಾ ಎರಡು ಭಾಗ ಇತ್ತು ಭಾರತಕ್ಕೆ ಬಂದಾಗ ಭಾರತ ಅವತ್ತು ನೆಹರು ಅಥವಾ ಇಂದಿರಾ ಗಾಂಧಿ ಅವರು ಹೇಳಿದರು ನಾವು ನಿರ್ಲಿಪ್ತ ರಾಷ್ಟ್ರ ನಾವು ನಿಮ್ಮ ಜೊತೆಯೂ ಇಲ್ಲ ಅವ್ರ ಜೊತೆ ನಾವು ನಿಮ್ಮ ಜೊತೆಯೂ ಇಲ್ಲ ಅಗತ್ಯ ಬಂದಾಗ ನಾವು ನಿಮ್ಮ ಜೊತೆ ಇರ್ತೇವೆ ಅಗತ್ಯ ಬಂದಾಗ ನಾವು ನಿಮ್ಮ ಜೊತೆ ಅಂದರೆ ನಿರ್ಲಿಪ್ತ ರಾಷ್ಟ್ರ ಅಂತ ನಿರ್ಮಾಣ ಮಾಡಲಿಕ್ಕೆ ಪ್ರೇರಣೆ ಭಾರತದ ಫಾರಿನ್ ಪಾಲಿಸಿ ಆಗ ನಿರ್ಲಿಪ್ತ ರಾಷ್ಟ್ರಗಳನ್ನು ಒಂದು ಟೀಮ್ ಆಯಿತು ಸಾರ್ಕ್ ಅಸೋಸಿಯೇಷನ್ ಅದೆಲ್ಲ ಮಾಡಿ ಅಂದರೆ ನಾವು ಇಬ್ಬರು ನಿಮ್ಮ ಜೊತೆ ಇಲ್ಲ ನೀವೇನು ಬೇಕಾದ್ರೆ ಮಾಡಿಕೊಳ್ಳಿ ಅಗತ್ಯ ಬಂದಾಗ ನಾವು ನೋಡಿಕೊಳ್ತೇವೆ ಅಂತೇಳಿ ಅದು ಫಾರಿನ್ ಪಾಲಿಸಿ ಮೊನ್ನೆ ಉಕ್ರೇನಲ್ಲಿ ಯುದ್ಧಾದಾಗ ಭಾರತ ಏನೇಳಿತು ನಾವು ಉಕ್ರೇನ್ ಜೊತೆಯಲ್ಲಿಲ್ಲ ನಾವು ರಷ್ಯಾ ಜೊತೆಯಲ್ಲೂ ಇಲ್ಲ ಅವತ್ತು ಮಾಡಿದ ಪಾಲಿಸಿಯೇ ಇವತ್ತು ಪ್ರಸ್ತುತ ಅಂತ ನಾವು ಅರ್ಥ ಮಾಡಿಕೊಳ್ಳುವಂಥ ವಿಚಾರ ಇವತ್ತು ಆಗಬೇಕು ಇವತ್ತಿನಿಗೂ ವಿಶ್ವಗುರು ಅಂತ ಹೇಳಿ ನಾನು ನಿಮ್ಮ ಹತ್ರ ಕೇಳೋದಿಷ್ಟೇ ಪಾಕಿಸ್ತಾನ ನಮ್ಮ ಮೇಲೆ ದ್ವೇಷ ಒಂದು ನೆರೆಕರೆ ಪಕ್ಕದ ಅಫ್ಘಾನಿಸ್ತಾನ ಯಾವಾಗ ನಮ್ಮ ಮೇಲೆ ಅದು ಬಿಲ್ತ ನಮ್ಗೆ ಯಾರಿಗೂ ಕೂಡ ಗೊತ್ತಿಲ್ಲ ಚೈನಾ ಭಾರತ ದೇಶ ಒಳಗಡೆ ಬಂದು ಭೂಪಾಠವನ್ನು ಇವತ್ತಿನ ನಮ್ಮ ಜಾಗದಲ್ಲಿ ಬಂದವರು ಕೂತ್ಕೊಂಡಿದ್ದಾರೆ ಅತ್ಯಂತ ಸಣ್ಣ ದೇಶ ನೇಪಾಳ ನಮ್ಮ ಮ್ಯಾಪನ್ನೇ ಚೇಂಜ್ ಮಾಡಿ ನಮ್ಮ ಜಾಗದಲ್ಲಿ ಅವರ ಮ್ಯಾಪನ್ನು ಹಾಕುವಂಥ ಧೈರ್ಯ ತೋರಿಸಿದ್ದಾರೆ ಪಕ್ಕದ ಶ್ರೀಲಂಕಾದಲ್ಲಿ ಅಮೆರಿಕಾಗೆ ಇವತ್ತು ಅವರ ಫ್ಲೀಟ್ ಇಳಿಸಲಿಕ್ಕೆ ಜಾಗ ಕೊಡುವಂಥ ಪರಿಸ್ಥಿತಿಯಲ್ಲಿ ಇದೆ ನಮ್ಮ ಸುತ್ತಮುತ್ತ ರಾಷ್ಟ್ರದಲ್ಲಿ ನಮ್ಗೆ ಯಾವುದೇ ಒಂದು ಕನೆಕ್ಷನ್ ಇಲ್ಲ ನಾವೆಲ್ಲರೂ ಕೂಡ ನಮ್ಮ ವೈರಿಗಳ ಸುತ್ತದ ನಮ್ಮ ದೇಶದ ಜನರು ಇವತ್ತು ಕೂತ್ಕೊಂಡಿದ್ದಾರೆ ಮತ್ತು ನೀವು ಇಲ್ಲಿ ನಿಂತು ವಿಶ್ವಗುರು ಅಂತ ಹೇಳ್ತೀರಿ ವಿಶ್ವಗುರು ಅಂತ ಹೇಳಿ ಎಂತ ನಾನು ಏನಾದರೂ ಬೇರೆ ದೇಶಗಳು ಅಮೆರಿಕ ದೇಶಗಳು ಈ ನಾಲ್ಕೈದು ಜನರೆಲ್ಲ ಸಹಾಯ ಪಡ್ಕೊಂಡು ಈಗಲ್ಲ ಹತ್ತು ಇಪ್ಪತ್ತು ಮೂವತ್ತು ವರ್ಷ ಅಂತ ನಾನು ಹೇಳೋದು ಇವರೆಲ್ಲ ನೀವು ಸಹಾಯ ಪಡ್ಕೊಂಡು ಬಂದರೆ ಅವ್ರಿಗೆ ಹೋಗಿ ನಿಂತರೆ ನಮ್ಮ ಪರಿಸ್ಥಿತಿ ಏನು ಸೊ ವಿಶ್ವಗುರು ಅಲ್ಲ ವಿಶ್ವಗುರು ಅಂತ ಅನ್ಸ್ಕೊಂಡ್ರು ಕೂಡ ಸುತ್ತಮುತ್ತ ಶತ್ರುಗಳ ಸಂಖ್ಯೆ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಾ ಇದ್ದೀರಿ ಅಲ್ಲ ನಾವು ಅಂದ್ರೆ ಇವರನ್ನೇ ನಾವು ಸರಿಪಡಿಸಿಕೊಂಡು ಹೋಗ್ಲಿಲ್ಲ ನಾವು ವಿಶ್ವಗುರು ಹೇಗೆ ಆಗುದು ಅಂತ ನಲ್ಲಿ ಕೇಳುವಂಥದ್ದು ನೀವು ತಾಲಿಬಾನ್ ಹಾಗೆ ತಾಲಿಬಾನ್ ಹೀಗೆ ಅಂತ ನೀವು ಹೇಳ್ತಾರಲ್ಲ ಬಿಜೆಪಿ ಅವರು ಬಿಜೆಪಿ ರಾಜ್ಯದಂತೆ ಉತ್ತರ ಕೊಡಬೇಕು
ನೀವು ನಮ್ಮ ತಾಯಿಯಂದ್ರೆ ಮೇಲೆ ಗ್ಯಾಸ್ ಗೆ ನೀವು 1.5 ಸಾವಿರ ರೂಪಾಯಿ ಜಾಸ್ತಿ ಈಗ ರೇಟ್ ಕಮರ್ಷಿಯಲ್ ಟ್ಯಾಕ್ಸ್ ಕಮರ್ಷಿಯಲ್ ಗ್ಯಾಸ್ 350 ಒಣ್ಣಾಯಿತು ಜಾಸ್ತಿ ಆಯ್ತು ಅದು ಯಾರಿಗೆ ಹೊಡೆತ ಯಾರು ಹೋಟೆಲ್ ಊಟ ಮಾಡ್ತಾನೆ ಅವನು ಹೊಡೆತ ಅಲ್ವಾ ಬಡವರಿಗೆ ಅವರು ರೇಟ್ ಜಾಸ್ತಿ ಮಾಡ್ತಾರೆ ಹೋಟೆಲ್ ಗೆ ನಷ್ಟ ಉಂಟಾ ಪೆಟ್ರೋಲ್ ಗೆ ಜಾಸ್ತಿ ಎಲ್ಲದಕ್ಕೆ ಟ್ಯಾಕ್ಸ್ ಮಾಡಿ ನೀವು ಕೇಂದ್ರದ ಬಜೆಟ್ ನಲ್ಲಿ ನೀವು ಜನರಿಗೆ ಏನು ಯೋಜನೆ ಕೊಟ್ಟಿದ್ದೀರಿ ಸೋ ಒಂದು ಒಂದು ಕ್ಲಾರಿಟಿ ಜನಗಳಿಗೆ ಬೇಕು ಅವರೆಲ್ಲ ಅಷ್ಟೆಲ್ಲ ಮಾಡಿದ್ದಾರೆ ಬಿಜೆಪಿ ಅವರು ಮೊನ್ನೆ ಅಷ್ಟೇ 350 ರೂಪಾಯಿ ಕಮರ್ಷಿಯಲ್ ಗ್ಯಾಸ್ ಗೆ ನಾರ್ಮಲ್ ಮನೆ ಇದಕ್ಕೆ 50 ರೂಪಾಯಿ ಜಾಸ್ತಿ ಆಯ್ತು ಒಟ್ಟಾರೆ ದುಬಾರಿ ಆಗಿದೆ 1000 ದಾಟಿದೆ ಇಷ್ಟೇ ಕೇಳೋದು ಅವರ ಹಂಗೆ ಇವರಿಗೆ ಅಂತ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರೆ ಗ್ಯಾಸ್ ರೇಟ್ ಏನು ಮಾಡ್ತೀರಿ ಈಗ ರಾಜಸ್ಥಾನದಲ್ಲಿ ಗ್ಯಾಸ್ ರೇಟನ್ನು ನಾವು 500 ರೂಪಾಯಿಗೆ ಬಂದು ನಿಲ್ಲಿಸಿದೆವೆ 500 ರೂಪಾಯಿ 500 ರೂಪಾಯಿಗೆ ನಾನು ಇಲ್ಲಿ ಹೇಳಿದ ವಿಚಾರದಲ್ಲಿ ಪೆಟ್ರೋಲ್ ಏನು ಏನು ರೇಟ್ ಆಗಬಹುದು ನೀವು ಬಂದ್ರೆ ಯಾವುದು ಅಲ್ಲ ಇದು ಆರ್ಥಿಕವಾಗಿ ನನಗೆ ನಾನು ಸ್ಪಷ್ಟವಾಗಿ ಹೇಳೋದು ಇದು ನಾವು ರಾಜಸ್ಥಾನದಲ್ಲಿ ಆದ ವಿಚಾರ ನಾನು ಹೇಳುವಂಥದ್ದು ನಾನು ಯಾಕೆ ಹೇಳ್ತಂತ ಹೇಳಿ ನೀವು ವಿಶ್ವ ವಿಷಯ ಅಂತೀರಲ್ಲ ನೀವೆಲ್ಲ ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿ ಬಜೆಟ್ನಲ್ಲಿ ನೀವು ನಮ್ಮ ದೇಶ ಜನರಿಗೆ ಏನಾದರೂ ಕೊಟ್ಟಿದ್ದೀರಾ ನಮ್ಮ ಯುವಕರ ಎಜುಕೇಶನ್ ಸಾಲ ಏನಾದರೂ ಮನ್ನಾ ಮಾಡ್ತೀರಾ ನಮ್ಮ ರೈತರ ಸಾಲ ಏನಾದರೂ ಮನ್ನಾ ಆಗಿದೆಯಾ ಅದು ಏನಿಲ್ಲ ನೀವು ಯಾರಿಗೆ ಕೊಟ್ಟಿದ್ರಿ ರೈತರ ಖಾತೆಗೆ ನಾವು ವರ್ಷಕ್ಕೆ 6000 ಹಾಕ್ತೀವಿ ಅಂತ ಹೇಳ್ತಾರೆ ಅವರು ನೀವು ಬಜೆಟ್ನಲ್ಲಿ ಯಾರಿಗೆ ಕೊಟ್ಟಿದ್ದೀರಿ ದುಡ್ಡು ಬಜೆಟ್ನಲ್ಲಿ ತಾಲಿಬಾನ್ಗೆ ದುಡ್ಡು ಕೊಟ್ಟಿದ್ದೀರಿ ಯಾರು ಹೇಳಿದ್ರು ಈ ದೇಶ ಜನರಿಗೆ ತಾಲಿಬಾನ್ ದುಡ್ಡು ಕೊಡ್ಲಿಕ್ಕೆ ಬಜೆಟ್ನಲ್ಲಿ ಯಾಕೆ ಕೊಟ್ಟಿದ್ರಿ ಭಾರತ ದೇಶ ಜನರ ದುಡ್ಡನ್ನು ಅವರಿಗೆ ನೀವು ಉಚಿತವಾಗಿ ಗೋಧಿ ಕಳಿಸ್ತೀರಿ ಉಚಿತವಾಗಿ ಅಕ್ಕಿ ಕಳಿಸ್ತೀರಿ ಯಾಕೆ ಕಳಿಸಬೇಕು ಜನರಿಗೆ ಹೇಳಿ ನೋಡು ಯಾಕೆ ಒಂದು ಕಡೆಯಿಂದ ನೀವು ಅವರನ್ನು ತೋರಿಸಿ ಓಟ್ ತಗೊಳ್ಳೋದು ಬೇರೆ ಬೆಂಬಲ ಅದಿದೆ ಅಂತ ಹೇಳಿ ಇನ್ನೊಂದು ಕಡೆ ನೀವು ಅವರಿಗೆ ದುಡ್ಡು ನಮ್ಮ ಮೇಲೆ ಟ್ಯಾಕ್ಸ್ ಹಾಕಿ ಅವರಿಗೆ ದುಡ್ಡು ಕೊಡೋದಾ ಸೊ ಇವರು ಜನರನ್ನು ಯಾವ ರೀತಿ ಬಹುಶಃ ಮೋಸ ಮಾಡ್ತಾರೆ ಅಂತ ಹೇಳಿದರೆ ನಾನು ಒಂದು ಉದಾಹರಣೆ ನಿಮಗೆ ಕೊಡಲಿಕ್ಕೆ ಹೇಳುವಂಥದ್ದು ಒಂದು ಉದಾಹರಣೆ ಪುಲ್ವಾಮಾದಲ್ಲಿ ಅಟ್ಯಾಕ್ ಆಯಿತು ಅದರಿಂದಲೇ ಇವರು ಮತ್ತೆ ಸರ್ಕಾರ ಬಂತಂತ ಜನರಿಗೆಲ್ಲ ಕೂಡ ಗೊತ್ತು ಅಂತ ವಿಚಾರ ನಾನು ನಿಮ್ಮ ಹತ್ರ ಕೇಳ್ದಿಷ್ಟೇ ಅವರೇ ಆಸ್ ಎ ಜನರಲ್ ಪಬ್ಲಿಕ್ ಎಲ್ಲ ಸೈನಿಕರ ಬಾಡಿ ನಮಗೆ ಸಿಕ್ಕಿತ್ತಲ್ಲ ಪಾಪ ಆ ಬಾಂಬ್ ಬ್ಲಾಸ್ಟ್ ಆದನ ಬಟ್ ಡೆಡ್ ಬಾಡಿ ಎಲ್ಲಿದೆ ಜೀಪಲ್ಲಿ ಬಂದು ಎರಡು ಮೂರು ಜನ ಬರಬೇಕಲ್ಲ ಒಬ್ಬನದು ಬರಬೇಕಲ್ಲ ಅವನ ಬಾಡಿ ಯಾಕೆ ಇನ್ನೂ ಕೂಡ ಸಿಕ್ಕಲಿಲ್ಲ ಅವನು ಯಾರಂತ ಯಾಕೆ ಇನ್ನೂ ಕೂಡ ಹೇಳಲಿಲ್ಲ ಪುಲ್ವಾಮಾ ಅಟ್ಯಾಕ್ ಬಗ್ಗೆ ಇನ್ನೂ ಕೂಡ ನಿಮಗೆ ಡೌಟ್ ಇದೆ ಜನ 5 ವರ್ಷ ಆಯಿತು ಆವಾಗ ಮಾತಾಡದೆ ತನಿಖೆ ಟೈಮಲ್ಲಿ ಮಾತಾಡ್ತಾರೆ ರಾಜ್ಯಕ್ಕೆ ಮಾತಾಡ್ತಾರೆ ದೇಶ ಇದೆಲ್ಲ ಹೇಳ್ತಿದ್ರು ಅವರು ಅದಕ್ಕೆ ಕಾಂಗ್ರೆಸ್ ಬಗ್ಗೆ ನಾನು ಮಾತಾಡ ನಾನು ಅದು ನಾನು ಕಾಮನ್ ಮ್ಯಾನ್ ಪಕ್ಷ ನನಗೆ ಆಲೋಚನೆ ಆಗ್ತದೆ ನಮ್ಮೆಲ್ಲ ಸೈನಿಕರನ್ನು ಬಾಂಬ್ ಬ್ಲಾಸ್ಟ್ ಮಾಡಿಕೊಂಡ್ರು ಸೈನಿಕರ ಬಾಡಿ ಸಿಕ್ಕಿತ್ತು ಈ ಉಗ್ರಗಾಮಿಯ ಬಾಡಿ ಏನು ಸಿಕ್ಕಲಿಲ್ಲ ಆ ಉಗ್ರಗಾಮಿ ಯಾರು ಈ ಜೀಪ್ ತಂದದ್ದು ಯಾರ ಹೆಸರ ಜೀಪ್ ಉಂಟು 200 ಕೆಜಿ ಆರ್ಡಿಎಕ್ಸ್ ಪಾಕಿಸ್ತಾನದ ಬಾರ್ಡರಿಂದ ಬಂದು ನಿಮ್ಮೆಲ್ಲ ಸೈನಿಕರ ಚೆಕ್ ಪೋಸ್ಟ್ ನಿಮ್ಮೆಲ್ಲ ಪೊಲೀಸರ ಚೆಕ್ ಪೋಸ್ಟ್ ನಿಮ್ಮೆಲ್ಲ ಇಂಟೆಲಿಜೆನ್ಸ್ ನಿಮ್ಮ ಪೊಲೀಸ್ ನಿಮ್ಮ ಸೈನಿಕರು ಕರೆಕ್ಟ್ ನಮ್ಮ ಸೈನಿಕ ಅಂತಲ್ಲ ಏನಾಯ್ತು ನಮ್ಮ ಸೈನಿಕ 200 ಕೆಜಿ ಆರ್ಡಿಎಕ್ಸ್ ಈ ಜೀಪಿನಲ್ಲಿ ಎಲ್ಲಾ ಚೆಕ್ ಪೋಸ್ಟ್ ಅನ್ನು ದಾಟಿ ಬಂದು ಅದೇ ನಮ್ಮ ದೇಶದ ಸೈನಿಕರು ಬರುವಾಗ ಅವರಿಗೆ ಹೊಡಿತದಲ್ಲ ಅದು ಹೇಗೆ ಸಾಧ್ಯವಾಯಿತು ಈ ಆರ್ಡಿಎಕ್ಸ್ ಎಲ್ಲಿಂದ ಬಂತು ಅದು ಎಲ್ಲಿ ಸ್ಟಾಕ್ ವಾಟ್ ಇಸ್ ದ ಸೋರ್ಸ್ ಆಫ್ ದಿ ಆರ್ಡಿಎಕ್ಸ್ ಅದು ಪಾಕಿಸ್ತಾನದಿಂದ ಬಂತ ಅಥವಾ ಕಾಶ್ಮೀರದ ಒಂದು ಮನೆಯಲ್ಲಿ ಇಟ್ಟಿದ್ರ ಅಲ್ಲಿಂದ ತಂದ್ರ ಈ ಜೀಪ್ ಯಾರ್ದು ಈ ಜೀಪ್ ಅಲ್ಲಿದ್ದ ಡ್ರೈವರ್ ಯಾರು ಅವನ ಡೆಡ್ ಬಾಡಿ ಏನು ಆ ಜೀಪ್ ಅಲ್ಲಿ ಎಷ್ಟು ಜನ ಇದ್ರು ದಯವಿಟ್ಟು ನೀ 5 ವರ್ಷ ಅಧಿಕಾರದಲ್ಲಿದ್ರಿ ಈ ದೇಶ ಜನತೆ ಮುಂದೆ ಇಡೀ ನಾವು ಕ್ಲಿಯರ್ ಕಟ್ ಆಗಿ ಹೇಳುವಂಥದ್ದು ಇಡೀ ದೇಶದ 3 ಭೂಸೇನೆ ಮುಖ್ಯಸ್ಥರು ಹೆಲಿಕಾಪ್ಟರ್ ಅಲ್ಲಿ ಹೋಗಿ ಅವರೊಂದು ಹೋಗುವಾಗ ಓಲ್ಡ್ ಹೆಲಿಕಾಪ್ಟರ್ ಅಥವಾ ಗುಜರಿ ಹೆಲಿಕಾಪ್ಟರ್ ಹೋಗುದಿಲ್ಲಲ್ಲ ಅಷ್ಟೇ ಸೊಫಿಸ್ಟಿಕೇಟೆಡ್ ಅಷ್ಟೇ ಸಡನ್ ಆಗಿ ಅವ್ರು ಇಡೀ ಫ್ಯಾಮಿಲಿ ತೀರಿ ಹೋಗ್ತದೆ ಅರೆ ಹೇಗಾಯ್ತು ಏನು ಗೋಡೆಗೆ ಹೊಡೆದ್ರ ಅದು ಇಂಥ ವಿಷಯ ಏನು ಬೇಕು ನಮ್ಗೆ ಗೊತ್ತಾಗ್ಬೇಕಲ್ಲ ಯುಟಿಕಾದವರು ಬಹಳ ಪ್ರಮುಖವಾದಂತ ಪ್ರಶ್ನೆಗಳನ್ನ ನಮ್ಗೆ ಉತ್ತರಗಳನ್ನ ಕೇಳ್ತಾ ಇದ್ದಾರೆ ಪುಲ್ವಾಮಾ ಅಟ್ಯಾಕ್ ಆಗಿದ್ದು ರಿಪೋರ್ಟ್ ಕೊಡ್ಲಿ ರಿಪೋರ್ಟ್ ಕೊಡಿ ಯಾರು ಸೇನೆಗಳ ಎಲ್ಲಾ ಸೇನೆ ಮುಖ್ಯಸ್ಥ ಜನರಲ್ ಅವ್ರು ಏನಾಯ್ತು ಆ ದೇಹ ಸಾವಾಯ್ತು ನಾನು ಭಾರತ ದೇಶದ ನಮ್ಮ ಸೈನಿಕ ಆಗುವಂತ ಬೇಕಲ್ಲ ಎಲ್ಲ ಸೈನಿಕ ನಮ್ಮ ಇವತ್ತು ಸಿಗ್ತದೆ ನೀವು ಅವ್ರಿಗೆ ಏನ್ ಕೊಟ್ಟಿದ್ರಿ ಪರಿಹಾರ ಆಯ್ತು ಈ ಉಗ್ರಮಯ ಬಾಡಿ ಅಲ್ಲಿ ಉಂಟು ಅದನ್ನ ಹೇಳಿ ಅವ್ ಯಾರಂತ ಹೇಳಿಯಪ್ಪ ನಮ್ಗೊಂದು ಗೊತ್ತಾಗ್ಬೇಕಲ್ಲ ಇಂತೆ ಅಂತ ನಮ್ಗೆ ಗೊತ್ತಿದೆ ಕಾಂಗ್ರೆಸ್ ಎಂಬ ಆಫೀಸ್ ಎನ್ನುವ ಒಬ್ಬ ಏನು ಟೆರರಿಸ್ಟ್ ಅನ್ನು ಕಾಂಗ್ರೆಸ್ ಹಿಡಿದು ಜೈಲಲ್ಲಿ ಹಾಕಿತ್ತು ಕಾಶ್ಮೀರದಲ್ಲಿ ಅಂತವ್ರನ್ನು ಬಿಜೆಪಿ ಓಪನ್ ಮಾಡಿ ಫ್ಲೈಟ್ ಅಲ್ಲಿ ಕೂತ್ಕೊಳಿಸಿ ಕಂದರಲ್ಲಿ ಬಿಟ್ಟು ಬಂದ್ರಂತ ನಮ್ಗೆ ಗೊತ್ತಿದೆ ನಮ್ಗೆ ಅದು ಗೊತ್ತಿದೆ ಇಲ್ಲಿ ನಮ್ಗೆ ಕೊಂದನು ಯಾರಂತ ನಮ್ಗೆ ಗೊತ್ತಾಗ್ಬೇಕಲ್ಲ ಆರ್ಡಿಎಕ್ಸ್ ವೇಸ್ ಅ ಸೋರ್ಸ್ ಇಡೀ ದೇಶದ ಜನರಿಗೆ ಇದನ್ನ ತಲುಪಿಸುವ ವಿಚಾರದಲ್ಲಿ ಲೈಕ್ ಹೆಗೇನ್ ಅದೇ ಪ್ರಶ್ನೆ ನೀವೆತ್ತುವಂಥ ಪ್ರಶ್ನೆಗಳು
ಎತ್ತುವಂತ ಸಮಯ ಸಮ್ ಟೈಮ್ ರಾಂಗ್ ಆದಾಗ ವ್ಯತ್ಯಾಸಗಳಾಗ್ತಿತ್ತು. ಅದು ನೀವೇ ಅದನ್ನ ತಿರುಗುಬಾಣ ಆದಂತ ಸನ್ನಿವೇಶಗಳಲ್ಲಿ. ಹೌದು, 5 ವರ್ಷ ಆಗಿದೆ ಇವಾಗ ಹೇಳ್ತಾ ಇದೀರಾ. ಹೌದು ಹೌದು, ಈ ತರ ಹಿಂಗಾಗಿದೆ, ಕಾರಣ ಕೊಡಿ, ಯಾರದು ಹೇಳಿ, ಎಲ್ಲಿಂದ ಬಂತು ಹೇಳಿ. ನಮಗೆ ಅದು ನಾವು ಪ್ರಶ್ನೆಗಳನ್ನ 5 ವರ್ಷ ಆಯ್ತಲ್ಲ. ಇಲ್ಲಿ ಯಾವಾಗ್ಲೂ ಒಂದು ಪ್ರಶ್ನೆ ಎದುರಾಗುತ್ತೆ, ನಾನು ಯಾವಾಗ್ಲೂ ಹೇಳ್ತೀನಿ, ವೀರಪ್ಪ ಮೊಯ್ಲಿಯವರು ಕೂಡ ಸಂದರ್ಶನ ಮಾಡೋದನ್ನ ಅದನ್ನ ಕೇಳ್ತಾ ಇದೆ. ದೇಶದಲ್ಲಿ ನರೇಂದ್ರ ಮೋದಿ ಸ್ಟ್ರಾಂಗ್ ಅಲ್ಲ ಅಪೋಸಿಷನ್ ವೀಕ್ ಅಂತ. ಮೀನ್ಸ್ ನರೇಂದ್ರ ಮೋದಿಯನ್ನ ಫೇಸ್ ಮಾಡುವಂತ ನಾಯಕತ್ವ ವಿಚಾರದಲ್ಲಿ ಕಾಂಗ್ರೆಸ್ ಸೋತ್ಬಿಟ್ಟಿದೆ. ಯಾಕೆಂದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ರಾಹುಲ್ ಗಾಂಧಿ ಅವರು ಸೋತರು ಉತ್ತರ ಪ್ರದೇಶದಲ್ಲಿ, ವೈನಾಡಲ್ಲಿ ಬಂದು ಗೆದ್ರು. ಸೊ ಹಾಗಾಗಿ ಅವ್ರನ್ನ ಫೇಸ್ ಮಾಡೋ ವಿಚಾರದಲ್ಲಿ ಕಾಂಗ್ರೆಸ್ ವೀಕ್ ಆಗಿದೆ, ಅಲ್ಲಿ ಸೋತಿದೆ. ಅದು ದೊಡ್ಡ ಸಮಸ್ಯೆ, ಪ್ರಬಲವಾದಂಥ ವಿರೋಧ ಪಕ್ಷ ಸಿಗ್ತಾ ಇಲ್ಲ. ಅಟ್ಲೀಸ್ಟ್ ಈಗಾದರೂ ಸಾಧ್ಯ ಆಗುತ್ತಾ, ಭಾರತ್ ಜೋಡೋ ಮಾಡಿದಿರಿ. ಯಾಕೆಂದರೆ ಅವ್ರು ಏನು ಮಾಡಿದ್ರು ಅಂತ ಪ್ರಶ್ನೆಗಳನ್ನ ಎತ್ತಬೇಕಾದ್ರೆ ಅದರ ಜೋಶು ಜೋರಾಗಿರಬೇಕು, ಧ್ವನಿ ಆ ವಿಚಾರ ಹಡಗೋಗ್ಬಿಟ್ಟಿದೆ. ಬಟ್ ಈ ಸಾರಿ ಸಾಧ್ಯ ಆಗುತ್ತಾ ಲೋಕಸಭಾ ಚುನಾವಣೆಯಲ್ಲಿ? ಈಗ ಒಂದು ನಾನು ನಿಮ್ಮ ಮುಖಾಂತರ ಜನಕ್ಕೆ ಹೇಳುವಂಥದ್ದು, ನೀವು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರನ್ನು ಮತ್ತು ಕಾಂಗ್ರೆಸ್ ನಾಯಕ ರಾಹುಲ್ ಜಿ ಅವರನ್ನು ಮುಖಾಮುಖಿ ಗುರುಸಿ ಅಂತ, ಅಲ್ಲ ಮುಖಾಮುಖಿ ಗುರುಸಿ ಅಲ್ಲ, ಮುಖಾಮುಖಿ ಗುರು ಚರ್ಚೆ ಮಾಡಿ. ಅವಾಗ ಯಾರು ಬುದ್ಧಿವಂತರು, ಯಾರು ದೇಶ ಬಗ್ಗೆ ಜಾಸ್ತಿ ಗೊತ್ತಿದೆ? ರಾಹುಲ್ ಗಾಂಧಿ, ನರೇಂದ್ರ ಮೋದಿ ಇಬ್ರು ಕೂರಿಸ್ಬೇಕು, ಒಂದು ಡಿಬೇಟ್ ಮಾಡ್ಲಿ, ಡಿಬೇಟ್ ಮಾಡ್ಲಿ. ಆವಾಗ ದೇಶ ಜನರಿಗೆ ಯಾರು ಪ್ರಬುದ್ಧರು, ಯಾರು ಗುರುಗಳು ಮತ್ತು ಯಾರು ಪಪ್ಪು, ಎಲ್ಲ ಕೂಡ ಈ ದೇಶ ಜನರಿಗೆ ಬಹಿರಂಗ ಆಗ್ತದೆ. ನಂಬರ್ ಒನ್ ಚಾಲೆಂಜ್ ಪದಿ ಇದು ಬಿಜೆಪಿ ಅವರಿಗೆ. ಎರಡನೇದು, ನಾವು ಪ್ರಧಾನಮಂತ್ರಿಗಳಿಗೆ ಮತ್ತು ಪಕ್ಷದ ನಾಯಕರಂತ ರಾಹುಲ್ ಗಾಂಧಿ ಜನ ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ನೀವು ರಾಹುಲ್ ಗಾಂಧಿಗೆ ಪ್ರೈಮ್ ಮಿನಿಸ್ಟರ್ ಪೋಸ್ಟ್ ಕೊಟ್ಟು ನೋಡಿ, ಯು ಗಿವ್ ದಿ ಪವರ್, ಹಂಗೆ ಕೊಡಕ್ ಸಾಧ್ಯ ಇಲ್ವಲ್ಲ. ಅದೇ ನಾನು ಹೇಳಿದ್ದು, ನೀವು ಪ್ರೈಮ್ ಮಿನಿಸ್ಟರ್ ಆಗಿ, ಪ್ರೈಮ್ ಮಿನಿಸ್ಟರ್ ಅಲ್ಲ, ಅವ್ರಿಗೆಲ್ಲ ಕೂಡ ಅಧಿಕಾರ ಇದೆ ಕೈಯಲ್ಲಿ. ರಾಹುಲ್ ಜಿ ಅವ್ರ ಪಾಪ ಏನಿದೆ, ಈಸ್ ಅ ಕಾಮನ್, ನಮ್ಮ ನಿಮ್ಮಾಗೆ ಈಸ್ ಅ ಕಾಮನ್ ಮ್ಯಾನ್, ನಮ್ಮ ನಮ್ಮ ಏಜನ್ ಅಷ್ಟು ಇರೋದು. ಅವರು ಅಷ್ಟು ಫೈಟ್ ಮಾಡ್ತಾರೆ. ರಾಹುಲ್ ಗಾಂಧಿ ಅವರ ಹಿಂದೆ ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅನ್ನೋ ಶಕ್ತಿ ಇದೆ. ಅಲ್ಲ, ನಾನು ಹೇಳುವಂತದ್ದು, ಸಿ, ಅವರು ಈ ಎಲ್ಲ ಅನುಭವವನ್ನು ತಕೊಂಡು ಅವರು ದೇಶದ ಬಗ್ಗೆ, ನಾನು ಹೇಳಿದೆ ಅಲ್ಲ, ಜಿ ಎಸ್ ಟಿ ಟ್ಯಾಕ್ಸ್ ಇರಲಿ, ಇನ್ನೊಂದು ಬಗ್ಗೆ ಇರಲಿ, ಅವರು ಅವತ್ತು ಕೊಡುವ ಜಿ ತೀರ್ಮಾನಗಳು ಎಲ್ಲ ದೇಶ ಪೂರಕವಾಗಿದೆ. ಈ ಬಿಜೆಪಿ ಸರ್ಕಾರ, ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಅವರು ರೈತರ ವಿರೋಧಿ ಕಾನೂನು ತಂದರು. ಅಂದ್ರೆ ಫ್ಯಾಕ್ಟರಿಗಳಿಗೆ ಏನಾದರೂ ಜಾಗ ಬೇಕಿದ್ರೆ ರೈತರು ಕೇಳ್ಬೇಕಂತೆಲ್ಲ ನೇರವಾಗಿ ತಗೊಳ್ಬಹುದು ಅಂತ ಕಾನೂನು ತಂದ್ರು. ಅದನ್ನು ಬಹಿರಂಗವಾಗಿ ವಿರೋಧಿಸಿ ಇವತ್ತು ನೇರವಾಗಿ ತಗೊಳ್ಳಿಕ್ಕಿಲ್ಲ, 100 ಜನರಲ್ಲಿ 51 ಜನ ಮೆಜಾರಿಟಿ ಆಫ್ ದಿ ರೈತರು ಅದನ್ನು ಒಪ್ಪಿದರೆ ಮಾತ್ರ ಅವ್ರು ತಗೊಳ್ಬೇಕು. ಎರಡನೇದು, ತ್ರಿಬಲ್ ಟೈಮ್, ಇವತ್ತು ಒಂದು ಲ್ಯಾಂಡ್, ಒಂದು ವಸ್ತು, ಒಂದು ನನ್ನ ಲ್ಯಾಂಡಿಗೆ ಇವತ್ತು 1 ಲಕ್ಷ ಇದ್ರೆ ಅದಕ್ಕೆ 3 ಲಕ್ಷದ ಕಾಂಪನ್ಸೇಷನ್ ಕೊಡಬೇಕು. ಈ ಕಾನೂನು ಜಾರಿಪಡಿಸಿದ್ದು ಕಾಂಗ್ರೆಸ್, ಅದನ್ನು ಬಂದು ರದ್ದುಪಡಿಸಿದ್ರು. ರಾಮ್ಲೀಲಾ ಮೈದಿ ದೇಶದ ಎಜಿಟೇಷನ್ ಮಾಡಿ ಮತ್ತೆ ಆ ಕಾನೂನು ತಂದಿದ್ದರೆ ಅದು ರಾಹುಲ್ ಗಾಂಧಿ ಅವರು. ಈಗ ನಾನು ಕೇಳುವಂತ, ಒಂದು ತೆಂಗಿನ ಮರ ಹೋದ್ರೆ 7,000, ಈಗ 21,000 ರೈತರಿಗೆ ಸಿಕ್ಕುದಿದ್ರೆ ಅದು ರಾಹುಲ್ ಗಾಂಧಿ ಅವರ ಹೋರಾಟ. ಆದ ಕಾರಣ ಆಸ್ ಎ ಲೀಡರ್ ಇವತ್ತಲ್ಲ ನಾಳೆ ಈ ದೇಶದ ಪ್ರಧಾನಮಂತ್ರಿಯನ್ನಾಗಿ ರಾಹುಲ್ ಗಾಂಧಿ ಮಾಡೇ ಮಾಡ್ತಾರೆ. ಅವ್ರಿಗೆ ಬೇಕಾದ ವಯಸ್ಸಿದೆ, ಏನು ಗರಿಬಿ ಅರ್ಜನ್ ಮಾಡ್ಬೇಕು ಇದಿಲ್ಲ, ವಯಸ್ಸಿದೆ, ಏಜ್ ಇದೆ ಅವ್ರಿಗೆ. ಇಲ್ ಬಿ ಒನ್ ಡೇ ಮತ್ತೆ ದೇಶ ಪ್ರಧಾನಿ ಆಗ್ತಾರೆ, ಪ್ರಧಾನಿ ಆಗೇ ಆಗ್ತಾರೆ. ಈ ದೇಶ ಜನತೆಗೆ ಗೊತ್ತಾಕೇ ಗೊತ್ತಾಗ್ತದೆ. ಆದ ಕಾರಣ ಅವರನ್ನು ಇವತ್ತು ಇವರು 100,000 ಕೋಟಿ ಖರ್ಚು ಮಾಡಿ, ಸುಮಾರು 1,000 ಕೋಟಿ ರೂಪಾಯಿ ಖರ್ಚು ಮಾಡಿ ಎಲ್ಲ ಮಾಧ್ಯಮದ ಮುಖಾಂತರ, ಎಲ್ಲ ಸೋಷಿಯಲ್ ಮೀಡಿಯಾದ ಮುಖಾಂತರ ಎಲ್ಲ ವಿಚಾರದಲ್ಲಿ ಅವರನ್ನು ಪ್ರಯೋಜನ ಇಲ್ಲ, ಪಪ್ಪು ಪಪ್ಪು ಅಂತ ಪ್ರದರ್ಶನ ಮಾಡಿ. ಬಟ್ ಒಂದು ವಿಚಾರ ನಾನು ಈಗ ಮಧ್ಯಪ್ರವೇಶ ಮಾಡ್ತೀನಿ. ಭಾರತ್ ಜೋಡೋ ಮಾಡೋ ಕೊಟ್ಟರು, ಜೋಡೋ ಮಾಡಿದ್ಮೇಲೆ ಏನು ಬದಲಾಯ್ತೋ ಬಿಡ್ತು? ರಾಹುಲ್ ಗಾಂಧಿಯ ಒಂದು ಚರಿಷ್ಮಾ ಚೇಂಜ್ ಆಯಿತು. ರಾಹುಲ್ ಗಾಂಧಿ ಅವ್ರನ್ನ ನೀವು ಹೇಳಿದ್ರಲ್ಲ, 1,000,000 ಕೋಟಿಯನ್ನು ಖರ್ಚು ಮಾಡಿ ಅವ್ರನ್ನ ಪಪ್ಪು ಏನಕ್ಕೂ ಪ್ರಯೋಜನ ಇಲ್ಲ, ಕಾಮಿಡಿ ಪೀಸ್ ಥರ ಟ್ರೀಟ್ ಮಾಡಿದ್ರಲ್ಲ, ಅದನ್ನು ಬದಲಾಗಿದೆ. ಅದೇ ಭಾರತ್ ಜೋಡೋ ಆದ್ಮೇಲೆ ಎಸ್ ಈ ಆಲ್ಸೋ ರಾಹುಲ್ ಗಾಂಧಿ ಕೂಡ ಪ್ರಬುದ್ಧ, ಅದನ್ನ ಟೀಕೆ ಮಾಡಿದಂಗಿಲ್ಲ ಅಂತ ಬದಲಾಗಿದೆ. ಅಧಿಕಾರಕ್ಕೆ ತರುತ್ತಾ ಅಂತ ಅಲ್ಲ, ಅದು ನೆಕ್ಸ್ಟ್ ಕ್ವಶನ್. ಅದನ್ನ ಹೇಳಿಕ್ಕೆ ಬರೋದು, ಇವರು 1,000,000 ಕೋಟಿ ಎಲ್ಲ ಖರ್ಚು ಮಾಡಿ ಅವರ ಇಮೇಜ್ ಅನ್ನು ಏನು ಇವತ್ತು ಇದ್ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರ, ಈ ಭಾರತ್ ಜೋಡೋ ಈ 1,000,000 ಕೋಟಿ ವೇಸ್ಟ್ ಅಂತ ಇತ್ತು. ಮಾಡಿದವರಿಗೆ ನೀರಲ್ಲಿ ಹೋಮ್ ಹಾಕಿದ ಪರಿಸ್ಥಿತಿ ತಂದು, ಈ ದೇಶ ಜನ ಇವರಿಗೆ ಒಂದು ಬೆಂಬಲವಾಗಿ ನಿಲ್ಲುವಂತ ವಿಚಾರ ಇವತ್ತು ಆಯ್ತು. ಮತ್ತೆ ಅದೇ ಕಾಲದಲ್ಲಿ ಟೆಲಿಪ್ರಾಂಪ್ಟರ್ ಇಲ್ಲದೆ ಯಾರಿಗೆ ಮಾತಾಡ್ಲಿಕ್ಕೆ ಆಗುವುದಿಲ್ಲ ಅಂತೇಳಿ ವಿಶ್ವದ ದಣಿ ಜನ ಇವತ್ತು ನೋಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವ್ರು ನಿಡ್ಕೊಂಡು ಕೂತಾರೆ, ನರೇಂದ್ರ ಮೋದಿ ಅವರೇ ನೀವು ಟೆಲಿಪ್ರಾಂಪ್ಟರ್ ಬಿಟ್ಟು ಭಾಷಣ ಮಾಡಿ ಮಾಧ್ಯಮಗಳನ್ನ ಫೇಸ್ ಮಾಡಿ ಅಂತ ಕರಿತಾ ಇದೀರಿ ಸವಾಲ್ ಹಾಕಿ. ಬಿಜೆಪಿ ಅವರು ಕಾಶ್ಮೀರಕ್ಕೆ ಹೋದಾಗ ಬಿಜೆಪಿ ನಾಯಕರು ಒಂದು 5-10 ಜನ ಹೋಗಿ ನ್ಯಾಷನಲ್ ಫ್ಲಾಗ್ ಹಾಕಿರ್ಬೋದು,
ಆದ್ರೆ ರಾಹುಲ್ ಗಾಂಧಿ ಅವರು ಹೋಗಿ ಈ ದೇಶದ ಧ್ವಜವನ್ನು ಪ್ರತಿಯೊಬ್ಬ ಕಾಶ್ಮೀರ ಕೈಯಲ್ಲಿ ಕೊಟ್ಟರು. ಅದು ಇರೋದು ವ್ಯತ್ಯಾಸ. ಬಟ್ ಎಲ್ಲ ತುಂಬಾ ಚೆನ್ನಾಗಿ ಬಂತು, ಭಾರತ ಜೋಡೋ ಎಲ್ಲ ಮಾಡಿದ್ರು ಓಕೆ. ಅಲ್ಲಿ ವಿದೇಶಕ್ಕೆ ಹೋದಾಗ ಅಲ್ಲಿ ಕುತ್ಕೊಂಡು ಚೀನಾ ಉಗುಳ್ಕೊಂಡು ಭಾರತ ತೆಗೊಳೋದಿದೆಯಲ್ಲ, ಎಷ್ಟು ಖಂಡಿತವಾಗಿ ಭಾರತ ದೇಶ ತೆಗೊಳ್ಳಲಿಲ್ಲ. ನೋಡಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಸಂಕಷ್ಟದಲ್ಲಿದೆ, ಭಾರತ ದೇಶ ಮಧ್ಯಪ್ರವೇಶ ಮಾಡಿ ಅಲ್ಲಲ್ಲ, ಭಾರತ ದೇಶದ ಸೌಂದರ್ಯೀಕರಣ ಏನುಂಟು, ಭಾರತ ಪ್ರಜಾಪ್ರಭುತ್ವದ ಒಂದು ಶಕ್ತಿ ಏನಿದೆ ಅದನ್ನು ಹೇಗೆ ಇವತ್ತು ಶೀತಲಗೊಳಿಸಿ ನಮ್ಮ ದೇಶಕ್ಕೆ ಅಗೌರವ ಉಂಟಾಗ್ತದೆ ಅಂತ ವಿಚಾರವನ್ನು ಚರ್ಚೆ ಮಾಡುವ ಬೇರೆ ದೇಶಗಳ ಬಳಿ ಹೋಗಿ ನಮ್ಮ ದೇಶಗಳ ಅವಶ್ಯಕತೆ ಭಾರತೀಯ ಜನರ ಜೊತೆ ಚರ್ಚೆ ಮಾಡ್ತಿದ್ರಲ್ಲ, ಆದ ಭಾರತ ಜನರ ಚರ್ಚೆ ಮಾಡಿದ್ರು ಇದಕ್ಕೆ. ಅದು ಈಗ ಬೇರೆ ದೇಶಕ್ಕೆ ಹೋಗಿ ನಾವು ಒಬ್ಬ ಬಿಸ್ನೆಸ್ ಮ್ಯಾನ್ ಹತ್ರ ಕೂತ್ಕೊಳಿಸಿ ಇವನಿಗೆ ನೀವು ಲೋನ್ ಕೊಡಿ, ಇವನಿಗೆ ನೀವು ಫ್ಯಾಕ್ಟ್ರಿ ಕೊಡಿ ಅಂತ ಪ್ರೈಮ್ ಮಿನಿಸ್ಟರ್ ಹೇಳ್ಬೋದಾ? ಆಗ ನಮ್ಮ ದೇಶಕ್ಕೆ ಅವಮಾನ ಆಗೋದಿಲ್ವಾ? ಹಾಗೇನು ತೊಂದರೆ ಇಲ್ಲ ಇದರಲ್ಲಿ. ಬೇರೆ ದೇಶಕ್ಕೆ ಹೋಗಿ ಟೆಲಿಪ್ರಾಂಪ್ಟರ್ ಹೋಗೋದುವಾಗ ಬಂದಾದಾಗ ಬಬ್ಬಾದಾಗ ಆಗ ನಮ್ಮ ಮರ್ಯಾದೆ ಏನು ಹೋಗ್ಲಿಲ್ವಾ ನಮ್ಮ ದೇಶದು ಆಯ್ತಕ್ಕೆ ಸಂಬಂಧಪಟ್ಟ ಹಾಗೆ? ಇಲ್ಲಿ ಬಹುಶಃ ಕೋವಿಡ್ನಲ್ಲಿ ನಾವೆಲ್ಲ ಜನ ಸಮಸ್ಯೆ ಇತ್ತು, ಪಾಪ ಪೂನವಾಲ್ ಎಂಬ ಇಂಜೆಕ್ಷನ್ ಪ್ರಾರಂಭ ಮಾಡಿದ್ದ, ಸೆಂಟ್ರಲ್ ಗೌರ್ಮೆಂಟ್ ಒಂದು ನ್ಯಾಯ ಪೈಸೆ ಕೂಡ ಅವರಿಗೆ ಕೊಡಲಿಲ್ಲ, ಅವನಿಗೆ ನಾವು ನೋಬಲ್ ಪ್ರಶಸ್ತಿ ಕೊಡಬೇಕಿತ್ತು, ಈ ದೇಶದ ಪದ್ಮಭೂಷಣ ಮತ್ತು ಹೈಯೆಸ್ಟ್ ಪ್ರಶಸ್ತಿಯನ್ನು ನಾವು ಕೊಡಬೇಕಿತ್ತು, ಅವನಿಗೆ ದೇಶ ಬಿಟ್ಟು ವಿದೇಶಕ್ಕೆ ಸೆಟ್ಲ್ ಆಗ್ತಾನೆ, ನಮಗೆ ಭಾರತ ದೇಶ ಬೇಡ ಅಂತೇಳಿ ಆಗಮ್ಮ ದೇಶದ ಅವಮಾನ ಆಗಲಿಲ್ವಾ? ಒಬ್ಬ ಭಾರತ ದೇಶದಲ್ಲಿ ಕೋವಿಡ್ಗೆ ವ್ಯಾಕ್ಸಿನ್ ಕಂಡಿಡ್ದವನು ಯಾರು ಅವನಿಗೆ ಪದ್ಮಭೂಷಣ ಪ್ರಶಸ್ತಿ ಕೊಡಬೇಕಿತ್ತು ಅತ್ಯುನ್ನತ, ಅವನು ದೇಶ ಬಿಟ್ಟು ಪರಾರಿ ಪರಾರಿ ಹೋಗಿ ಹೇಳ್ತಾನೆ ಅಂತ ಹೇಳಿದರೆ ನನಗೆ ಸಾಹಸ ಬೇಡ ಭಾರತ ದೇಶದು, ನಾನು ಇಲ್ಲಿಯೇ ಫ್ಯಾಕ್ಟ್ರಿ ಆಗ್ತೇನೆ ಅಂತೇಳಿ ಅವನು ಹೋಗಿ ಇಂಗ್ಲೆಂಡಲ್ಲಿ ಫ್ಯಾಕ್ಟ್ರಿ ಆದಾಗ ಭಾರತ ದೇಶಕ್ಕೆ ಆವಾಗ ಅವಮಾನ ಆಗಲಿಲ್ವಾ? ರಾಹುಲ್ ಗಾಂಧಿ ಹೋಗಿ ಓಪನ್ ಆಗಿ ವಿಷಯ ಚರ್ಚೆ ಮಾಡಿದೀವಿ ಅವಮಾನವ? ನಾವು ಯಾಕೆ ಅದನ್ನ ಜನಸಾಮಾನ್ಯ ಮತ್ತು ಯುವಕರು ಈ ದೇಶದ ಭವಿಷ್ಯ ಅಂತ ಹೇಳ್ತೇವೆ, ಯಾಕೆ ನಾವು ಅದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ? ಈಗ ಒಂದು ಪೈಸೆ ಸೆಂಟ್ರಲ್ ಗೌರ್ಮೆಂಟ್ ಕೋವಿಡ್ ವ್ಯಾಕ್ಸಿನ್ ತಯಾರು ಮಾಡಿದ್ರೆ ಕೊಟ್ಟಿದೆಯಾ ಹೇಳಿ? ನೀವು ಕೋವಿಡ್ ಜನರಿಗೆಲ್ಲ ಉಚಿತವಾಗಿ ಕೊಟ್ಟಿದಾರಲ್ಲ ಅಂತ ಅಲ್ಲ ನೋಡಿ, ಖರೀದಿ ಮಾಡಿ ಭಾರತ ದೇಶವಲ್ಲ ಎಲ್ಲ ದೇಶಗಳು ಉಚಿತವಾಗಿ ಕೊಟ್ಟಿದೆ. ನೀವು ಫಸ್ಟ್ ಉಚಿತ ಕೊಟ್ರ? ಫಸ್ಟ್ ಹೇಳಿದ್ರೆ ಇಲ್ಲ ಜನ ಕೊಡ್ಬೇಕಂತೇಳಿ, ಜನ ಕೊಡ್ಬೇಕಂತೇಳಿ ಇಲ್ಲ, ನೆಕ್ಸ್ಟ್ ರಾಜ್ಯ ಸರ್ಕಾರ ಕೊಡ್ಬೇಕಂತೇಳಿ, ರಾಜ್ಯ ಸರ್ಕಾರ ಕೊಡ್ಬೇಕಂತ ಹೇಳಿದಾಗ ಮಮತಾ ಬ್ಯಾನರ್ಜಿ ಏನು ಮಾಡಿದ್ರು, ಅವರ ಅಲ್ಲಿ ಬರೋ ಕೋವಿಡಿಗೆ ಅವರ ಫೋಟೋ ಹಾಕಿದ್ರು ಇವರ ಫೋಟೋ ಹಾಕೋ ಬದಲು, ಇನ್ನೊಂದು ಕಡೆ ಕೇರಳದಲ್ಲಿ ಆಗ ಇದು ಸಮಸ್ಯೆ ಬೇಡ ಅಂತೇಳಿ ಯಾರು ಬೇಡ ನಾವೇ ಕೊಡ್ತೀವಿ. ಎಷ್ಟು ಕನ್ಫ್ಯೂಷನ್, ಬರೇ ಒಂದು ಫೋಟೋಕ್ಕಾಗಿ ಇಷ್ಟೆಲ್ಲ ಕನ್ಫ್ಯೂಷನ್ ಯಾಕೆ? ನೋಡಿ ಮಮತಾ ಬ್ಯಾನರ್ಜಿ ಒಂದು ಫೋಟೋ ಚೇಂಜ್ ಮಾಡ್ಬಿಡ್ತು, ನಿರ್ಧಾರ ಇಡೀ ನಿರ್ಧಾರ ಚೇಂಜ್ ಮಾಡಿತ್ತು. ಅದು ಬೇರೆ ಕೋಶ್, ನಾನು ಕೇಳುದು ಯಾರು ಸ್ಟಾರ್ಟಿಂಗ್ ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದಾನೆ? ಅರ್ಥ ಆಗ ರೀತಿನಲ್ಲಿ ಹೇಳ್ತಾ ಇದ್ದೀರಿ. ನರೇಂದ್ರ ಮೋದಿ ವಿದೇಶಕ್ಕೆ ಹೋಗಿ ಟೆಲಿಪ್ರಾಂಪ್ಟರ್ ಕೈ ಕೊಟ್ಟಾಗ ಬಬಾ ಅಂದಾಗ ಮನ ಮರ್ಯಾದೆ ಹೋಗ್ಲಿಲ್ವಾ? ವಿದೇಶಕ್ಕೆ ಹೋಗಿ ಈತ ನಮ್ಮ ಉದ್ಯಮಿ ಅವನಿಗೆ ದುಡ್ಡು ಕೊಡಿ ಸಾಲ ಕೊಡಿ ಅಂದಾಗ ಮರ್ಯಾದೆ ಫ್ಯಾಕ್ಟ್ರಿ ಕೊಡ್ಬೇಕು? ಇಲ್ಲಿಂದ ಫ್ಯಾಕ್ಟ್ರಿ ಯಾವಾಗ ಒಂದು ಲಸಿಕೆ ಕೋವಿಡ್ ಲಸಿಕೆ ತಯಾರ ಮಾಡೋನ್ಗೆ ಅನುಕೂಲ ಅನಾನುಕೂಲ ಆದಾಗ ಬೇರೆ ದೇಶಕ್ಕೆ ಹೋಗಿ ಮಾಡಿದಾಗ ಅವತ್ತು ಮಾನ ಮರ್ಯಾದೆ ಹೋಗ್ಲಿಲ್ವಾ? ರಾಹುಲ್ ಗಾಂಧಿ ಅವರು ನಮ್ಮ ದೇಶದ ಸನ್ನಿವೇಶವನ್ನು ಭಾರತೀಯರ ಜೊತೆ ವಿದೇಶದಲ್ಲಿ ಮಾತನಾಡಿದ್ರೆ ಹೋಗ್ಬಿಡುತ್ತಾ ಅನ್ನೋ ಪ್ರಶ್ನೆ ಎತ್ತಾ ಇದ್ದೀರಿ. ಎಸ್, ಸೇರು ಸವಾ ಸೇರು ಅಂತ ಇವತ್ತು ಹೋಗಿದೆ ಅನ್ನೋದಾದ್ರೆ ಮರ್ಯಾದೆ ಮೋದಿ ಮಾಡಿದಾಗಲೂ ಮಾನ ಮರ್ಯಾದೆ ಹೋಗಿರುತ್ತೆ, ಅದನ್ನು ಕನ್ಸಿಡರ್ ಮಾಡಿ ಅಂತ ಕೇಳ್ತಾ ಇದ್ದೀರಿ. ಬಟ್ ಓಕೆ, ತುಂಬ ಚೆನ್ನಾಗಿದೆ ಹೇಳ್ತಾ ಇದ್ದೀರಿ. ಬಟ್ ಆದರೆ ಒಂದು ಆಯ್ಕೆ, ಎಷ್ಟೇ ಮಾತುಗಳನ್ನ ಆಡಿದ್ರೂ ಸಹ ಒಂದು ನಂಬರ್ ಗೇಮ್ ಭಾಳ ಇಂಪಾರ್ಟೆಂಟ್. ಲೋಕಸಭೆಯಲ್ಲಿ ಬಹುಮತವನ್ನು ಪಡೆದು ಸರ್ಕಾರವನ್ನು ರಚನೆ ಮಾಡಿದಾಗಲೇ ಅದಕ್ಕೊಂದು ಉತ್ತರ ಅಂತ ಸಿಗೋದು. ಇಡೀ ದೇಶದ ಜನರಿಗೆ ಗೊತ್ತು ನರೇಂದ್ರ ಮೋದಿ ಭಾಷಣ ಮಾಡಿದ್ರೆ ಟೆಲಿಪ್ರಾಂಪ್ಟರ್ ನೋಡ್ಕೊಂಡು ಅಂತ, ಗೊತ್ತಿಲ್ಲದಿರೋ ವಿಚಾರ ಏನಲ್ಲ. ಇಷ್ಟೆಲ್ಲ ಇದ್ರೂ ಸಹ ಯಾಕೆ ಒಪ್ಕತ್ತವ್ರ ಜನ ಅಂತ ಭಾಳ ಆಶ್ಚರ್ಯ. ನೀವ್ಯಾಕೆ ಸೋಲ್ತಿದ್ದೀರಿ, ಅವರೇ ಗೆಲ್ತಿದ್ದಾರೆ ಅಂತ ನೋಡಿ. ಕಾಂಗ್ರೆಸ್ ಸೋತಿರ್ಬಹುದು, ಆದರೆ ಕಾಂಗ್ರೆಸ್ ಅನ್ನು ಇತಿಹಾಸದಲ್ಲಿ ಜನ ನೆನಪಿಟ್ಕೊಳ್ತಾರೆ, ಕಾಂಗ್ರೆಸ್ ಜನರಿಗೆ ಕೊಟ್ಟಂತ ಕಾರ್ಯಕ್ರಮ. ಬಿ ಜೆ ಪಿ ಗೆದ್ದಿರ್ಬೋದು, ಅದು ಇತಿಹಾಸದಲ್ಲಿ ಸೇಡಿನ ಮತ್ತು ಗಲಭೆ ಪ್ರಿಯ ರಾಜ್ಯ ಒಂದು ಆಡಳಿತ ಅಂತೇಳಿ ಅದನ್ನು ನೆನಪಿಟ್ಕೊಳ್ತಾರೆ ಮುಂದಿನ ದಿನಗಳಲ್ಲಿ. ಜನ ನೋಡಿ, ಜನ ಯಾಕೆ ಕೊಡ್ತಾರೆ ಅದು ಜನರ ಇಷ್ಟ, ಅದನ್ನ ನಾವು ಏನು ಹೇಳಲಿಕ್ಕೆ ಇಲ್ಲ. ಅವರು ಇಷ್ಟಕ್ಕಾಗಿ ಅವ್ರು ಕೊಡೋದು ವಿಚಾರ ಇವತ್ತು ಆಗ್ತದೆ ವಿಚಾರ ಇರುವಂಥದ್ದು. ಕಾಂಗ್ರೆಸ್ ಇದ್ದಾಗ ಅದು ಸುಪ್ರೀಂ ಕೋರ್ಟ್ ಇರಲಿ, ಸಿ ಬಿ ಐ ಇರಲಿ, ಇನ್ನಿತರ ನಮ್ಮ ಮಾಧ್ಯಮ ಇರಲಿ, ಯಾವುದೇ ಎಲ್ಲ ಕಾನ್ಸ್ಟಿಟ್ಯೂಷನಲ್ ಬಾಡಿ ಏನಿದೆಯಾ ಅದು ಎಲ್ಲಿಯೂ ಕೂಡ ಹಸ್ತಕ್ಷೇಪ ಮಾಡ್ತಾ ಇರಲಿಲ್ಲ ಅಲ್ವಾ. ಇವತ್ತು ನೀವು ನ್ಯಾಷನಲ್ ಮೀಡಿಯಾದಲ್ಲಿ ನೋಡಿ ಎಷ್ಟೋ ಜನ ಅವ್ರಿಗೆ ವಿರುದ್ಧ ಮಾಡುವವರು ಇವತ್ತು ಬಹುಶಃ ಎಲ್ಲ ಒಂದು ಇಚ್ಛೆ ಸೇರ್ಕೊಂಡಿದ್ದಾರೆ. ಹೌದಾ? ಎಷ್ಟು ಜನ ಮಾಧ್ಯಮದವರ ಮೇಲೆ ಇವತ್ತು ಕೇಸ್ ಹಾಕುವಂಥದ್ದು ಸೀಸ್ ಹಾಕುವಂಥದ್ದು ಆಯಿತು ಇದರಲ್ಲಿ. ಇವತ್ತು ಅಧಿಕಾರಿಗಳು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಜಡ್ಜ್ಗಳು ಇರ್ತಾರೆ, ಅವ್ರು ಜಡ್ಜ್ ಆಗಿ ರಿಟೈರ್ ಆದ ನಂತರ ಅವ್ರು ರಾಜ್ಯಸಭಾ ಇನ್ನೊಂದು ಬೇರೆ ಎಂತ ಅವಸ್ಥೆ ಇದು ಗವರ್ನರ್ ಹಾಗಾದ್ರೆ ಏನ್ ಅವಸ್ಥೆ? ಅವ್ರು ಹೇಳ್ತಾರೆ ನೀವು ಅಘೋಷಿತ ಸರ್ವಾಧಿಕಾರಿ ಆಡಳಿತ ನಡೀತಾ ಇದೆ ರಾಜ್ಯ ದೇಶದಲ್ಲಿ ಅಂತ. ನೀವೊಂದು ಪ್ರಸ್ತಾಪ ಮಾಡಿದ್ರೆ
ಇವರು ನೇರವಾಗಿ ಇಂದಿರಾ ಗಾಂಧಿ ಸರ್ವಾಧಿಕಾರಿ ಧೋರಣೆ ಅವತ್ತು ತುರ್ತು ಪರಿಸ್ಥಿತಿ ಹೇರಿಬಿಟ್ಟಿದ್ರು ಅಂತ ನಿಮ್ಮೆಲ್ಲ ನೋಡಿ. ಇಂದಿರಾ ಗಾಂಧಿ ಅವರು ತುರ್ತು ಪರಿಸ್ಥಿತಿಯ ಕಾಲದಲ್ಲಿ ಕೆಲವೊಂದು ವಿಚಾರಗಳು ಕೆಲವು ಸಮಸ್ಯೆ ಇರಬಹುದು ತಲಮಟ್ಟದಲ್ಲಿ. ಅದನ್ನು ನಾನು ಒಂದು ಹೇಳ್ತೇನೆ, ನಮ್ಮ ಭಾರತ ದೇಶ ಎಲ್ಲ ಯುವಕರು ತುರ್ತು ಪರಿಸ್ಥಿತಿ ಯಾಕೆ ಅನುಷ್ಠಾನ ಆಯಿತು ಏನು ವಿಚಾರ ಅಂತ ಬಹುಶಃ ನಾವೆಲ್ಲ ತಿಳಿದುಕೊಳ್ಬೇಕು ಅಲ್ವಾ. ನಾವು ಸಂದ ನಮಗೆ ಅಷ್ಟರ ಬಗ್ಗೆ ಮಾಹಿತಿ ಇಲ್ಲ, ಅದು ವಿ ಶುಡ್ ಅಂಡರ್ಸ್ಟ್ಯಾಂಡ್. ನಾನು ನೋಡಿದ ಮಟ್ಟಿಗೆ ಆವತ್ತಿನ ಕಾಲದಲ್ಲಿ ಭಾರತದ ಒಂದು ಬಹುಶಃ ಸ್ಮಗ್ಲರ್ಗೆ ಆಡಳಿತ ನಡೆಸ್ತಿದ್ರು ಆಜಿ ಮಸ್ತಾನ್ ಅವರು ಇವರು ಅಂತ ಹೇಳಿಕೊಂಡು. ನೀವು ಇಡೀ ನಮ್ಮ ಕೋಸ್ಟಲ್ ಬೆಲ್ಟ್ ಎಲ್ಲ ಕಡೆ ಸ್ಮಗ್ಲರ್ದು ಅಲ್ವಾ ಅಂತಲ್ಲ ಒದ್ದು ಒಲಗೆ ಹಾಕಿದ್ರು ಅಂತ ಫಸ್ಟ್. ಅದು ಆ ಟೈಮಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ. ಇವತ್ತು ಈ ಮೇಲುಕೀಲೆಂಬ ಬಡವರು ಶ್ರೀಮಂತರು ಮೇಲುವಾಗ ಕೆಲವು ಭಾಳ ಜಾಸ್ತಿ ಇತ್ತು ಅವನ ಕಾಲದಲ್ಲಿ. ಈಗೆಲ್ಲ ಬದಲಾವಣೆ ಇಂಪ್ರೂವ್ಮೆಂಟ್ ಆಗಿದೆ ಎಲ್ಲ ಅಂದರೆ ಅವಾಗ ಆರ್ಥಿಕ ಪರಿಸ್ಥಿತಿ ಇಲ್ಲ. ಆವಾಗ 15 ಪಾಯಿಂಟ್ ಪ್ರೋಗ್ರಾಮ್ ಬಸ್ ರಾಷ್ಟ್ರೀಕರಣದಲ್ಲಿ ಬ್ಯಾಂಕ್ ರಾಷ್ಟ್ರೀಕರಣದಲ್ಲಿ ಭೂ ಮಸೂದೆ ಕಾನೂನನ್ನು ಇವತ್ತು ಶ್ರೀಮಂತರಿಂದ ತೆಗೆದು ಬಡವರಿಗೆ ಹಂಚೋ ಒಂದು ಯೋಜನೆಯಲ್ಲಿ ಸಮರ್ಪಕವಾಗಿ ಅನುಷ್ಠಾನ ಆಗುವ ಕಾಲ ಅಂದರೆ ಅದು ಎಮರ್ಜೆನ್ಸಿ ಕಾಲದಲ್ಲಿ. ಸೊ ನಾವೆಲ್ಲ ಕೂಡ ಅದು ನಾವದಲ್ಲಿ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ನಾವು ನೋಡೋದ ವಿಚಾರ ಇವತ್ತು ಆಗಬೇಕು. ಅದನ್ನು ನಾವು ಇವತ್ತು ಕಲಿಯೋಣ. ಒಂದು ಟ್ರ್ಯಾಕ್ ಇಡೀ ದೇಶವೇ ಒಂದು ಅರಾಜಕದ ಸೃಷ್ಟಿ ಪರಿಸ್ಥಿತಿ ಬಂದಾಗ ಸಮರ್ಥಕವಾಗಿ ಅದನ್ನು ಆ ತಂದು ಇವತ್ತು ಮಾಡಿ ಅದರ ನಾವು ಬೆಂಬಲಿಸ್ತೇವೆ ಅಂತಲ್ಲ. ಅದರಿಂದ ಬೇರೆ ಬೇರೆ ಕಾರಣ ಸುಮ್ಮನೆ ಯಾರು ಕಾರಣಗಳಿರ್ಬೋದು, ಅದರಲ್ಲಿ ಕೆಲವು ವಿಚಾರ ಸಮಸ್ಯೆ ಕೂಡ ಇರ್ಬೋದು. ಬಟ್ ನಾನು ಹೇಳುವಂಥದ್ದು ಏಕ್ದಮ್ ಸರಿ ಇಲ್ಲ. ಅರೆ ಅರ್ಥ ಮಾಡಿಕೊಂಡು ಹೇಳಿ ಅಲ್ಲ ಏನು ಸರಿ ಇಲ್ಲ. ಯುವಕರು ಸ್ಟಡಿ ಮಾಡಬೇಕು ಇದನ್ನೆಲ್ಲ. ಯುವ ಜನಾಂಗ ವಿದ್ಯಾರ್ಥಿ ಸಮುದಾಯ ಸ್ಟಡಿ ಮಾಡಬೇಕು. ಅದರ ಮುಂದೆ ಹೋಗುವಂಥ ಅವಕಾಶ ಇತ್ತು ಆಗಬೇಕಾಗುತ್ತೆ. ಮತ್ತು ಭಾರತ ದೇಶ ಅಂತ ಹೇಳಿದರೆ ಬರೀ ಭೂಪಟ ಮಾತ್ರ ದೇಶ ಅಲ್ಲ. ಭಾರತ ದೇಶದಲ್ಲಿ ಜೀವನ ಮಾಡುವಂಥ ಪ್ರತಿಯೊಬ್ಬ ಮನುಷ್ಯ, ಪ್ರತಿಯೊಂದು ವರ್ಗದವರು, ಪ್ರತಿಯೊಂದು ಜಾತಿಯವರು, ಪ್ರತಿಯೊಂದು ಧರ್ಮದವರು, ಅದು ಸೇರಿದರೆ ಮಾತ್ರ ಧರ್ಮ. ಆಗ ದೇಶ ಒಳ್ಳೆಯದಾಗಬೇಕು, ಬಲಿಷ್ಠವಾಗಬೇಕಾದ್ರೆ ಈ ದೇಶದ ಒಳಗಡೆ ಎಲ್ಲ ಜಾತಿ ಎಲ್ಲ ವರ್ಗದ ಜನಸಾಮಾನ್ಯರು ಯುವಕರು ವಿದ್ಯಾರ್ಥಿಗಳು ಬಲಿಷ್ಠದ ಮಾತ್ರ ದೇಶ ಬಲಿಷ್ಠ ಆಗ್ತದೆ. ಸೊ ನಾನು ಹೇಳ್ದಿಷ್ಟೇ, ಭಾರತ ದೇಶದ ಒಳಗಿಡುವರೆಲ್ಲ ಭಾರತೀಯರು, ಪಾಕಿಸ್ತಾನ ದೇಶದಲ್ಲೆಲ್ಲ ಪಾಕಿಸ್ತಾನಿಯರು. ಒಪ್ಕೊಳ್ಳಿಲ್ಲ ಅಂದ್ರೆ ಪಾಕಿಸ್ತಾನಕ್ಕೆ ಹೋಗಿ ಅಂತಾರಪ್ಪ ಅಲ್ಪ ಯಾವ ಕಾರಣಕ್ಕೆ ನೋಡಿ ಯಾರೆಲ್ಲ ಹೋಗ್ಬೇಕು ಅವತ್ತು ಹೋಗಿದ್ದಾರೆ. ಸೊ ಭಾರತ ದೇಶದಲ್ಲಿ ಇರುವಂತ ಜನರನ್ನು ನೀವು ದ್ವೇಷಿಸಿ ಪಾಕಿಸ್ತಾನ ದೇಶದಲ್ಲಿರುವಂತ ನಮ್ಗೆ ಅವತ್ತು ಪಾಕಿಸ್ತಾನ ಆಗ್ಬೋದಂತ ಅಲ್ಲಿಗೆ ಹೋದಂತ ಕೆಲವರು ನೀವು ಪ್ರೀತಿಸುವುದಾದ್ರೆ ಇದು ದೇಶ ಪ್ರೇಮ ಹೇಗಾಗ್ತದೆ? ಮತ್ತೊಂದು ವಿಚಾರ, ಈಗ ಮೊನ್ನೆ ಕುಕ್ಕರ್ ಬ್ಲಾಸ್ ಸಂಬಂಧಪಟ್ಟಾಗ ಡಿ ಕೆ ಶಿವಕುಮಾರ್ ಕಳೆದ ಆ ಸಂದರ್ಭದ ಹೇಳಿಕೆ, ಮತ್ತೆ ಇವಾಗ ತನಿಖೆ ಆದ ನಂತರ ಎನ್ ಐ ಎ ಹೇಳ್ತಾ ಇರ್ತಕ್ಕಂಥ ವಿಚಾರಗಳು. ಸೊ ಭಯೋತ್ಪಾದಕತೆಗೆ ಧರ್ಮ ಇಲ್ಲ, ಆದರೆ ಬಹುತೇಕ ಭಯೋತ್ಪಾದನಾ ಚಟುವಟಿಕೆಯಲ್ಲಿ ಬರೀ ಅಲ್ಪಸಂಖ್ಯಾತರು ಇರ್ತಾರೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾರೆ. ಅದು ಪ್ರಕರಣಗಳನ್ನು ಕೂಡ ನೋಡಿದಾಗ ಅದ್ರ ಬಗ್ಗೆ ತಾವೇನು ಹೇಳ್ತೀರಿ? ನೋಡಿ, ಭಯೋತ್ಪಾದಕಕ್ಕೆ ಧರ್ಮ ಇಲ್ಲ. ಭಯೋತ್ಪಾದಕರಲ್ಲಿ ಎಲ್ಲ ಧರ್ಮದವರು ಕೂಡ ಇರ್ತಾರೆ. ವಿಶ್ವ ಮಟ್ಟದಲ್ಲಿ ಬೇರೆ ಬೇರೆ ರಾಷ್ಟ್ರಗಳ ಇದು ನೋಡುವಾಗ ಹಾಗೆ ಕಾಣ್ಬೋದು ಒಂದು ವರ್ಗದ, ಯಾಕೆ ಅಲ್ಲಿ ಜಾಸ್ತಿ ಇರುವಂಥದ್ದು ನಾವು ಯಾರು ಇಲ್ಲ ಅಂತ ಹೇಳು ಕೂಡ ಇಲ್ಲ. ಇವತ್ತು ಮಹಾತ್ಮ ಗಾಂಧೀಜಿಯನ್ನು ಬಂದು ನಮಸ್ಕಾರ ಹೋಗಿ ಮಾಡುವಂಥ ಸ್ಟೈಲಲ್ಲಿ ಬಂದು ಎದ್ದು ನಿಂತು ಶೂಟ್ ಮಾಡ್ತಾರಲ್ಲ, ಅವರು ಬಯೋಟಿಸೋರಲ್ವಾ? ಖಾಲಿಸ್ತಾನ ಬೇಕಂತ ಹೇಳಿ ಅವ್ರು ಇಡೀ ದೇಶದಲ್ಲಿ ಭಯನ ಹುಟ್ಟಿಸುವ ಕಾಲದಲ್ಲಿ ಆಗ ಅದು ಬರೋದಿಲ್ವಾ? ಎಲ್ ಟಿ ಟಿ ಆಗುವಾಗ ಅವರು ಇದಾಗಲಿಲ್ವಾ ಅಲ್ವಾ? ಪ್ರಜ್ಞಾ ಸಿಂಗ್ ಅಂತೇಳಿ ಹಲವಾರು ಮಲೆಂಗಾವ್ ಸ್ಫೋಟ ಇನ್ನೊಂದು ಸ್ಫೋಟದಲ್ಲಿ ಜೈಲಲ್ಲಿ ಹಾಕಿದ್ರು ಅಲ್ವಾ? ಅವರು ಬಿಡುಗಡೆ ಬಂದು ಅವ್ರಿಗೆ ಇವ್ರು ಎಂ ಪಿ ಟಿಗೆ ಎಂ ಪಿ ಮಾಡ್ತಾರೆ, ಅಲ್ಲಿ ಹೋಯ್ತಾ ಭಯೋತ್ಪಾದಕನಿಂದ ಹೋಯ್ತು. ಸೊ ಯಾರೆಲ್ಲ ಭಯನ ಉತ್ಪಾದನೆ ಮಾಡ್ತಾರೆ ಅವರೆಲ್ಲ ಭಯೋತ್ಪಾದಕರೇ, ಅದು ಯಾರೇ ಇರಲಿ, ಎಲ್ಲ ಜಾತಿ ವರ್ಗದವರು ಬಹುಶಃ ಇವತ್ತು ಇರುವಂಥದ್ದು. ಅದನ್ನು ನಾನು ಹೇಳ್ದು, ನೀವು ಭಯೋತ್ಪಾದಕ ನೀವು ಧರ್ಮ ಯಾಕೆ ಕಟ್ತೀರಿ? ಕಟ್ಟಬೇಡಿ. ನೀವು ಜಾತಿಯಾಗಿ ಕಟ್ತೀರಿ, ಭಯೋತ್ಪಾದಕ ಭಯೋತ್ಪಾದಕ. ಎಸ್, ಓಕೆ. ಇವತ್ತು ಅಲ್ಲಿ ಅಂತ ಒಂದು ಮಂಗಳೂರು ಮಣ್ಣು ಅನೂಪ್ ಎಂಬ ಹೆಸರು ಗೊತ್ತಿಲ್ಲ, ಅನೂಪ್ ಎಂಬ ಏನೋ ಒಂದು ಹೆಸರು ವಿವೇಕಂದ್ರವನು ನಿಮ್ಮ ಏರ್ಪೋರ್ಟ್ಗೆ ಬಾಂಬ್ ಇಟ್ರು ಅಲ್ವಾ? ಅವ್ರು ಮಾನಸಿಕ ಅಸ್ವಸ್ಥ ಅಂತ ಹೇಳಿದ್ರು. ಅದನ್ನು ಏನು ಮಾತಾಡಲಿಲ್ಲ, ಯಾಕೆ ಅವನು ಜಾತಿ ನಮಗೆ ಮುಖ್ಯ ಅಲ್ಲ. ಇದರಲ್ಲಿ ಅವನು ಇರ್ದವನು ಜೈಲಲ್ಲಿದ್ದಾನೆ, ಅವ್ನು ಮಾನಸಿಕವಾಗಿ ಸರಿ ಇಲ್ಲ ಅಂತ ಹೇಳಿ, ಅದರ ಬಗ್ಗೆ ಅವನು ಸರಿ ಇಲ್ಲ ಅಂದ್ರೆ ಅವನಿಗೆ ನಮಗೆ ಇಲ್ಲಿ ಯಾವುದೇ ಜಾತಿ ವರ್ಗ ಬರೋದಿಲ್ಲ. ಒಂದು ಪ್ರಶ್ನೆ ನಾನು ಈಗ ಸಂದರ್ಭ, ಮಂಗಳೂರಿಗೆ ಆ ಕುಕ್ಕರ್ ಏನು ಆಟೋದಲ್ಲಿ ಸ್ಫೋಟ ಆದಂಥ ಸಂದರ್ಭ, ಆ ಸನ್ನಿವೇಶ, ಅದನ್ನು ಡಿ ಕೆ ಶಿವಕುಮಾರ್ ಅವರ ರಿಯಾಕ್ಷನ್ ಮತ್ತೆ ಈಗಿನ ಬಂದಿರೋದು ಅದ್ರ ಬಗ್ಗೆ ತಾವೇನು ಮಾತಾಡ್ತೀರಿ? ಡಿ ಕೆ ಶಿವಕುಮಾರ್ ಅವರು ಏನು ಹೇಳಿದ್ದಾರೆ ಅಫಿಷಿಯಲ್ ಆಗಿ ಇಲಾಖೆಯವರ ಹೇಳಿಕೆ ಕೊಡಲಿ. ನೀವು ರಾಜಕೀಯದವರು ನಿಮ್ಮ ರಾಜಕೀಯಗೋಸ್ಕರ ಯಾಕೆ ಗೊಂದಲ ಸೃಷ್ಟಿ ಮಾಡ್ತೀರಿ?
ಎನ್ಎ ಮುಖ್ಯಸ್ಥರು ಪೊಲೀಸ್ ಡಿಜಿಪಿಗಳು ಎಸ್ ದೇ ಹ್ಯಾವ್ ಟು ಗಿವ್ ದ ಸ್ಟೇಟ್ಮೆಂಟ್ ಅದು ಅದು ಬಿಟ್ಟು ಅವರಲ್ಲಿ ತನಿಖೆ ಪ್ರೋಸೆಸ್ ಅಲ್ಲಿ ಇರುವಾಗ ನೀವು ರಾಜಕೀಯಕ್ಕೋಸ್ಕರ ತರುವುದು ಯಾಕೆ ಅಂತ ಮಾತ್ರ ಪ್ರಶ್ನೆ ಮಾಡಿದ್ರು ಅದನ್ನು ನೀವು ವಿಚಾರವನ್ನು ನಾನು ಅವತ್ತಿಲ್ಲ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಆಗಲಿಕ್ಕೆ ರಾಜ್ಯ ಸರ್ಕಾರದ ಇಂಟೆಲಿಜೆನ್ಸ್ ಫೇಲಿಯರ್ ಇಸ್ ಅ ಮೇನ್ ರೀಸನ್ ಯಾಕಂತ ಹೇಳಿದ್ರೆ ಇದೇ ಹುಡುಗ ಯಾರು ಕುಕ್ಕರ್ ಬ್ಲಾಸ್ಟ್ ಮಾಡಿದಲ್ಲ ಅವನು ಒಂದು 6 ತಿಂಗಳ ಹಿಂದೆ ನಮ್ಮ ಕೋರ್ಟ್ ನಲ್ಲಿ ಬಂದು ಏನೆಲ್ಲ ಬರ್ದಿದ್ದ ಏನ ತಾಲಿಬಾನ್ ಎಂದ ಏನಲ್ಲ ಆ ಮೀಡಿಯಾದಲ್ಲಿ ಬಂತು ನಾನು ಎಲ್ಲ ನಾವು ಕೂಡ ಎನಿಸಿದೆ ಯಾರು ಮಾರ ಈ ಕೋರ್ಟ್ ಗೆ ಬಂದಲ್ಲಿ ಬರೋ ಧೈರ್ಯ ಯಾರಿಗೆ ಅದು ಬರ್ತದ ಅಂದ್ರೆ ಕಾನೂನು ಸುವಿಸಾಳ ಆಗಿದೆ ಅಲ್ಲ ಆಸ್ತಿ ಆಗಿದೆ ಅಲ್ಲ ಯಾರು ಧೈರ್ಯ ಬರಬಹುದು ಯಾರ್ಯಾರ ಬರಿತಾರೆ ಸುಮ್ಮನೆ ಕೆಟ್ಟ ಮತ್ತೆ ಪೊಲೀಸ್ ಇಲಾಖೆ ಚೆನ್ನಾಗಿ ಇಂಟೆಲಿಜೆನ್ಸ್ ಎಲ್ಲ ವರ್ಕ್ ಔಟ್ ಮಾಡಿ 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 ಇವನು ಸಿಕ್ಕಿ ಬಿದ್ದ ಇವನು ಮತ್ತೆ ಇನ್ನೊಬ್ಬ ಶಿವಮೊಗ್ಗದವರು ಇವರು ಶಿವಮೊಗ್ಗದಲ್ಲಿ ಇಲ್ಲಿ ಬಂದು ಮಂಗಳೂರಲ್ಲಿ ಇದು ಮಾಡಿ ಬರ್ದು ಸಿಕ್ಕಿ ಬಿದ್ದಲ್ಲ ಸಿಕ್ಕಿ ಜೈಲಲ್ಲಿ ಹಾಕಿದ್ರು ಇವನು ತನಿಖೆ ಮಾಡುವಾಗಲೇ ಗೊತ್ತಾಗ್ತದೆ ಇವನು ಯೂಟ್ಯೂಬ್ ಮತ್ತು ಇದರಿಂದ ಇವನು ಪ್ರೇರಿತನಾಗಿದ್ದಾನೆ ಅಂತ ಹೇಳಿ ಇವನು 6 ತಿಂಗಳಂತ ಜಾಮೀನಲ್ಲಿ ಬಂದ ನಂತರ ಒಂದ ಜಾಮೀನು ಆಗದ ರೀತಿಯಲ್ಲಿ ಪೊಲೀಸ್ನವರು ಸ್ಟ್ರಿಕ್ಷನ್ ಕಠಿಣವಾದ ಶಿಕ್ಷೆ ಒಳಗಡೆ ಆಗಬೇಕಿತ್ತು ಅವನು ಇವರೇ ಪೊಲೀಸ್ ಇವರೇ ಬಿಜೆಪಿ ಅವರದೇ ಕಾನೂನು ಇವರೇ ಸರ್ಕಾರ ನಡೆಸುವವರು ಇವರದೇ ಪಬ್ಲಿಕ್ ಪ್ರಾಸಿಕ್ಯೂಟರ್ ಈ ರೀತಿ ಬರ್ದವನು ಹೊರಗೆ ಬರ್ತಾನೆ 6 ತಿಂಗಳಲ್ಲಿ ಹೊರಗೆ ನಾನೊಂದು ಅದು ಯಾರೊಬ್ಬ ಕಾಮನ್ ಮ್ಯಾನ್ ಭಾವನೆ ಏನೊಂದು ಗಲಾಟೆ ಆಗಿ ಅವನು ಜೈಲಿಗೆ ಹೋಗಿ ಬಂದ್ರೆ ಅವನ ಮೇಲೆ ರೌಡಿ ಶೀಟ್ ಹಾಕಿ ನೀನು ವಾರಕ್ಕೆ ಒಂದು ಸೈನ್ ಹಾಕಬೇಕು ಸೈನ್ ಹಾಕಿದ ಅವನು ಪೊಲೀಸ್ ಕಳಿಸಿದ್ದು ಎಲ್ಲ ಮಾಡ್ತಾರೆ ಇಷ್ಟು ದೊಡ್ಡ ಆರೋಪಿಯನ್ನು ಬಿಟ್ಟ ನಂತರ ಇವನನ್ನು ಯಾಕೆ ಇವ್ರು ಹೇಳಿಲ್ಲ ನೀನು ವಾರಕ್ಕೆ ಬಂದು ಸೈನ್ ಹಾಕಬೇಕಂತ ಯಾಕೆ ಹೇಳಿಲ್ಲ ಅಥವಾ ಇವನನ್ನು ಟ್ರ್ಯಾಪ್ ಮಾಡಿಕೊಂಡು ಇವನು ಎಲ್ಲಿಗೆ ಹೋಗಿದ್ದಾನೆ ಇವನು ಎಲ್ಲಿದ್ದಾನೆ ಅಂತ ಡೈಲಿ ಅವನ ಮೊಬೈಲ್ ಡಂಪ್ ಮಾಡಿಕೊಂಡು ಯಾವ ಲೊಕೇಶನ್ ಇದ್ದಾನೆ ಅಂತೇಳಿ ಇವರು ಇಂಟೆಲಿಜೆನ್ಸ್ ಆಗಿ ಇವನಿಂದ ಹೋಗಲಿಲ್ಲ ಇವನು ಅಲ್ಲಿಂದ ಹೋಗಿ ಶಿವಮೊಗ್ಗಕ್ಕೆ ಹೋದ ಇದರಲ್ಲಿ ಶಿವಮೊಗ್ಗ ಏನು ರಾಣಿಬೆನ್ನೂರಿನ ಊರು ಬಿಟ್ಟು ಇವನು 3 ತಿಂಗಳು ಇವನು ಊರಲ್ಲಿಲ್ಲ ಇವನು ಮೈಸೂರಲ್ಲಿ ಬಂದು ಮಾಡ್ತಾನೆ ಡಿಪಾರ್ಟ್ಮೆಂಟ್ ಗೊತ್ತೇ ಇಲ್ಲ ದುರಂತ ಏನ್ ಗೊತ್ತಾ ಮೊನ್ನೆ ಸಿಕ್ ಬಿದ್ನಲ್ಲ ಈಗ ನಮ್ಮ ಆಫೀಸ್ ಏನ್ ದಾಸರಳ್ಳಿ ಇದೆ ಬೆಂಗಳೂರು ಅಮೃತಳ್ಳಿ ಇಲ್ಲೇ ಒಂದು 500 ಮೀಟರ್ ಮರೆ ಇತ್ತಂತ ನನಗೆ ಆಶ್ಚರ್ಯ ಯಾವಾಗ ಮೊನ್ನೆ ಅದನ್ನ ಅರೆಸ್ಟ್ ಮಾಡಿದಾಗ ಎನ್ಐಎ ಬಂದು ಅರೆಸ್ಟ್ ಮಾಡಿದಾಗ 3 ದಿನದ ಹಿಂದೆ ಆಗಿರ್ತಕ್ಕಂಥ ಘಟನೆ ನಮ್ಮ ಆಫೀಸಿಂದ 500 ಮೀಟರ್ ವ್ಯಾಪ್ತಿಲಿ ಯಾಕೆ ಈ ತರ ಕಾಣ್ತಿದೆ ನಿಮ್ ಪ್ರಶ್ನೆ ಸಹಜ ಇಂಟೆಲಿಜೆನ್ಸ್ ಏನ್ ಮಾಡ್ತಿತ್ತು ಅವನ ಊರು ಬಿಟ್ಟು ಇವನು 3 ತಿಂಗಳ ತನಕ ಮೈಸೂರಿಗೆ ಕೂತ್ಕೊಂಡಿದ್ದಾನೆ ಪೊಲೀಸ್ನವ್ರಿಗೆ ಇವನು ಗೊತ್ತೇ ಇಲ್ಲ ಅಂತ ಹೇಳಿದ್ರೆ ಇವ್ರದೇ ಒಂದು 50 ಅವಧಿಂತ ಇರ್ಬೋದು ಕೇಸ್ ಅವರು ಟ್ರ್ಯಾಕ್ ಮಾಡ್ಕೊಂಡು ಹೋಗ್ಬೇಲ್ಲ ಇವನು ನೋಡಿ ಮಂಗಳೂರಿಗೆ ಬಂದ ನಮ್ಮ ಮಂಗಳೂರಿನ ಒಂದು ಇತಿಹಾಸ ಮತ್ತು ಒಂದು ಧಾರ್ಮಿಕ ಎಲ್ಲಾ ಧರ್ಮದ ಕೇಂದ್ರಗಳ ಒಂದು ದೊಡ್ಡ ಮಟ್ಟ ಶಕ್ತಿ ಮುಖಾಂತರ ಇವತ್ತು ಆ ರಿಕ್ಷಾದಲ್ಲಿ ಹೋಗುವ ಜಂಪ್ ಆಗಿದ್ದು ಬ್ಲಾಸ್ಟ್ ಆಯಿತು ಅದು ದೇವರೊಂದು ದಯೆ ಅದು ಬಿಟ್ಟು ಅವನು ಎಲ್ಲಿಯಾದರೂ ಬಸ್ ಸ್ಟ್ಯಾಂಡ್ ಅಲ್ಲಿ ರೈಲ್ವೆ ಸ್ಟೇಷನ್ ಮಾರ್ಕೆಟ್ ಅಲ್ಲಿ ಇಟ್ಟು ಅವನು ಟ್ರೈನ್ ಹತ್ತಿ ಹೋಗ್ತಿದ್ರೆ ಅಲ್ಲಿ ಏನಾದರೂ ಆಗ್ತಿದ್ರೆ ಪರಿಸ್ಥಿತಿ ಏನಾಗ್ತಿತ್ತು ಕಾಮನ್ ಅಲ್ವಾ ಸೊ ಈ ಬಿಜೆಪಿದಲ್ಲಿ ಏನಾಗಿದೆ ಅಂತ ಅಲ್ಲ ಈಗ ಇರ್ತಿದ್ರೆ ತನಿಖೆ ಮಾಡಲಿ ಕಠಿಣ ಗಲ್ಲು ಶಿಕ್ಷೆ ಬೇಕಾದ್ರೆ ನಾವು ಯಾರು ಬೇಡ ಅದು ಇದನ್ನೇ ರಾಜಕೀಯವಾಗಿ ತಗೊಂಡು ದಯವಿಟ್ಟು ಯಾರು ಕೂಡ ಹೋಗಬಾರ್ದು ಆಲೋಚನೆ ಮಾಡಬಾರ್ದು ಅವ್ರಿಗೆ ಜಾತಿ ಪಟ್ಟ ಕಟ್ಟಬಾರ್ದು ಯಾವ ಮುಸ್ಲಿಂ ಅವನ ಮನೆಯವರು ಕೂಡ ಅದನ್ನು ಒಪ್ಪುದಿಲ್ಲ ಎಷ್ಟೋ ಮುಸ್ಲಿಂ ಭಯೋತ್ಪಾದಕ ಅಥವಾ ಏನಾದರೂ ಏನು ಗಲಾಟೆ ಮಾಡಿದವರು ಅಥವಾ ಒಂದು ಮರ್ಡರ್ ಮಾಡಿದವರು ಅವರು ಜೈಲಲ್ಲಿದ್ದು ಅವರ ಮನೆಯವರು ತೀರಿ ಹೋದಾಗ ಬಂದರೆ ಅವನ ಮುಖ ನೋಡ್ಲಿಕ್ಕೆ ಕೂಡ ಕೆಲವು ತಂದೆ ತಾಯಿ ಬಿಡಲಿಲ್ಲ ಬರಬೇಡ ಅಂತ ಹೇಳಿ ಯಾರು ತಪ್ಪು ಮಾಡಿದವನು ಅವನು ಸೊ ನೀವು ಇಡೀ ಕಮ್ಯುನಿಟಿ ಅನ್ನೋ ಒಂದು ವರ್ಗಕ್ಕೆ ಅದು ನೀವು ರಾಜಕೀಯ ಏನ್ ಸಂದೇಶ ಕೊಡ್ತೀರಿ ಸಮುದಾಯದ ಯುವಕರಿಗಾಗ್ಲಿ ಜನರಿಗಾಗ್ಲಿ ಏನ್ ಸಂದೇಶವನ್ನು ಕೂಡ ರಮಣೆ ಮಾಡ್ತೀರಿ ಒಂದು ಭಾರತ ದೇಶ ನಮ್ಗೆ ಎಲ್ಲಿ ಕೂಡ ಸಿಕ್ಲಿಕ್ಕಿಲ್ಲ ಎರಡನೇದು ನಾವೆಲ್ಲರೂ ಕೂಡ ಸಮಸ್ಯೆಯನ್ನು ಬಗೆಹರಿಸುವ ಆಗ್ಬೇಕು ಹೊರತು ಸಮಸ್ಯೆಯಲ್ಲಿ ಸಮಸ್ಯೆ ಸೃಷ್ಟಿಸುವರಾಗಬಾರ್ದು ನಮ್ಮಲ್ಲಿ ನಕಾರಾತ್ಮಕ ಅಲ್ಲ ಸಕಾರಾತ್ಮಕ ಚಿಂತನೆ ಅಲ್ಲದೆ ನಮಗೆ ನಕಾರಾತ್ಮಕ ಇರಬಾರ್ದು ನಮಗೆ ತೊಂದರೆ ಕಷ್ಟ ಇದೆಲ್ಲ ಬರ್ತದೆ ಅದನ್ನು ನಾವು ಸಕಾರಾತ್ಮಕ ಆಲೋಚನೆ ಮಾಡಿಕೊಂಡು ಎಲ್ಲ ಹಿರಿಯರ ಕಿರಿಯರ ಧಾರ್ಮಿಕ ಮುಖಂಡರ ಸಲಹೆ ಪಡೆದುಕೊಂಡು ಅದನ್ನು ನಾವು ಸಮರ್ಪಕವಾಗಿ ಎಲ್ಲ ಜಾತಿ ವರ್ಗದ ಪ್ರೀತಿ ವಿಶ್ವಾಸ ಕಲಿಸಿಕೊಂಡು ನಾವು ಜೀವನ ನಡೆಸುವಂಥ ವಿಚಾರವನ್ನು ನಾವು ಇವತ್ತು ಹಮ್ಮಿಕೊಳ್ಬೇಕು ಇದು ನಮ್ಮ ಒಂದು ಸಮುದಾಯ ಅಂತಲ್ಲ ಎಲ್ಲ ಸಮುದಾಯ ನಾನು ಹೇಳೋದು ಇಷ್ಟೇ ನಾವು ನಮ್ಮ ಭವಿಷ್ಯದ ಪೀಳಿಗೆ ಒಂದು ಉತ್ತಮ ಸಮಾಜ ಕೊಟ್ಟು ನಾವು ಮುಂದೆ ಹೋಗಬೇಕು ನಾವೇನು ಪರ್ಮನೆಂಟ ಕೆಲ ಯುವಕರು ಮಾಡುವ ಸ್ಟೈಲ್ ಅವ್ರು ಮಾತಾಡೋ ವೇಗ ನಾವು ಪರ್ಮನೆಂಟ್ ಇಲ್ಲಿದ್ದ ಅಂತ ಇರ್ತಾರೆ ನೀವು ಕೆಲ ಯುವಕರು ಕೇಳಿ ಅಂತೆ ಅವನು ಅರ್ಜೆಂಟ್ ಇರ್ತಾರೆ ಭಯಂಕರ ಬ್ಯುಸಿ ಅವನು ಒಮ್ಮೆ ನಿಲ್ಲಿಸಿ ಅಂತೆ ಎಲ್ಲಿಗೆ ಹೋಗ್ತಿದೆ ಅಂತೇಳಿ ಅವನಿಗೆ ಗೊತ್ತಿಲ್ಲ ಅವ್ನು ಎಲ್ಲಿ ಹೋಗ್ತಾನೆ ಅಂತೇಳಿ ಅವನಿಗೆ ಗೊತ್ತಿಲ್ಲ ಏನೋ ಒಂದು ಮಾಡ್ದಂತೇಳಿ ಸೊ ನಾವು ಕರೆಕ್ಟ್ ಇರಬೇಕು ನಾವಿದ್ದಾಗ ಮಾತ್ರ ನಾವು ಬೇರೆ ನಾವು ಕರೆಕ್ಟ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತು ನಾವು ಹಿರಿಯರ
ಮತ್ತು ಧಾರ್ಮಿಕ ಮುಖಂಡರ ಮಾರ್ಗದರ್ಶನದಲ್ಲಿ ಯೋಜನೆ ಹೋದರೆ ಮಾತ್ರ ಈ ದೇಶಕ್ಕೆ ಇವತ್ತು ಭವಿಷ್ಯ ಇದೆ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ. ಎಸ್, ಬಹಳ ವಂಡರ್ಫುಲ್ ಇಂಟ್ರಾಕ್ಷನ್. ಒಂಥರ ವಿಕಿಪೀಡಿಯಾ ಮುಂದೆ ಕೂತ್ಕೊಂಡಂಗೆ, ಯಾವುದೇ ವಿಚಾರ ಕೇಳಿದ್ರು ಕೂಡ ಸ್ಪಷ್ಟವಾಗಿ ಮಾತಾಡ್ತೀರಿ. ಆಮೇಲೆ ತಿಳುವಳಿಕೆ ಇರತಕ್ಕಂಥ ರಾಜಕಾರಣಿಗಳು ಅಂದಾಗ ಯಾವಾಗ ವಿಷಯ ತಿಳಿದಿರ್ತಾರೋ ಅವಾಗ ಮಾತಾಡಿದ್ರೆ ಮಾತ್ರ. ನಾನು ಇಲ್ಲಿ ಕೂತ್ಕೊಂಡು ಇವತ್ತು ಭಗವದ್ಗೀತೆ ಓದಿದ್ರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಬೇಕು, ಕುರಾನ್ ಓದಿದ್ರೆ ಅದ್ರ ಬಗ್ಗೆ ಕಾಮೆಂಟ್ ಮಾಡಬೇಕು, ಬೈಬಲ್ ಓದಿದ್ರೆ ಕಾಮೆಂಟ್ ಮಾಡಬೇಕು, ಅಂದರೆ ಯಾವುದು ಓದಿ ಅದ್ರ ಬಗ್ಗೆ ಕಾಮೆಂಟ್ ಮಾಡಬಾರ್ದು. ಸೊ ಹಾಗೆ ನೋಡಿದಾಗ ನಾವು ಯಾವುದೇ ಪ್ರಶ್ನೆಗಳನ್ನ ಕೇಳಿದ್ರು ಕೂಡ ಸರಾಗವಾಗಿ ಯೂಟಿಕಾದವರು ಭಾಳ ಉತ್ತರ ಕೊಟ್ಟರು. ಭಾಳ ಖುಷಿಯಾದಂಥ ಸನ್ನಿವೇಶ, ಯಾಕೆಂದರೆ ಲೈಕ್ ನಾ ಸಂದರ್ಶನದಲ್ಲಿ ಎಲ್ಲ ಪ್ರಶ್ನೆಗಳಿಗೂ ಸಹ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ರಿ. ಅಂತಿಮ ಘಟ್ಟ ಈಗ ನಾವು ಕೂಡ ನಿಮ್ಗೊಂದು ಅಭಿನಂದನೆ ಕೃತಜ್ಞತೆ ಸಲ್ಲಿಸ್ತೇನೆ ಮೀಡಿಯಾದವರಿಗೆ. ಹಾಗೆ ನಾವು ಬೇರೆ ಬೇರೆ ಇಂಟರ್ವ್ಯೂ ಕೂತಾಗ ಎಲ್ಲ ಕೂಡ ಆ ಪೊಲಿಟಿಕ್ಸ್ ಹೇಗೆ ಇವನ್ ಹೇಗೆ ಅವನ್ ಹೇಗೆ ಅಂತೇಳಿ ಸಮಸ್ಯೆಯಲ್ಲಿ ಇವತ್ತು ಈ ಚರ್ಚೆ ಅಲ್ಲದೆ ಸಕ ಜನರಿಗೆ ಪ್ರಯೋಜನ ಆಗುವಂತ ಜನರ ಮನಸ್ಸಲ್ಲಿರುವಂತ ಪ್ರಶ್ನೆಗಳನ್ನು ಕೇಳಿ ಜನರಿಗೆ ಮಾಹಿತಿ ಕೊಡುವಂತದ್ದು ಇಂಟರ್ವ್ಯೂ ಈ ಕಾಲಘಟ್ಟದಲ್ಲಿ ಬಹಳ ಕಡಿಮೆ ಅಂತ. ನೀವು ನಿಮ್ಮ ಮಾಧ್ಯಮ ಇವತ್ತೊಂದು ಮಾಡೆಲ್ ಆಗಿದ್ದುಕೊಂಡು ಬಹುಶಃ ಯಾವುದೇ ಒಂದು ಬರೇ ಒಂದು TRP ಜಾಸ್ತಿ ಮಾಡ್ಲಿಕ್ಕೆ ಅಥವಾ ಇನ್ನೊಂದು ಹೆಡ್ಲೈನ್ಗೆ ಬೇಕಾಗಿ ಅಥವಾ ಬ್ರೇಕಿಂಗ್ ನ್ಯೂಸ್ಗೆ ಬೇಕಾಗಿ ಅಂತ ಯಾವುದೇ ನಿಮ್ಮ ಪ್ರಶ್ನೆ ಕೂಡ ನಮಗೆ ನೀವು ಜನರಿಗೆ ಬೇಕಾಗುವಂಥ ಮತ್ತು ಎಲ್ಲ ರೀತಿಯಿಂದ ಸಮಾಜ ಒಲಿತಾಗುವಂಥ ಪ್ರಶ್ನೆ ತಾವು ಕೇಳಿದ್ದೀರಿ. ಎಸ್ ಸರ್, ಥ್ಯಾಂಕ್ ಯು. ಅನ್ನುವ ಅಂತಿಮ ಘಟ್ಟ ಒಂದಷ್ಟು ಫಟಾಫಟ್ ಪ್ರಶ್ನೆಗಳನ್ನು ನಿಮ್ಮ ಮುಂದೆ ಕೇಳ್ತೇನೆ. ಸಹಜವಾಗಿ ಆ ವಿರೋಧಿ ಆಗ್ಬೋದು, ಆತ್ಮೀಯತೆ ಇರ್ಬೋದು. ಸೊ ಅವ್ರ ಬಗ್ಗೆ ಒಂದು ಲೈನ್ ಒಂದು ಆನ್ಸರ್ಗಳನ್ನು ಕೊಡ್ತಾ ಬನ್ನಿ. ಮೊದಲನೇದಾಗಿ ನಾನು ಕೇಳುವಂಥ ಪ್ರಶ್ನೆ ವ್ಯಕ್ತಿಗತವಾಗಿ ಬಂದಾಗ ರಾಹುಲ್ ಗಾಂಧಿಯವರು ಭವಿಷ್ಯ ಭಾರತ ದೇಶದ ಭವಿಷ್ಯದ ಪ್ರಧಾನಿ ಸೋನಿಯಾ ಗಾಂಧಿಯವರು ನಮ್ಮ ಯು ಪಿ ಎ ನೇತೃತ್ವದ ಚೇರ್ಮನ್ ಆಗಿ ಹಲವಾರು ಕಾರ್ಯ ಕೊಟ್ಟಂತ ಒಂದು ನಾಯಕಿ. ಪ್ರಧಾನಿ ನರೇಂದ್ರ ಮೋದಿ ಕೆಲಸಕ್ಕಿಂತಲೂ ಪ್ರಚಾರ ಜಾಸ್ತಿ. ಅಮಿತ್ ಶಾ ಇಲ್ಲ ಜನರನ್ನು ಒತ್ತಡ ಮತ್ತು ಭಯದ ಮುಖಾಂತರ ಕೆಲಸ ಮಾಡಿಸುವಂತ ವ್ಯಕ್ತಿತ್ವ. ಎಸ್. RSS ಎಲ್ಲ ಸಮಸ್ಯೆಗಳಿಗೆ ಅಲ್ಪಸಂಖ್ಯಾತರ ಕಾರಣ ಎಂಬ ಬಿಂಬಿಸುವಂತ ಸಂಘಟನೆ. ಕಾಂಗ್ರೆಸ್ ಪಕ್ಷ ಈ ದೇಶಕ್ಕೆ ಸ್ವತಂತ್ರ ಕೊಟ್ಟಂಥದ್ದು ಮತ್ತು ಭವಿಷ್ಯದ ದಿನಗಳಲ್ಲಿ ದೇಶಕ್ಕೆ ಆಧಾರವಾಗುವಂಥ ಪಕ್ಷ. ಸಿದ್ದರಾಮಯ್ಯನವರು ಉತ್ತಮ ಆಡಳಿತಗಾರರು. ಡಿ ಕೆ ಶಿವಕುಮಾರ್ ಉತ್ತಮ ಸಂಘಟಕರು. ಎಸ್, ನಿಮ್ಮದೇ ಆದಂಥ ದಾಟಿ ನಾನು ಹೇಳಿದ್ರಿ, ಬಟ್ ಇನ್ನಿಬ್ಬರು ಕೇಳಲೇಬೇಕು, ನಾನು ಯಾವಾಗಲೂ ಕೇಳ್ತೀನಿ. ದೇವೇಗೌಡರು ಕರ್ನಾಟಕ ಒಂದು ಹೆಮ್ಮೆ. ಕುಮಾರಸ್ವಾಮಿಯವರು ಸ್ನೇಹಕ್ಕೆ ಉತ್ತಮ ವ್ಯಕ್ತಿ. ಎಸ್, ನಿಮ್ಮ ಎಲ್ಲ ವಿಷಯಗಳನ್ನು ಕೂಡ ಹಂಚ್ಕೊಂಡ್ರಿ. ಸಹಜವಾದ ಪ್ರಶ್ನೆ, ಬಳಸು ಬಾರಿ ಹಿಂದೆ ಜಮೀನು ಮಧ್ಯೆ ಮಾತಾಡ್ತಾ ಇದ್ರು, ಜನಸಂಖ್ಯೆ ಆಧಾರದ ಮೇಲೆ ನೋಡೋದಾದ್ರೆ ಅಲ್ಪಸಂಖ್ಯಾತರ ಸಂಖ್ಯೆ ಜಾಸ್ತಿ ಇದೆ, ಮುಖ್ಯಮಂತ್ರಿ ಸ್ಥಾನ ನಮಗೆ ಸಿಗಬೇಕು ಅಂತ. ಕರ್ನಾಟಕದ ಒಂದಲ್ಲ ಒಂದು ದಿನ ಅಲ್ಪಸಂಖ್ಯಾತರು, ಲೈಕ್ ಅಂದರೆ ಮೇಜರ್ ಕಮ್ಯುನಿಟಿ ವೈಸ್ ಮುಖ್ಯಮಂತ್ರಿ ಸ್ಥಾನ ಹಂಚಿಕೆ ಲಿಂಗಾಯತರಾಗ್ತಾರೆ ಇಲ್ಲ ಒಕ್ಕಲಿಗರಾಗ್ತಾರೆ, ಈ ಥರದ ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ. ಒಂದಲ್ಲ ಒಂದು ದಿನ ಕರ್ನಾಟಕದ ಮುಖ್ಯಮಂತ್ರಿ ಆಗ್ಬೋದು ಅಲ್ಪಸಂಖ್ಯಾತರು. ಕಾಂಗ್ರೆಸ್ ಪಕ್ಷದಲ್ಲಿ ಸರ್ವರಿಗೆ ಕೂಡ ಅವಕಾಶ ಇದೆ ಅಂತ ಹೇಳಿ ಕಾಂಗ್ರೆಸ್ ಇತಿಹಾಸ ತೋರಿಸಿಕೊಟ್ಟಿದೆ, ಬೇರೆ ಯಾವುದೇ ಪಕ್ಷದಲ್ಲಿ ಈ ಇತಿಹಾಸ ಇಲ್ಲ. ಅವಕಾಶ ಆಗತ್ತೆ, ಖಂಡಿತವಾಗಿಯೂ ಆಗ್ತದೆ. ಎಸ್, ಕಾಂಗ್ರೆಸ್ ಈ ಒಂದು ಚುನಾವಣೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯ 8 ವಿಧಾನಸಭಾ ಕ್ಷೇತ್ರದಲ್ಲಿ ಒಬ್ಬರು ಏಕೈಕ ಶಾಸಕರು ಕಾಂಗ್ರೆಸ್ ಇದ್ದ, ಈ ಬಾರಿ ನಂಬರ್ ಏನಾಗಿರುತ್ತೆ? 8-8 ಸಾಧ್ಯ ಇದೆ ಖಂಡಿತವಾಗಿ. ಯಾಕೆ ಅಂದ್ರೆ 2013 8 7 ಗೆದ್ದಿದ್ರಿ, ಸುಳ್ಳಿ ಅಂಗಾರ ಅವ್ರು ಬಿಟ್ಟು ನೆಲ ಸ್ವಲ್ಪ 1,500 ಓಟಲ್ಲಿ ಮಿಸ್ ಆಗಿತ್ತು, ರಘುವರ್ ಮಿಸ್ ಆಗಿತ್ತು. ಅಂದ್ರೆ ಭರವಸೆ ಇದೆ 8-8 ಗೆಲ್ತೀವಿ ಅಂತ. ಓಕೆ, ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ನ ಸಂಖ್ಯೆ ಏನಾಗಿರುತ್ತೆ? ಈಗ ನಮ್ಮ ನಾಯಕರು ಹೇಳಿದಾಗೆ ನಮ್ಗೆಲ್ಲ ಗೆಲ್ಬೇಕಂತ ನಮ್ಮ ಹೋರಾಟ, ಮಿನಿಮಮ್ 150 ನಾವು ಗೆದ್ದೇ ಗೆಲ್ತೇವೆ. ಜನ ಬೇಸತ್ತು ಹೋಗಿದ್ದಾರೆ, ಕಾಂಗ್ರೆಸ್ ಸರ್ಕಾರ ಮಾಡುತ್ತೆ 100-100 ಈ ರಾಜ್ಯ ಜನಸಾಮಾನ್ಯರು ಇವತ್ತು ಕಾಂಗ್ರೆಸ್ ಅನ್ನು ಅಧಿಕಾರಕ್ಕೆ ತರ್ತಾರೆ, ಜನವಿರೋಧಿ ಮತ್ತು ಭ್ರಷ್ಟಾಚಾರ BJP ಸರ್ಕಾರನು ಕೆಳಗಿಳಿಸ್ತಾರೆ. ಯಾರು ಮುಖ್ಯಮಂತ್ರಿ ಆಗ್ತಾರೆ? ಪಕ್ಷ ಹೈಕಮಾಂಡ್ ತೀರ್ಮಾನ ಮಾಡ್ತಾರೆ, ತೀರ್ಮಾನ ಮಾಡುತ್ತೆ. ಸೊ ಹೀಗೆ ಸಿದ್ದರಾಮಯ್ಯ ನಮ್ಮ ಪಕ್ಷದಲ್ಲಿ ಯಾರೇ ಮುಖ್ಯಮಂತ್ರಿ ಆಗಿರ್ಬೋದು, ಬೇರೆ ಬೇರೆ ಅವರವ್ರು ಆಗ್ಬೇಕನ್ನೋ ಅಪೇಕ್ಷೆ ಇರ್ಬೋದು, ಆದರೆ ಅಂಬೇಡ್ಕರ್ ಸಂವಿಧಾನಕ್ಕೆ ಅನುಗುಣವಾಗಿ ನಾವು ಸರ್ಕಾರ ನಡೆಸಬೇಕು, ಎಲ್ಲರೂ ಪ್ರೀತಿಯಿಂದ ಇರಬೇಕು, ಆ ಒಂದು ಗುರಿಯಲ್ಲಿ ನಾವೆಲ್ಲ ಒಗ್ಗಟ್ಟಾಗಿದ್ದೇವೆ. ಬಟ್ ಡಿ ಕೆ ಶಿವಕುಮಾರ್ ಹಾಗೆ ಸಿದ್ದರಾಮಯ್ಯ ನಡುವಿನ ಸಂಘರ್ಷ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಒಂದು ಚರ್ಚೆ. ಎಸ್ ಆರ್ ನೋ? ಇದು BJP ಅಪಪ್ರಚಾರ, ಯಾವುದೇ ಸಂಘರ್ಷ ಇಲ್ಲ. ಇಲ್ಲ, ಎಲ್ಲ ಒಗ್ಗಟ್ಟಾಗಿ ಹೋಗ್ತಾ ಇದೀರಿ, ಎಲ್ಲ ಒಗ್ಗಟ್ಟಿನಲ್ಲಿದ್ದಾರೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ಸ್ಪಷ್ಟವಾಗಿ ಹೇಳ್ತಾ ಇದೀರಿ, ಮುಖ್ಯಮಂತ್ರಿ ಅಂದಾಗ ಪಕ್ಷ ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾ ಇದೀರಿ, ಸಂಖ್ಯೆ ಅಂದಾಗ 150 ಅಂತ ಹೇಳ್ತೀರಿ, ಕರಾವಳಿ ಭಾಗದ 8 ಕ್ಷೇತ್ರ ದಕ್ಷಿಣ ಕನ್ನಡ ಜಿಲ್ಲೆ ಅಂದಾಗ 8-8 ಅಂತ ಹೇಳ್ತೀರಿ. ಎಸ್, ಖಾದರ್ ಅವ್ರ ಕಾನ್ಫಿಡೆನ್ಸ್ ಹೀಗೆ ಇರಲಿ, ಯಾಕಂದರೆ ಎಲ್ಲವೂ ಸಾಧ್ಯ ಆಗುತ್ತೆ ರಾಜಕಾರಣದಲ್ಲಿ, ಅಸಾಧ್ಯ ಅನ್ನೋದೇನಿಲ್ಲ. ಬಟ್ ಬಹಳಷ್ಟು ಟೈಮ್ ಕೊಟ್ರಿ,
ಎಲ್ಲಾ ವಿಷಯವನ್ನ ಚರ್ಚೆ ಮಾಡಿದ್ರಿ. ನನಗೆ ಒಂದೇ ನಿಮ್ಮ ಮಧ್ಯೆ ಹೇಳಬೇಕು. ಖಂಡಿತ ಪ್ಲೀಸ್. ಬಿಜೆಪಿ ಅವರಿಗೆ ಜನಪರವಾಗಿ ಆಡಳಿತ ಮಾಡಿದೆ ಅಂತ ಹೇಳಿ ಜನ ಹತ್ರ ಹೋಗಲಿಕ್ಕೆ ಅವರದ್ದು ಯಾವುದು ಕೂಡ ಇಲ್ಲ. ಈ ಅವರಿಗೆ ನಂದು ಕೊನೆ ಉಸಿರಲ್ಲಿರುವಂತ ಪೇಷಂಟ್ ಆಗಿದ್ದಾರೆ. ಪೇಷಂಟ್ ಇಂದ ಐಸಿಯುಗೆ ಹೋಗ್ಬಿಟ್ಟಿದ್ದಾರೆ. ಐಸಿಯುಗೆ ಹೋಗ್ಬಿಟ್ಟಿದ್ದಾರೆ. ಈಗ ಅವರು ಬರೀ ಆಕ್ಸಿಜನ್ ಅಲ್ಲಿ ಬದುಕುವಂತ ಪ್ರಯತ್ನ. ಇವರಿಗೆ ಆಕ್ಸಿಜನ್ ಯಾವುದು ಗೊತ್ತುಂಟ? ಯಾವುದು? ಪಾಕಿಸ್ತಾನ, ತಾಲಿಬಾನ್, ಓಕೆ, ಭಯೋತ್ಪಾದಕರು, ಎಂಐಎಂ, ಎಸ್ ಡಿ ಪಿ ಐ, ಇಂಥವರಿಗೆ ಆಕ್ಸಿಜನ್. ಸೊ ಇವರೆಲ್ಲ ಪಾಕಿಸ್ತಾನ ಭಯೋತ್ಪಾದಕರು ಇವರಿಂದೆಲ್ಲ ಏನಾದರೂ ಪ್ರಯೋಜನ ಆಗಿದ್ದರೆ, ಬೆನಿಫಿಷಿಯರಿ ಆಗಿದ್ದರೆ ಅದು ಬಿಜೆಪಿ ಪಕ್ಷ. ಎಸ್ ಎಸ್ ಸ್ಪಷ್ಟವಾಗಿ ಹೇಳ್ತಿದ್ದೀರಿ, ಬಿಜೆಪಿಯ ಶಕ್ತಿ ಅಂದರೆ ಡೆವಲಪ್ಮೆಂಟ್ ಇಲ್ಲ, ಕೇವಲ ಅದು ಪಾಕಿಸ್ತಾನ, ಭಯೋತ್ಪಾದಕರು, ಎಂಐಎಂ, ಎಸ್ ಡಿ ಪಿ ಐ, ಈ ಧರ್ಮ ವಿಚಾರಗಳನ್ನ ಇಟ್ಕೊಂಡು ಇವರು ಅಧಿಕಾರ ಕೊಡ್ತಾ ಇದ್ದಾರೆ. ಆಕ್ಸಿಜನ್ ಅದ ಅವರಿಗೆ. ಇದರಿಂದಲಾಗಿ ಬೆನಿಫಿಷಿಯರಿ ಯಾರು ಅಂತ ಹೇಳಿದ್ರೆ ಯಾರು? ಬೇರೆ ಯಾವ ಪಕ್ಷದವರಲ್ಲ, ಬಿಜೆಪಿ ಪಕ್ಷದ ಬೆನಿಫಿಷಿಯರಿ ಆಫ್ ದಿಸ್ ಥಿಂಗ್ಸ್. ಇವರಿಂದೆಲ್ಲ ಬೆನಿಫಿಷಿಯರಿ ಇಲ್ಲ ಅವರು ಬಿಜೆಪಿ. ಈ 40% ಆರೋಪ ಮೊನ್ನೆ ಮಾಡಾಳ ವಿರೂಪಾಕ್ಷಪ್ಪ ಸನ್ನಿವೇಶ, ಏನ್ ಹೇಳ್ತೀರಿ? ನಾವು ಮುಂಚೆ ಅದನ್ನು ಆರೋಪ ಮಾಡ್ತಿದ್ದಾಗ ಸಾಕ್ಷಿ ಕೊಡಿ, ಸಾಕ್ಷಿ ಕೊಡಿ ಅಂತ ಹೇಳ್ತಾರೆ. ಓಕೆ, ಗುತ್ತಿಗೆದಾರ ಸಂಘವೇ ರಿಜಿಸ್ಟರ್ ಯಾರಿತ್ತ, 2 ಲಕ್ಷ ಗುತ್ತಿಗೆ ಇದ್ದಾರೆ, ಅವರು ಲೆಟರ್ ಬರೀತಾರೆ, ಅದಕ್ಕೆ ಬಗ್ಗೆ ತನಿಖೆ ಇಲ್ಲ. ತನಿಖೆ ಕಮಿಟಿ ಮಾಡಿದ ನಂತರ ಸಾಕ್ಷಿ ಎಲ್ಲ ಕೊಡಿ ಅಂತ ಕೇಳುವಂಥದ್ದು. ಪ್ರಧಾನಮಂತ್ರಿ ಏನಿಲ್ಲ, ಸಂತೋಷ್ ಪಡೆಯುವ ಕಾರ್ಯಕರ್ತ ಡೆಲ್ಲಿಗೆ ಹೋಗಿ ಬಂದು ಹೇಳ್ತಾನೆ ನನಗೆ ಸಮಸ್ಯೆ ಆಗ್ತಾ ಉಂಟು ಬೆಂಗಳೂರಿನಿಂದ, ಅವನು ಡೆತ್ ನೋಟ್ ಬರೆದಿದ್ದು ಹೇಳ್ತಾನೆ, ನಾವು ತೀರಿ ಹೋಗ್ತಾರೆ, ಇವರು ಸಾಕ್ಷಿ ಕೊಡಿ ಅಂತ ಹೇಳ್ತಾರೆ. ಇನ್ಸ್ಪೆಕ್ಟರ್ ಅವರು ಒಬ್ರು ಗುಂಡಿಗೆ ಕೊಂದಾಗ ಮಂತ್ರಿಗೆ ಹೇಳ್ತಾರೆ 70-80 ಲಕ್ಷ ಕೊಟ್ಟು ಇವರು ಬಂದರೆ ಮತ್ತೆ ಒಂದು ಸುಸಮ ಏನು ಮಾಡ್ತಾರೆ ಅಂತೇಳಿ. ತುಮಕೂರು ಕಾಂಟ್ರಾಕ್ಟ್ರು ಸಾಯ್ತಾರೆ. ನಿಮ್ಮ ಪಿ ಎಸ್ ಐ ಸ್ಕ್ಯಾಮ್ ಇದೆಯಲ್ಲ, ಪಿ ಎಸ್ ಐ ಸ್ಕ್ಯಾಮಿನಲ್ಲಿ ಇವತ್ತು ಬಹಿರಂಗವಾಗಿ ಅವನು ಪೊಲೀಸ್ ಅವನು ಇನ್ಸ್ಪೆಕ್ಟರ್ ಆಗಿ ಅವನಿಗೆ ಪೋಸ್ಟ್ ಬರೋ ಮುಂಚೆ, ಎಸ್ ಐ ಆಗಿ ಅವನಿಗೆ ಆರ್ಡರ್ ಬರೋ ಮುಂಚೆ ಅವನು ಪೊಲೀಸ್ ಡ್ರೆಸ್ ಆಗಿ ಅಲ್ಲಿ ಫ್ಲೆಕ್ಸ್ ಹಾಕ್ತಾನೆ. ಅಂದ್ರೆ ಅವ್ನು ದುಡ್ಡು ಕೊಟ್ಟಂತ ಅವನಿಗೆ ಗತ್ತು, ನಮ್ಗೆ ಹಾಗೆ ಆಗ್ತದೆ ಅಂತ ಹೇಳಿ ಅವನಲ್ಲಿ ಫ್ಲೆಕ್ಸ್ ಅಲ್ಲಿ, ಯಾಕೆ ಅವ್ರಿಗೆ ಸನ್ಮಾನ ಆಗ್ತದೆ, ರಿಸಲ್ಟ್ ಬರೋದಿಲ್ಲ. ಇಡೀ ಹಿಸ್ಟ್ರಿಯಲ್ಲಿ ಒಬ್ಬ ಡಿ ಜಿ ಪಿ ಅವರು ಜೈಲಲ್ಲಿ ಇವತ್ತು ಇದ್ದಾರೆ, ಯಾವುದೇ ಇದಿಲ್ಲ, ಇದಕ್ಕೆ ಯಾರೇ ಸಾಕು ಹೊನೆಗೆ. ಇವತ್ತು ಖಾಸಗಿ ಕಾಲೇಜಿನ ಶಿಕ್ಷಣ ಸಂಸ್ಥೆಗಳು ಲೆಟರ್ ಬರೀತಾರೆ, ನಮಗೆ ಶಿಕ್ಷಣ ಸಂಸ್ಥೆಗಳ ಅನುದಾನ ಬಿಡಬೇಕಾಗಿ ಅವರು 40% 50% ಕಮಿಷನ್ ಕೇಳ್ತಾರೆ ಅಂತ ಹೇಳಿ. ಧಾರ್ಮಿಕ ಕೇಂದ್ರದ ಮಠಗಳು ಸ್ವಾಮಿಗಳು ಇವತ್ತು ಹೇಳ್ತಾರೆ, ಮಠಗಳಿಗೆ ದುಡ್ಡು ಬರಬೇಕಾದ್ರೂ ಕೂಡ ಇವರಿಗೆ ಕಮಿಷನ್ ಕೊಡುವಂಥ ಪರಿಸ್ಥಿತಿಯಲ್ಲಿ ನಾವು ಇವತ್ತು ಇದ್ದೇವೆ. ನೀವು ಪಿ ಡಬ್ಲ್ಯೂ ನೇಮಕಾತಿ, ನಿಮ್ಮ ಬೇರೆ ಬೇರೆ ಇಲಾಖೆಯ ನೇಮಕಾತಿ, ಯಾವ ಸಮರ್ಪಕವಾಗಿ ಒಂದು ಕೂಡ ನೇಮಕಾತಿ ಇವತ್ತು ಆಗ್ತಾ ಇಲ್ಲ. ಕೆ ಎಮ್ ಎಫ್ ನನ್ನ ಮನೆಗೆ ನಿನ್ನೆ ಬಂದಿರು ಪಾಪ, 98% ಆ ಹುಡುಗಿಗೆ ಮಾರ್ಕ್, ಬಡವರು ಅವ್ರು 98% ಬಂದಿದ್ದಾರೆ. ನಾವು ಅಲ್ಲಿ ಬೆಂಗಳೂರಿಗೆ ಹೋದ್ರೆ ನಮ್ಮ ಹತ್ರ 5-10 ಲಕ್ಷ ಕೇಳ್ತಾರೆ, ಕೇಳ್ತಾರದಲ್ಲ ಬಂದು ಕೂಗ್ತಾರೆ. ಇದು ಯಾರಿಗೆ ನಾವು ಹೇಳುದು? ಇವತ್ತೇ ಕೇಳಿದ್ರೆ ಇವರು ಹೇಳ್ತಾರೆ ನಮ್ಗೆ ಸಾಕ್ಷಿ ಕೊಡಿ, ಸಾಕ್ಷಿ ಕೊಡಿ ಅಂತ ಹೇಳಿ. ದೇವರು ಕರೆಕ್ಟ್ ಕೊಟ್ಟ, ಅವರ ಶಾಸಕರೇ ಸಾಕ್ಷಿ ಸಮೇತ ಇದೇ ಸಾಕ್ಷಿಗ ರಾಜ್ಯ ಜನತೆಗೆ ಲಾಭ ಆಗುತ್ತೆ. ಕಾಂಗ್ರೆಸ್ಗೆ ಲಾಭ ನಷ್ಟ ಆಗ್ತದೆ ಅಂತಲ್ಲ, ಕರಪ್ಷನ್ ಅನ್ನು ಸಂಪೂರ್ಣವಾಗಿ ನಿಗ್ರಹ ಮಾಡ್ಲಿಕ್ಕೆ ಅಷ್ಟು ಸುಲಭ ಇಲ್ಲ, ಇದು ಸೋಷಿಯಲ್ ಪ್ರಾಬ್ಲಮ್. ಅದನ್ನು ನಿಯಂತ್ರಿಸುವಂತ ಕೆಲಸ ಮಾಡಬೇಕು. ನಮ್ಮ ಕಾಂಟ್ರಾಕ್ಟ್ ಸೋಷನ್ ಬರೆದಾಗ ಅದಕ್ಕೊಂದು ತನಿಖೆ ಮಾಡಬೇಕು, ಆಗ ಹೆದರಿಕೆ ಬರ್ತದೆ ಬೇರೆಯವರಿಗೆ. ಇವತ್ತು ನೋಡಿ, ಏನಾದರೂ ಒಂದು ಕಂಪ್ಲೇಂಟ್ ಬಂದಾಗ ಅದನ್ನು ತನಿಖೆ ನಡೆಸಬೇಕು. ಇವತ್ತೇನು ಹೇಳ್ತಾರೆ ಇವರಂತ ಹೇಳಿದರೆ, ಲೋಕಾಯುಕ್ತ ನಮ್ಮದೇ, ಲೋಕಾಯುಕ್ತ ನಮ್ಮದೇ ಅಂತ ಹೇಳಿದರೆ, ಅದೇ ನನಗೆ ಮಾಹಿತಿ ಏನು ಬಂತು, ಯಾರು ಫಸ್ಟ್ ಹೋಗಿ ರೆಕಾರ್ಡ್ ಮಾಡಿ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಅವನ ಹತ್ರ ಎಲ್ಲ ಪ್ರೂಫ್ ಇದೆ. ಪ್ರೂಫ್ ಕೊಟ್ಟಾಗ ಲೋಕಾಯುಕ್ತ ರೇಡ್ ಮಾಡಲೇಬೇಕಲ್ಲ, ಮಾಡಿದ್ರೆ ಕೂತ್ಕೊಳ್ಳಿಕ್ಕೆ ಆಗ್ತದೆ. ಅದಕ್ಕೂ ನಾನು ಲೋಕಾಯುಕ್ತನ ಅಭಿನಂದಿಸ್ತೇನೆ. ಇವರೇನು ಹೇಳ್ತಾರೆ, ಇವರು ಆಟೋಮೆಟಿಕ್ ಹೋಗಲಿಲ್ಲ, ಅಲ್ಲಿ ಯಾರೋ ಒಬ್ಬ ರೆಕಾರ್ಡ್ ಮಾಡಿ ಕೊಟ್ಟಿದ್ದಾನಂತೆ, ಅವನು ಕೊಟ್ಟ ಆ ಪ್ರೂಫ್ ಆಧಾರದಲ್ಲಿ ಇವರು ದಾಳಿ ಮಾಡಿ, ಇವರು ಬರೆದಿದ್ದವ್ರು ನಾಳೆ ಪ್ರಶ್ನೆ ಮಾಡೋದಿಲ್ವಾ, ಇವರು ಕೂಡ ಸರಿಯಿಲ್ಲ ಅಂತೇಳಿ ಇಲ್ಲಿಗೆ ಆಗುವಂತ ವಿಚಾರ ಇವತ್ತು ಸ್ಪಷ್ಟವಾಗಿದೆ. ಸ್ಪಷ್ಟವಾಗಿ ಇದು ಸಂಪೂರ್ಣವಾಗಿ ಇದು 40 ಅಲ್ಲ, ಇದು 50% ಕಿಂತಲೂ ಮಿನಿಮಮ್ 50% ಸರ್ಕಾರ ಅಂತೀರಿ ಸರ್. ಆದ ಕಾರಣ ನನ್ನಲ್ಲಿ ಬೋರ್ಡ್ ನೋಡಿದೇನೆ, ಬಿಜೆಪಿಯ ಭರವಸೆ, ಬಿಜೆಪಿಯ ಭರವಸೆ ಅಂತ ಸ್ವಲ್ಪ ಬದಲಾವಣೆ ಮಾಡಬೇಕು. ಭ್ರಷ್ಟಾಚಾರಿಗಳಿಗೆ ಬಿಜೆಪಿಯ ಭರವಸೆ ಅಂತ ಹಾಕುವಂತ ಕೆಲಸ ಇವತ್ತು ಮಾಡ್ಬೇಕು. ನೀವು ಹಾಕ್ತಿದ್ರಿ, ಇಲ್ಲೇ ಇದೆ ನಮ್ಮ ಆಫೀಸ್ ಪಕ್ಕದ ಒಂದು ಬಿಲ್ಡಿಂಗ್ ಮೇಲೆ ಹಾಕಿದ್ರು ಬಿಜೆಪಿ ಭರವಸೆ ಅಂತ, ಅಕ್ಕಪಕ್ಕ 40% ಗ್ಯಾರಂಟಿ ಅಂತ ನಿಮ್ ಕಾಂಗ್ರೆಸ್ ತಗೊಂಡವರೇ ಹಂಚಿರ್ಬೇಕಲ್ಲಿ. ಜಸ್ಟ್ ನೆನ್ನೆ ತಾನೇ ಚರ್ಚೆ ಮಾಡ್ತಿದ್ವಿ ಅದನ್ನ. ಸೊ ವಂಡರ್ಫುಲ್ ಇಂಟ್ರಾಕ್ಷನ್. ನೀವು ಬಳಸೋ ಭರವಸೆ ಕೊಟ್ಟಿದ್ರಿ. ಇನ್ನು ಗೃಹಲಕ್ಷ್ಮಿ ಅನ್ನೋ ಒಂದು ಮಹಿಳೆಯರಿಗೆ ತಿಂಗಳಿಗೆ 2000 ಜೊತೆಗೆ 200 ಯೂನಿಟ್ ಫ್ರೀ ಅನ್ನೋದು, ಇದೆಲ್ಲದರ ಜೊತೆಗೆ ಅಕ್ಕಿ ಕೂಡ 10 ಕೆಜಿಗೆ ಏರಿಕೆ ಮಾಡ್ತೀವಿ ಅನ್ನೋ ಭರವಸೆನೇ ಕೊಟ್ಕೊಡೋರ. ಚುನಾವಣೆಗೆ ಹೋಗ್ತಾ ಇದ್ದೀರಿ, ಚುನಾವಣೆಯಲ್ಲಿ ಗೆಲ್ತೀವಿ, ಮಿನಿಮಮ್ 150 ಸೀಟು ಅನ್ನೋ ಭರವಸೆ. ಈ 3 ಗ್ಯಾರಂಟಿ ನಾವು ಕೊಟ್ಟ ಉದ್ದೇಶ ಅಂತ ಹೇಳಿದರೆ, 3 ಗ್ಯಾರಂಟಿ ಕೊಟ್ಟದ್ದು ಜನಸಾಮಾನ್ಯರು ಇವತ್ತು ಟ್ಯಾಕ್ಸ್ ಮತ್ತು ಒತ್ತಡದಿಂದ ಬಹಳ ಕಷ್ಟಪಡ ತಾಯಂದಿದ್ದಾರೆ ಇದರಲ್ಲಿ. ಸೊ ಒಂದು ತಾಯಿಗೆ 2000 ಕೊಟ್ಟರೆ ಅವ್ರು ಇಡೀ ಮನೆಯನ್ನು ಸ್ವಲ್ಪ ಮಟ್ಟಿಗಾದರೂ ಕೂಡ ನಿಭಾಯಿಸುವಂಥ ಕೆಲಸ ಮಾಡ್ತಾರೆ. ಗ್ಯಾಸ್ ರೇಟ್ದು ಬರ್ತದೆ,
ಅವರಿಗೆ ಟಿವಿ ಇದರದ್ದು ಈ ಕನಿಷ್ಠ ಒಂದು ಅವರಿಗೆ ಒಂದು ಅದು ಆಕ್ಸಿಜನ್ ಸಿಕ್ಕಿದ ಒಂದು ಸಿಕ್ಕಿದ 2000 ರೂಪಾಯಿ ಕೊಟ್ರೆ ಹೆಂಗಿದ್ರು ಫ್ರೀ ಏಕೆ ಕೊಟ್ಟಿರ್ತೀರಿ ಮತ್ತೆ ನಾವು 2000 ದಲ್ಲಿ ಒಂದು 500 ರೂಪಾಯಿ ಏನೋ ಒಂದು 1000 ಗ್ಯಾಸ್ ಹೋಗುತ್ತೆ ಇನ್ನು ಇತರ ದಿನಸಿ ಎಲ್ಲಾ ಸೇರ್ಕೊಂಡು ಜೀವನ ಮಾಡಬಹುದು ಅಂತ ನಿಮ್ಮ ಇದು ಮತ್ತೆ ಕರೆಂಟ್ ಫ್ರೀ 200 ಅಂತ ಹೇಳಿದ್ರೆ ನೀವು 200 ಯೂನಿಟ್ ಕರೆಂಟ್ ಫ್ರೀ ಅಂತ ಹೇಳಿದ್ರೆ 95% ಜನರಿಗೆ ಕರೆಂಟ್ ಫ್ರೀ ಇನ್ನು 200 ಗಿಂತಲೂ ಜಾಸ್ತಿ ಯೂನಿಟ್ ಯಾರು ಉಪಯೋಗ ಮಾಡ್ತಾನೆ ಅವನು ಬಡವಲ್ಲ ಅವನು ಶ್ರೀಮಂತ ಬಟ್ ಒಂದು ಪ್ರಶ್ನೆ ಇಷ್ಟೆಲ್ಲ ಕೊಡ್ತಿದ್ರಿ ಹೆಂಗ್ ಕೊಡಕ ಸಾಧ್ಯ ಅಂತ ಪ್ರಶ್ನೆ ಮಾಡ್ತಾರೆ ಎಷ್ಟು ಬಿಪಿಎಲ್ ಕಾರ್ಡ್ ಇರೋದು ನೋಡಿ ಎಷ್ಟು ಬಿಪಿಎಲ್ ಕಾರ್ಡ್ ನಮ್ಮಲ್ಲಿ 4 ಕೋಟಿ 10 ಲಕ್ಷ ಬಿಪಿಎಲ್ ಕಾರ್ಡ್ ಕಾರ್ಡ್ 4 ಕೋಟಿ 10 ಲಕ್ಷ 1 ಕೋಟಿ ಸದಸ್ಯ ಇರೋದು ಹೌದು ಕಾರ್ಡ್ ಸಂಖ್ಯೆ ಒಂದು ಒಂದು ಫ್ಯಾಮಿಲಿ 1 ಕೋಟಿ 1 ಲಕ್ಷ ಓಕೆ 1 ಕೋಟಿ 1 ಲಕ್ಷ ನಾನು 1 ಕೋಟಿ ಅಂತ ಅನ್ಕೊಂಡ್ರು ಬಹುತೇಕ ಎಲ್ಲ ಮನೆಯಲ್ಲಿ ಹೆಂಗಸರು ಇರ್ತಾರೆ ಯಜಮಾನ ಇರ್ತಾರೆ ಬಿಪಿಎಲ್ ಕಾರ್ಡ್ ಹೌದು ಇಲ್ಲ ಅಂದ್ರೆ ತಿಂಗಳಿಗೆ 2000 ಕೋಟಿ ಬೇಕಾಗುತ್ತಲ್ಲ ಅಂದಾಜು ಅದಕ್ಕೆ ಅಂತ ಹೌದು ವರ್ಷಕ್ಕೆ 24 ಕೋಟಿ ಮಾತ್ರ ಆಗೋದಲ್ಲ ಸೋ ವರ್ಷಕ್ಕೆ 24000 ಕೋಟಿ ಅಂದಾಜು ಈ ಕರೆಂಟ್ ಅದು ಇವೆಲ್ಲ ಸೇರ್ಕೊಂಡು ಒಂದು 30-40000 ಕೋಟಿ ಅರೇಂಜ್ ಮಾಡಬಹುದಾ ನೋಡಿ 30 ನಮಗೆ ಎಲ್ಲ ಬೇಕಾಗಿರೋಂತ ಹೇಳಿ ಒಂದು 25-26 1000 ಕೋಟಿ ವರ್ಷಕ್ಕೆ ಬೇಕಾಗುತ್ತೆ ಅಡ್ಜಸ್ಟ್ ಮಾಡಬಹುದಾ ಅಡ್ಜಸ್ಟ್ ಮಾಡೋದು ಅಂತ ಹೇಳಿ ನಾನು ಸೂಕ್ತ ವ್ಯಕ್ತಿ ನೀವು ಯಾಕಂದ್ರೆ ನೀವು ಇಲಾಖೆನ ಹ್ಯಾಂಡಲ್ ಮಾಡಿದವರು ಹೌದು ಹ್ಯಾಂಡಲ್ ಮಾಡಿದ ಕಾರಣ ನನಗೆ ರೈಟ್ ಪರ್ಸನ್ ನಿಮಗೆ ಸಿಕ್ಕಿದಿರಿ ಈ ಕ್ಯಾಲ್ಕುಲೇಷನ್ ಆಗುತ್ತಾ ನೋಡಿ ಖಂಡಿತವಾಗಿ ಉತ್ತಮವಾದ ಆಡಿತ ಮುಖಾಂತರ ನಮ್ಮ ಹತ್ರ ರೆವಿನ್ಯೂ ಕಲೆಕ್ಟ್ ಮಾಡಬೇಕು ಒಂದು ಎರಡನೇ ಸಿಂಪಲ್ ನಮ್ಮ 3,09,000 ಕೋಟಿ ಬಜೆಟ್ ಹೌದಾ ಓಕೆ 3,09,000 ಕೋಟಿ ಓಕೆ 3,09,000 ಕೋಟಿಯಲ್ಲಿ ಇವತ್ತು 40% ಕಮಿಷನ್ ತಕೊಳ್ಳಿ ಎಷ್ಟು ಆಯ್ತು 120,000 ಕೋಟಿ 1 ಲಕ್ಷ ಅದನ್ನ ಉಳಿತಾಯ ಮಾಡಿದ್ರೆ ಇನ್ನು 10 ಯೋಜನೆ ಕೊಡಬಹುದು ಇವರಿಗೆ ಓಕೆ ನನಗೆ ಅಜಾಯಿತು ನರೇಂದ್ರ ಮೋದಿ ಬಂದಾಗ ಕಳೆದ ಸಬ್ಬಾರಿ ಚುನಾವಣೆಯಲ್ಲಿ ಎಷ್ಟು ಕಾಂಟ್ರಾಕ್ಟ್ ನಲ್ಲಿ ಎಬೋ ಕೊಟ್ಟು ಸರ್ ನೀವು ಹೇಳ್ತಿದಿರಿ ಎಸ್ ಐ ಅಗ್ರಿ ವಿತ್ ಯು ತುಂಬಾ ಚೆನ್ನಾಗಿ ಹೇಳ್ತಾ ಇದೀರಿ 40% ಅವರು ಇಲ್ಲ 120,000 ಕೋಟಿ ಶಿವು ಇಲ್ಲೇ ಉಳಿತಾಯ ಆಗಿಬಿಡುತ್ತೆ ನಮಗೆ ಅಂತ ಹೇಳ್ತಾ ಇದೀರಿ ಸ್ಪಷ್ಟವಾಗಿ ನರೇಂದ್ರ ಮೋದಿ ಕಳೆದ ಬಾರಿ ಬಂದಾಗ 2018 ರಲ್ಲಿ 10% ಕಾಂಗ್ರೆಸ್ ಸರ್ಕಾರ ಅಂತ ಹೇಳ್ತಿದ್ರು ನಿಜವಾಗ್ಲೂ ಎಷ್ಟು ಪರ್ಸೆಂಟ್ ಅಂತ ನೋಡಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ನರೇಂದ್ರ ಮೋದಿ ಅವರ ಆರೋಪ ಅದು ಪೊಲಿಟಿಕಲ್ ಭಾಷಣ ಚುನಾವಣೆ ಬಂದಾಗ ಅವರು ಪೊಲಿಟಿಕಲ್ ಭಾಷಣ ಮಾಡಿದ್ರು ಈ 40% ಕಾಂಗ್ರೆಸ್ ನವರ ಆರೋಪ ಮಾಡಿದಲ್ಲ ಕಾಂಗ್ರೆಸ್ ಆರೋಪ ಮಾಡಿದ್ರಾ ಕಾಂಟ್ರಾಕ್ಟ್ ಅಸೋಸಿಯೇಷನ್ ರಿಜಿಸ್ಟರ್ಡ್ 2.5 ಲಕ್ಷ ಗುತ್ತಿಗೆದಾರ ಯಾರಿದ್ರಾ ಅವರು ಆರೋಪ ಮಾಡಿದ್ದು ಸಂತೋಷ್ ಪಟೇಲ್ ಕಾಂಗ್ರೆಸ್ನ ಕಾರ್ಯಕರ್ತನ ಸಂತೋಷ್ ಬಿಜೆಪಿ ಕಾರ್ಯಕರ್ತ ಅವನಲ್ಲ ಬರೆದಿಟ್ಟದ್ದು ನನ್ನ ಕಮಿಷನ್ ಕೇಳಿದ್ರೆ ನನ್ನ ಕೊಡ್ಲಿ ಅವನ ಸಾಯ್ತಾ ಇದ್ದಾನೆ ಅಂತೇಳಿ ಅವನು ಬಿಡಿದ ಸತ್ತದಲ್ಲ ಈ ಪೊಲೀಸ್ ಇನ್ಸ್ಪೆಕ್ಟರ್ ಕಾಂಗ್ರೆಸ್ ಇದರಲ್ಲಿ ಅಥವಾ ತುಮಕೂರಲ್ಲಿ ಇಬ್ಬರು ಕಾಂಟ್ರಾಕ್ಟ್ ತೀರಿಯೋದು ಅವ್ರು ಕಾಂಗ್ರೆಸ್ ಸೊ ಅದಕ್ಕೆ ಇದಕ್ಕೆ ಕನೆಕ್ಷನ್ ಇಲ್ಲ ಅದು ಪ್ರಧಾನಮಂತ್ರಿಯವರು ಚುನಾವಣೆ ಬಂದಾಗ ಚುನಾವಣಾ ಭಾಷಣ ಮಾಡಿದ್ದಾರೆ ಹೊರತು ಇವರು ಅಧಿಕಾರ ಇದ್ದಾಗ ಯಾವುದು ಕೂಡ ತನಿಖೆ ಮಾಡಬಹುದು ಆ ಇದರಲ್ಲಿ ಮಾಡಬಹುದು ನಮ್ದು ಆದಷ್ಟು ಇದನ್ನು ಕಡಿತಗೊಳಿಸುವಂತದ್ದು ಅದು ಅಷ್ಟೇ ಇಷ್ಟ ಅಂತ ಒಂದು ಫೈನಲ್ ಕ್ವಶನ್ ನಮ್ಮ ಚರ್ಚೆ ಯಾಕೋ ಇವತ್ತು ಮುಗಿಯ ಲಕ್ಷಣ ಕಾಣ್ತಿಲ್ಲ ಬಿಕಾಸ್ ನೀವು ಮಾತಾಡ್ತೀರಿ ನಾನು ಕೇಳ್ತಾನೆ ಇದ್ದೀನಿ ಫೈನಲಿ ಡಿ ಕೆ ಶಿವಕುಮಾರ್ ಕೆಪಿಸಿಸಿ ಅಧ್ಯಕ್ಷ ಅವ್ರ ಮೇಲೆ ಆದಾಯ ಮೀರಿ ಆಸ್ತಿಗಳಿಗೆ ಹಾಗೆ ಹೇಗೆ ಐ ಟಿ ಇಡಿ ಎಲ್ಲವೂ ಕೂಡ ಆಗೋಯ್ತು ಫೇಸ್ ಮಾಡ್ತಾ ಇದ್ದಾರೆ ತೊಡಕ ಆಗುತ್ತಾ ಕಾಂಗ್ರೆಸ್ಗೆ ನೋಡಿ ಇವತ್ತು ಡಿ ಕೆ ಶಿವಕುಮಾರನ್ನು ಮತ್ತು ಅವರ ವ್ಯಕ್ತಿ ಪಕ್ಷಗಿರೋ ನಿಷ್ಠೆ ಇಡೀ ದೇಶದ ಕಾರ್ಯಕರ್ತರಿಗೆ ಒಂದು ದೊಡ್ಡ ಮಟ್ಟದ ಗೌರವ ಅವರ ಮೇಲಿನ ಆರೋಪ ಆರೋಪ ಯಾಕೆ ಮಾಡ್ತಾರೆ ನೀವು ಪಕ್ಷಕ್ಕಾಗಿ ಸೇರಿ ನೀವು ಬಿಜೆಪಿ ಸೇರಿ ನಿಮ್ಮ ಮೇಲೆ ಆರೋಪ ಇಲ್ಲ ಕ್ಲೀನ್ ಕೃಷ್ಣಪ್ಪ ಕ್ಲೀನ್ ಆಗ್ತಾರೆ ನೀವು ಇನ್ನೊಂದಕ್ಕೆ ನಿಮಗೆ ಅದು ಕೊಡ್ತೇವೆ ಅಧಿಕಾರ ಕೊಡ್ತೇವೆ ನಿಮಗೆ ಇನ್ನೊಂದು ಮಾಡ್ತೇವೆ ನೀವು ಬನ್ನಿ ನಮ್ಮ ಪಕ್ಷಕ್ಕೆ ಬನ್ನಿ ಅಂತ ಹೇಳಿ ಇವನು ಬೆದರಿಸಿ ಎದ್ದರಿಸಿ ಪಕ್ಷಕ್ಕೆ ಕರ್ಕೊಂಡು ಬರಲಿಕ್ಕೆ ಪ್ರಯತ್ನ ಪಟ್ಟಾಗ ಅವರದಕ್ಕೆ ಜಗಲಿಲ್ಲ ಅವರಕ್ಕೆ ಕೇರ್ ಮಾಡಲಿಲ್ಲ ಅದು ಕಾನೂನು ಪ್ರಕಾರ ಹೋರಾಟ ಮಾಡುತ್ತಿದ್ದಾರೆ ಆದರೆ ಪಕ್ಷ ನಿಷ್ಠೆ ಇದೆಯಲ್ಲ ಅದು ಎಲ್ಲಾ ಪಕ್ಷದ ಕಾರ್ಯಕರ್ತರಿಗೆ ನಾಯಕರಿಗೆ ಒಂದು ಮಾದರಿ ಎಸ್ ಫೈನ್ ಸರ್ ಇನ್ನೇನಾದರೂ ಜನಗಳು ಹೇಳುವಂತ ಮಾತಿದ್ಯಾ ಮಂಗಳೂರಿನ ಜನಕ್ಕೆ ಮತ್ತೆ ಕರ್ನಾಟಕ ಜನರಿಗೆ ಕಾಂಗ್ರೆಸ್ಗೆ ಯಾಕೆ ವೋಟ್ ಹಾಕಬೇಕು ಅಂತ ಅಪೀಲ್ ಮಾಡಬಹುದಾ ನಾನು ರಾಜ್ಯದ ಸಮಸ್ತ ಜನರಿಗೆ ಹೇಳಿದಿಷ್ಟೇ ಈ ಒಂದು ಚುನಾವಣೆ ನಿಮ್ಮ ಮಕ್ಕಳ ಭವಿಷ್ಯದ ಚುನಾವಣೆ ಆತ್ಮಾವಲೋಕನ ಮಾಡಿಕೊಂಡು ಕಳೆದ 13-18 ವರ್ಷ ಕಾಂಗ್ರೆಸ್ ಸರ್ಕಾರ ಹೇಗಿತ್ತು 18 ನಂತರ ಬಂದ ಸರ್ಕಾರಗಳು ಇವತ್ತು ಹೇಗೆ ಆಗಿದೆ ಇವತ್ತ ಪರಿಸ್ಥಿತಿಯನ್ನು ಮುಂದುವರಿಸಬೇಕಾ ಅಲ್ಲ ಈ ಜನವಿ ಸರ್ಕಾರಕ್ಕೆ ಒಂದು ಫುಲ್ ಸ್ಟಾಪ್ ಆಗಿ ಮತ್ತೊಂದು ಅವಕಾಶ ಕಾಂಗ್ರೆಸ್ ಕೊಟ್ಟು ಸ್ಥಿರವಾದ ಮತ್ತು ಅಭಿವೃದ್ಧಿಯ ರಾಜ್ಯವನ್ನು ಕಾಣಲಿಕ್ಕೆ ಪ್ರತಿಯೊಬ್ಬರು ಕೂಡ ಪಕ್ಷ ಧರ್ಮ ಜಾತಿ ಬಿಟ್ಟು ನಮ್ಮ ಮಕ್ಕಳ ಭವಿಷ್ಯ ಅಂತ ಹೇಳಿ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತ ಕೊಡಬೇಕು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಬಿ ಆರ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅನುಗುಣವಾಗಿ ಇಂದಿರಾ ಗಾಂಧಿಯವರ ಆಡಳಿತ ವೈಭವವನ್ನು ಮತ್ತೆ ಈ ರಾಜ್ಯದಲ್ಲಿ ಕಾಣ್ತದೆ ಎಸ್ ಥ್ಯಾಂಕ್ ಯು ಸೋ ಮಚ್ ಸರ್ ನಮ್ಮ ಜೊತೆ ಬಂದ್ರಿ ಕೂತ್ರಿ ಬಹಳಷ್ಟು ಹೊತ್ತು ಮಾತಾಡಿರಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರವನ್ನು ಕೊಟ್ರಿ ಉತ್ತರ ಅಂದರೆ ಕೆಲವರು ತೇಲ್ಸ್ಬಿಡ್ತಾರೆ ಸುಮ್ಮನೆ ಆದರೆ ಸ್ಪಷ್ಟವಾಗಿ ಉತ್ತರವನ್ನು ಕೊಟ್ಟಿದ್ರಿ ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ ಯು ಟಿ ಖಾದರ್ ಅವರು ಥ್ಯಾಂಕ್ ಯು ಕರಾವಳಿ ಭಾಗಕ್ಕಷ್ಟೇ ಅಲ್ಲ ಇಡೀ ಕರ್ನಾಟಕಕ್ಕೊಂದು ರೀತಿಯ
ಕೆಲವರಾಗ್ಲೇ ಹೇಳಿದ್ವಲ್ಲ ಒಂದು ಅಲ್ಪ ಬೇರೆ ಸಮುದಾಯಕ್ಕೆ ಸೇರಿದವರು ಅಂತಾಗ ಬರೀ ಆ ಜಾತಿ ಆ ಧರ್ಮದಲ್ಲೇ ನೋಡುವಂತ ಸನ್ನಿವೇಶ ಇರುವಂತಹ ಸಂದರ್ಭದಲ್ಲಿ ಯು ಟಿ ಖಾದರ್ ಕರ್ನಾಟಕದ 224 ಕ್ಷೇತ್ರಕ್ಕೆ ಸಲ್ಲುವಂತ ವ್ಯಕ್ತಿ. ಎಸ್ ಸರ್, ಕಮಾನ್ ಪ್ಲೀಸ್. ಒಂದು ಇಲ್ಲಿ ಅಡಿಷನ್ ಮಾಡಿ ಸಾಧ್ಯವಿದ್ದರೆ ಪ್ಲೀಸ್ ಹೇಳಿ ಸರ್. ಈ ಮೈನಾರಿಟಿ ಮುಸ್ಲಿಂ ಇದೆಲ್ಲ ಬರ್ತದೆ ಸಮುದಾಯ, ಅದು ನಾನೆಲ್ಲ ಇವಕ್ಕೆ ಹೇಳ್ತಾ ಇರ್ತೇನೆ. ಒಂದು ಕಮ್ಯುನಿಟಿಗೆ ನೀವು ಕಮ್ಯುನಿಟಿ ಹೆಲ್ಪ್ ಮಾಡಿ, ನೀವು ಕಮ್ಯುನಲ್ ಆಗಬೇಡಿ. ಕಮ್ಯುನಿಟಿ ಹೆಲ್ಪೇ ಬೇರೆ, ಕಮ್ಯುನಲೇ ಬೇರೆ. ಬೇರೆ ಕಮ್ಯುನಿಟಿ ಹೆಲ್ಪ್ ಯಾಕೆ ಅಂತ ಹೇಳಿದರೆ, ಬರೇ ಮೈನಾರಿಟಿಸಿಂದ ಮತ್ತು ಮೈನಾರಿಟಿ ಲೀಡರ್ನ ಮಾತ್ರ ಕಮ್ಯುನಿಟಿ ಹೆಲ್ಪ್ ಆಗಲಿಕ್ಕೆ ಸಾಧ್ಯ ಇಲ್ಲ. ಒಬ್ಬ ಉತ್ತಮವಾದ ಮೈನಾರಿಟಿ ಲೀಡರ್ ಅಥವಾ ಯಾರೇ ಇರಲಿ, ಸಂಘ ಸಂಸ್ಥೆಯವರು ಎಲ್ಲ ಜಾತಿ ಧರ್ಮದ ಜೊತೆ ಪ್ರೀತಿ ವಿಶ್ವಾಸನಿದ್ದು ಅವರಿಂದ ಸವಲತ್ತುಗಳನ್ನು ಪಡೆದುಕೊಂಡು ನಿಮ್ಮ ಕಮ್ಯುನಿಟಿಗೆ ಹೆಲ್ಪ್ ಮಾಡ್ತಿರಲ್ಲ, ಅದು ಕಮ್ಯುನಿಟಿ ಹೆಲ್ಪ್. ಕಮ್ಯುನಲ್ ಹೇಗೆ ಅಂತ ಹೇಳಿದರೆ, ನೀವೆಲ್ಲರ ಜೊತೆ ಜಾತಿ ಒಮ್ಮೆ ನಿಷ್ಠ ಮಾಡಿಕೊಂಡು ದ್ವೇಷ ಕಟ್ಟಿ ಬೇರೆ ನಮ್ಮವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಬರ್ತಾರಲ್ಲ, ಅವರು ಬರದ ರೀತಿ ಮಾಡ್ತಿರಲ್ಲ, ಅದು ಕಮ್ಯುನಲ್, ಅದು ನಮಗೆ ಲಾಸ್. ಆದಾಗ ಒಬ್ಬ ಅಲ್ಪ, ನಾನೆಲ್ಲ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಮೀಟಿಂಗಲ್ಲಿ ಹೇಳ್ತಿದ್ದಾನೆ, ಒಬ್ಬ ಒಂದು ಕಮ್ಯುನಿಟಿಯ ಲೀಡರ್ ಅಂತ ಹೇಳಿದರೆ ಅವನ ಕಮ್ಯುನಿಟಿ ಅವರು ಒಪ್ಪುದಲ್ಲ, ಬೇರೆ ಧರ್ಮದವರು ಅವನನ್ನು ಒಪ್ಪಿದಾಗ ಅವನು ಕರೆಕ್ಟ್ ಆದ ಕಮ್ಯುನಿಟಿ ಲೀಡರ್. ವಂಡರ್ಫುಲ್ ಮಾತು. ಯಾಕಂದ್ರೆ ಯು ಟಿ ಖಾದರ್ ಅವರು ಇಷ್ಟ ಆಗೋದು ಈ ಕಾರಣಕ್ಕೆ, ಯಾಕಂದ್ರೆ ಇಡೀ ಕರ್ನಾಟಕದಲ್ಲೂ ಕೂಡ ಒಂದು ರೀತಿ ಕೇವಲ ಒಂದು ಸಮುದಾಯಕ್ಕೆ ಸೇರಿದವರು ಅಂತ ಗುರುತಿಸ್ತೆ, ಇಡೀ ಕರ್ನಾಟಕ ಕೂಡ ಒಪ್ಪುವಂತ ವ್ಯಕ್ತಿತ್ವ ಯು ಟಿ ಖಾದರ್ ಅವರು. ನನಗೂ ಕೂಡ ಸಂದರ್ಶನ ಮಾಡೋಕೆ ಒಂದು ಅವಕಾಶ ಸಿಕ್ತು. ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ಪ್ಲೀಸ್, ಚುನಾವಣೆಗೆ ಸಂಬಂಧಪಟ್ಟಾಗಿ ಇವಾಗ ಎಲ್ಲನ್ನು ಒಗ್ಗಟ್ಟು ಮಾಡೋ ಪಕ್ಷ ಕಾಂಗ್ರೆಸ್, ಬೇರೆ ಎಲ್ಲ ಪಕ್ಷ ವಿಭಾಗ ಮಾಡಲಿಕ್ಕೆ ಟ್ರೈ ಮಾಡೋದು. ಸೊ ಎಲ್ಲರೂ ವಿಭಾಗ ಒಗ್ಗಟ್ಟಾಗಿ ಮಾಡುವವರಿಗೆ ಜನ ಬೆಂಬಲ ಕೊಡಬೇಕು. ಮತ್ತೆ ನಾವು ಕಾಂಗ್ರೆಸ್ ಹೇಳ್ತದೆ, ನಿಮ್ಮ ಮಕ್ಕಳನ್ನು ಶಿಕ್ಷಿತರಾಗಿ ಮಾಡಿ, ಇಂಜಿನಿಯರ್ ಮಾಡಿ, ಅಡ್ವೊಕೇಟ್ ಮಾಡಿ, ಪೊಲೀಸ್ ಆಫೀಸರ್ ಮಾಡಿ, ಒಳ್ಳೆ ಕೆಲಸ ಮಾಡಿ ಅಂತೇಳಿ. ಬೇರೆ ಪಕ್ಷದವರು ನೀವು ಗಲಾಟೆ ಮಾಡಿ, ನೀವು ಜೈಲಿಗೆ ಹೋಗಿ, ನೀವು ಆಸ್ಪತ್ರೆ ಮಲಗಿ, ನೀವು ಸ್ಮಶಾನಕ್ಕೆ ಹೋಗ್ಲಿಕ್ಕೆ ತಯಾರಾಗಿ, ನೀವು ಯುದ್ಧಕ್ಕೆ ತಯಾರಾಗಿ ಹೇಳ್ತಾರೆ. ಅದು ತಂದೆ ತಾಯಿಯಿಂದ ಆಲೋಚನೆ ಮಾಡಬೇಕು. ನಿಮ್ಮ ಮಕ್ಕಳನ್ನು ಉತ್ತಮ ಭವಿಷ್ಯ ರೂಪಿಸಬೇಕಾದ್ರೆ ನೀವು ಕಾಂಗ್ರೆಸ್ಸನ್ನು ಬೆಂಬಲಿಸಿ. ಮತ್ತು ನಿಮ್ಮ ಮಕ್ಕಳು ಜೈಲಿಗೆ ಹೋಗಬೇಕು, ಆಸ್ಪತ್ರೆ ಮಲಗಬೇಕು, ಗಲಾಟೆ ಮಾಡಿ ಸಾಯ್ಬೇಕಂತ ಹೇಳಿದರೆ ಬೇರೆಯವರನ್ನು ಔಟ್ ಮಾಡಿ, ಜನರಿಗೆ ಬಿಟ್ಟಂಥ ವಿಚಾರ. ಅದನ್ನು ನಾವು ಹೇಳುವಂಥದ್ದು, ನಿಮ್ಮ ಮಕ್ಕಳ ಭವಿಷ್ಯದಲ್ಲಿ, ನಿಮ್ಮ ಭವಿಷ್ಯಕ್ಕಾಗಿ ಕಾಂಗ್ರೆಸ್ ಪಕ್ಷವನ್ನು ಬೆಂಬಲಿಸಿ. ಎಸ್, ಸ್ಪಷ್ಟವಾಗಿ ಪಕ್ಷದ ತಪ್ಪು ಒಪ್ಪುಗಳು ಸಾವಿರ ಇದ್ರೂ ಸಹ ಪಕ್ಷ ಆ ರೀತಿ ಅಲ್ಲ. ಈ ರೀತಿ ಕಾಂಗ್ರೆಸ್ ಪಕ್ಷಕ್ಕೆ ಅವಕಾಶ ಕೊಟ್ಟರೆ ಈ ರೀತಿ ಸನ್ನಿವೇಶ ನಿರ್ಮಾಣ ಆಗುತ್ತೆ. ಈ ರೀತಿಯ ವಾತಾವರಣ ಬೇಕು ಅಂದರೆ ಕಾಂಗ್ರೆಸ್ಗೆ ಓಟ್ ಹಾಕಿ ಅನ್ನೋದ್ರ ಮೂಲಕ, ತಮ್ಮ ಪಕ್ಷದ ಪರವಾಗಿ ಅನ್ನೋದಕ್ಕಿಂತ ಪಕ್ಷವನ್ನು ಮೀರಿ ರಾಜಕಾರಣ ಹೇಗೆ ಮಾಡಬೇಕು, ಕೇವಲ ಸಮುದಾಯದ ನಾಯಕ ಅಂತಂದರೆ ಆ ಸಮುದಾಯವನ್ನು ನೋಡೋದು, ಆ ಸಮುದಾಯದ ಕಟ್ಕೊಂಡೇ ಹೋಗೋದಲ್ಲ, ಎಲ್ಲರ ಜೊತೆ ಬೆರೆತು ಎಲ್ಲರಿಗೂ ಕೂಡ ಸಹಕಾರ ಕೊಟ್ಟು ಸಹಕಾರವನ್ನು ಪಡ್ಕೊಳ್ಳದೆ ಆ ಒಂದು ಧರ್ಮ ಜಾತಿ ಸಂಬಂಧಪಟ್ಟಂಥ ನಾಯಕರಾಗಲಿಕ್ಕೆ ಸಾಧ್ಯ ಆಗುತ್ತೆ. ಕೇವಲ ಅದೇ ಜಾತಿಗೆ ಸೀಮಿತ ಆಗಿ ಕೆಲಸ ಮಾಡಲು ಸಾಧ್ಯ ಆಗೋದಿಲ್ಲ. ನಾನು ಸ್ಪಷ್ಟವಾಗಿ ಹೇಳಿದ್ರು ಭಾಳ ಖುಷಿ ವಿಚಾರ ಅಂತ ನಾನು ಆಗಲೇ ಹೇಳಿದೆ. 224 ಕ್ಷೇತ್ರದಲ್ಲೂ ಸಹ ಇಡೀ ಕರ್ನಾಟಕಕ್ಕೆ ಸಲ್ಲುವಂಥ ಅಪರೂಪದ ವ್ಯಕ್ತಿಗಳಲ್ಲಿ ಯು ಟಿ ಖಾದರ್ ಕೂಡ ಒಬ್ಬರು. ಅವರನ್ನ ಸಂದರ್ಶನ ಮಾಡಿದೆ, ಭಾಳ ಖುಷಿ ಆಯಿತು. ರಾಜಕಾರಣ ಬೇರೆ, ರಾಜಕಾರಣದಲ್ಲಿ ಯಾವತ್ತೂ 224 ಕ್ಷೇತ್ರಕ್ಕೆ ಸಂಬಂಧಪಟ್ಟಂಗೆ ನಾನು ನೋಡೋದೇ ಆದರೆ, ವಿಧಾನಸೌಧದಲ್ಲಿ ಯೋಗ್ಯರು ಕೂರಬೇಕು, ವಿಧಾನಸೌಧದಲ್ಲಿ ಅರ್ಹತೆಯವರು ಕೂರಬೇಕು, ವಿಧಾನಸೌಧದಲ್ಲಿ ಒಳ್ಳೆಯವರು ಕೂರಬೇಕು, ಅಲ್ಲಿ ಒಳ್ಳೆಯವರು ಕೂತಾಗಲೇ ಇಡೀ ಕರ್ನಾಟಕ ಕೊಳ್ಳೋದಾಗುವುದು. ಹಾಗಾಗಿ ಆ ಸಚ್ಚಾರಿತ್ರವನ್ನು ಬೆಳೆಸ್ಕೊಂಡ್ರೆ ಮಾತ್ರ ರಾಜಕಾರಣದಲ್ಲಿ ಏನು ಮಾಡಲಿಕ್ಕೆ ಬೇಕಾದ್ರೆ ಸಾಧ್ಯ. ಸೊ ಹಾಗಾಗಿ ಆ ದಿಸೆಯಲ್ಲಿ 100% ಯು ಟಿ ಖಾದರ್. ನಾನು ಒಬ್ಬ ಜರ್ನಲಿಸ್ಟ್ ಆಗಿ ಇಲ್ಲಿ ಕೂತ್ಕೊಂಡು, ಶಿವು ನೀನು ಕಾಂಗ್ರೆಸ್, ನೀನು BJP, ನೀನು JDS ಅಂತ ಕಾಮೆಂಟ್ಸ್ ಅವರು ನೀವು ಹಾಕ್ಬೋದೇನೋ, ನಾನು ಐ ಡೋಂಟ್ ನೋ, ನಂಗೆ ಗೊತ್ತಿಲ್ಲ. ಆದರೆ ಒಬ್ಬ ವ್ಯಕ್ತಿಯಾಗಿ ಯು ಟಿ ಖಾದರ್ ಅದ್ಭುತ, ಅದರಲ್ಲಿ ಯಾವುದೇ ರೀತಿಯ ಮುಚ್ಚು ಮರ ಇಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳ್ಬೋದು. ಇದು ಇದಂಗೆ ಹೇಳೋದು ನಮ್ಮ ಕೆಲಸ, ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಆ ಯು ಟಿ ಖಾದರ್ ಸಂದರ್ಶನ ಮಾಡಿದಾಗ ನನಗೂ ಖುಷಿ ಆಯಿತು. ಭಾಳ ವಿಷಯಗಳನ್ನ ಸ್ಪಷ್ಟವಾಗಿ ಹೇಳಿದ್ರು. ರಾಜ್ಯ ಬರೀ ಅದಷ್ಟು ಕರಾವಳಿ ಭಾಗ ಅಲ್ಲ, ಕರಾವಳಿ, ಕರ್ನಾಟಕ, ದೇಶ, ವಿದೇಶ ಎಲ್ಲ ವಿಚಾರದಲ್ಲೂ ಸಹ ಪರಿಣಿತಿಯನ್ನು ಪಡ್ಕೊಂಡು ಸ್ಪಷ್ಟವಾಗಿ ನಮ್ಮ ಜೊತೆ ಮಾತಾಡಿದ್ದಾರೆ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಹೇಳ್ತೀನಿ ಸರ್. ನಾಳೆ ಮತ್ತೊಬ್ಬ ಈ ಲೀಡರ್ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ಕಾಯ್ತಾರೆ. ಇದು ಕರ್ನಾಟಕ TV, ಕನ್ನಡಿಗರ ಧ್ವನಿ.